ಐದನೇ ದಿವಸ ನೋಡಿದ್ವಿ. ಇವತ್ತು ಮತ್ತೆ ನಾಳೆ ದಿವಸಗಳ ಕಾಲ ಮಹಾಭಾರತದಲ್ಲಿ ಮಹಾಭಾರತದ ಬಗ್ಗೆ ಚಿಂತನೆಯನ್ನ ನಡೆಸ್ತಾ ಇದ್ದೇವೆ. ಇಬ್ಬರು ಏನು ವೇದಿಕೆಯಲ್ಲಿ ಇರತಕ್ಕಂತಹ ವಿದ್ವಾಂಸರೇನಿದ್ದಾರೆ, ಮಹಾಭಾರತದಲ್ಲಿ ಬಹಳ ವರ್ಷಗಳು ಒಳ್ಳೆಯ ಕೃಷಿಯನ್ನ ಮಾಡಿರ್ತಕ್ಕಂಥವರು. ಹಾಗಾಗಿ ಮಹಾಭಾರತ ಅನೇಕ ಗೊಂದಲಗಳು ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇರುತ್ತದೆ. ಆ ಎಲ್ಲ ಗೊಂದಲಗಳಿಗೂ ಕೂಡ ಆಚಾರ್ಯರು ವಿಶೇಷವಾಗಿ ಯಾವ ದೃಷ್ಟಿಕೋನದಲ್ಲಿ ನಾವು ಅದನ್ನ ನೋಡಬೇಕು ಅಂತ ಅದನ್ನ ನಮಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಮಹಾಭಾರತ ಕಥೆಗಳನ್ನ ಇತಿಹಾಸದಂದ್ರೆ ಎನ್ನೇ ಹಾಸ್ಯನ ಪುತ್ರ ಮಹಾಭಾರತದಲ್ಲಿ ಇಂಥದ್ದು ಅಲ್ಲ ಅಂತಿಲ್ಲ, ಎಲ್ಲ ವಿಷಯಗಳು ಕೂಡ ಮಹಾಭಾರತದಲ್ಲಿವೆ. ಹಾಗಾಗಿ ಆ ಮಹಾಭಾರತದ ವಿಷಯ ಬಗ್ಗೆ ಇವತ್ತು ನಮಗೆ ಬರತಕ್ಕಂತಹ ಸಂಶಯಗಳು ಅಥವಾ ಗೊಂದಲ ಏನಾದರೂ ಇದ್ರೆ ಅದನ್ನ ಪರಸ್ಪರ ವಿಚಾರ ಮಾಡುವ ಮೂಲಕವಾಗಿ ಅದನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕು ಅಂತ ಹೇಳಿ ಎಲ್ಲ ವಿದ್ವಾಂಸರಿಗೂ ಕೂಡ ನನ್ನ ಭಾಗವತಾಶ್ರಮ ಪ್ರತಿಷ್ಠಾನದಿಂದ ಕೇಳಿಕೊಳ್ಳುತ್ತೇನೆ. ಪ್ರಾರಂಭದಲ್ಲಿ ವಿಜಯದೇವ ಸಿಂಹಾಚಾರ್ಯರು ಪ್ರಾಸ್ತಾವಿಕವಾಗಿ ಮಹಾಭಾರತದ ಬಗ್ಗೆ ನಿರ್ಮಾಣ ಮಹಾಭಾರತದ 3 ವರ್ಷ ಇವತ್ತು ಪ್ರಸಿದ್ಧ ಇದೆ. ಒಂದು ಕುಂಭಕೋಣದಲ್ಲಿ ಬಂದದ್ದು, ಟಿ.ಆರ್. ಕೃಷ್ಣಾಚಾರ್ಯರು ಎಡಿಟ್ ಮಾಡಿದ್ದು. ಅದಾದ ಮೇಲೆ ಸದರ್ನ್ ವರ್ಷನ್ ಅಂತ ಹೇಳಿ ಒಂದು ಪುಸ್ತಕ ಬಂತು. ವಾವಿಳ್ಳ ರಾಮಶಾಸ್ತ್ರಿಗಳು ಪ್ರಿಂಟ್ ಮಾಡಿದ್ದು. ಆಮೇಲೆ ಉತ್ತರದರದ್ದು 1 ವರ್ಷನ್ ಇತ್ತು. ಇದರ ಮಧ್ಯದಲ್ಲಿ ಪೂನಾದವರು ಬೋರಿ ಶಾರ್ಟ್ಲಿ ನಾನು ಬೋರಿ ಅದನ್ನು ಬಿಡಿಸಿದ್ರೆ ಬಂಡಾರ್ಕರ್ ಓರಿಯಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಅವರು ಮಹಾಭಾರತಿಯನ್ನು ಬಿಡುಗಡೆ ಮಾಡುತ್ತಾರೆ. ಈ ಬೈಬಲ್ ಎಡಿಟ್ ಮಾಡಬೇಕಾದ್ರೆ ಏನೇನೇನು ಸಮಸ್ಯೆಗಳು ಬರುತ್ತೆ, ಅದೇ ಸಮಸ್ಯೆಗಳು ಮಹಾಭಾರತದಲ್ಲಿಯೂ ಬರುತ್ತೆ ಅಂತ ಆ ಮೆಥಡಾಲಜಿಯನ್ನ ಮಹಾಭಾರತಕ್ಕೆ ಅನ್ವಯ ಎಡಿಟ್ ಮಾಡಿದ್ದು ಬೋರಿ. ಒಂದು ರೀತಿ ನಿಯೋಗ ಪದ್ಧತಿ ಇದ್ದ ಹಾಗೆ, ಬೇರೆ ಬೇರೆ ಗಂಡು ಬೇರೆ ಬೇರೆ ಹೆಣ್ಣು ಅವರಿಬ್ಬರಿಗೆ ಹುಟ್ಟಿದ ಮಕ್ಕಳ ತರಹ ಬೋರಿ ಅಂತ. ಆದ್ರೆ ಇವತ್ತು ಎಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಸ್ಕಾಲರ್ಸ್ ಅಂತ ಇದ್ದಾರೆ, ಅವರೆಲ್ಲರೂ ಬೋರಿಯನ್ನು ಪ್ರಿಫರ್ ಮಾಡ್ತಾರೆ. ಅವರಿಗೆ ಅದರಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ಗೊತ್ತಿಲ್ಲ ಅಂತಾನೆ ಹೇಳ್ತಾರೆ. ಇದು ಅವರ ಪ್ರಾಬ್ಲಮ್. ಆದರೆ 3 ವರ್ಷನಿದೆ. ಇನ್ನು ಮತಾಚಾರ್ಯರಲ್ಲಿ ಶಂಕರರು ಇತಿಹಾಸ ಮತ್ತು ಪುರಾಣಕ್ಕೆ ಮಹತ್ವವನ್ನೇ ಕೊಡೋದಿಲ್ಲ. ರಾಮಾನುಜರು ಕೂಡ ಕೊಡಲಿಲ್ಲ, ಕೊಟ್ಟವರವರೇ ಮಧ್ವಾಚಾರ್ಯರು. ಆದ್ರೆ ಮಧ್ವಾಚಾರ್ಯರನ್ನ ಬೇರೆಯವರು ಒಪ್ಪಿಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡಿದ್ರು. ಅದಕ್ಕೆ ನಮ್ಮದು ಒಂದು ಕೊಡುಗೆ ಇದೆ. ನಾವೇನು ಹೇಳ್ತೇವೆ, ಎಲ್ಲಿ ಸಮಸ್ಯೆ ಬರುತ್ತೋ ಅಲ್ಲಿ ಮಾತ್ರ ಮಧ್ವಾಚಾರ್ಯರು ಹೇಳಿದ್ದು ಅಂತ ನಾವು ಹೇಳ್ತೇವೆ. ವಸ್ತುತಃ ಹಾಗೆ ಏನಿಲ್ಲ, ಅದು ಸಮಗ್ರ ಮಹಾಭಾರತದ ಆಯಾಮಗಳನ್ನು ಇದು ಸ್ಪರ್ಶಿಸುತ್ತೆ. ಇದು ಅದು ಹೇಳಿ ಭೇದವೇ ಇಲ್ಲ. ಇದು ಒಂದು. ಎರಡನೆಯದ್ದು, ನಾವು ಮಹಾಭಾರತವನ್ನು ಅಂದರೆ ವೇದಾಂತ ಓದುವವರು ಅಂತ ಬ್ರಹ್ಮಸೂತ್ರ ಇತ್ಯಾದಿಗಳನ್ನು ಓದುವ ವಿದ್ವಾಂಸರು ಮಹಾಭಾರತವನ್ನು ಗಂಭೀರವಾಗಿ ಅಧ್ಯಯನ ಮಾಡುವುದು ಕಡಿಮೆ. ಮತ್ತೆ ಜನರು ಏನ್ ಮಾಡ್ತಾರೆ, ಹೇಳದೆ ಹೋದಾಗ ಮತ್ತೆ ಏನ್ ಮಾಡ್ಬೇಕು, ರೀಜನಲ್ ರಿಫ್ಲೆಕ್ಷನ್ಸ್ ಆಫ್ ಮಹಾಭಾರತ ಅಂದ್ರೆ ಕುಮಾರವ್ಯಾಸ ಹೇಳಿದ್ದು, ಆಮೇಲೆ ಕುಮಾರನ್ನ ಇವರುದೆಲ್ಲವನ್ನ ನಾವು ನಿಜ ಇತಿಹಾಸ ಅಂತ ನಂಬಿಕೊಂಡು ನಾವು ಓದಿದ್ದು. ಯಾಕಂದ್ರೆ ನಮ್ಗೆ ಸಿಗೋದದು ಅಂತ.
ಹೀಗಾಗಿ ಮಹಾಭಾರತದ ನಿಜವಾದ ಸಂಗತಿಯನ್ನು ಹೇಳಿದ್ರೆ ಅವನ ಮೇಲೆ ಪ್ರಶ್ನೆ ಬರುತ್ತೆ, ಇದು ಹೇಗೆ ಹೇಳಿದ್ರಿ ನೀವು, ಎಲ್ಲಿದೆ ಅಂತ ಕೇಳ್ತಾರೆ. ವಸ್ತುತಃ ನಾವು ಅವ್ರಿಗೆ ಹೇಳಬೇಕು ಇವ್ರು ಹೇಗೆ ಹೇಳಿದ್ರು ಅಂದ್ರೆ ಕೃಪರ್ಮರ್ಗನ ವಿಜಯದ ಕರ್ತೃ ಪಂಪನನ್ನು ಕೇಳಬೇಕು, ವ್ಯಾಸರ ಮುಂದೆ ಪಂಪನನ್ನು ಅಥವಾ ಎಲ್ಲರನ್ನು ನಿವಾಳಿಸಿ ಹೋಗಬೇಕು. ನಾವು ಆ ಥರ ಮಾಡ್ತಾ ಇಲ್ಲ, ವ್ಯಾಸರನ್ನು ಪರೀಕ್ಷೆ ಮಾಡೋದು ಉಲ್ಟ. ಕುಮಾರ ವ್ಯಾಸನಿಗೆ ಅಲ್ಲಿ ಹೇಳಿದೆ ಅಲ್ಲಿ ಇಲ್ವಾ ಅಂತ ನಾವು ಪ್ರಶ್ನೆ ಮಾಡ್ತೇವೆ. ಆಮೇಲೆ ಇನ್ನೊಂದು, ದಾಸ ಸಾಹಿತ್ಯದಲ್ಲಿ ಕೂಡ ಮಹಾಭಾರತದ ಉಲ್ಲೇಖಗಳೇನು ಬಂದಿದೆ ಅದು ನೀತಿಯನ್ನು ಹೇಳೋದಾಗಿ ಮಾತ್ರ ಬಂದಿದೆ, ಅದಕ್ಕಿಂತ ಮೇಲುಗಡೆ ಹೋಗುವುದಿಲ್ಲ. ಅದನ್ನು ನಾವು ನಂತರ ನೋಡ್ತೇವೆ. ಈಗ ಒಂದೊಂದು ಪ್ರಶ್ನೆ ಬಂದಿದೆ. ಗಾಯತ್ರಿ ರಾವ್ ಅಂತ ಗಿರಿನಗರದವರು, ಅವರು ಈ ಪ್ರಶ್ನೆ ಕೇಳಿದ್ದಾರೆ. ಮಹಾಭಾರತ ಯುದ್ಧದಲ್ಲಿ ಕೌರವರವರ ಮಕ್ಕಳು ಪಾಂಡವರ ಮಕ್ಕಳು ಎಲ್ಲ ಯುದ್ಧ ಮಾಡಿದ್ರು, ಅರ್ಜುನನ ಮಗ ಬಭ್ರುವಾಹನ ಯಾಕೆ ಯುದ್ಧ ಮಾಡಲಿಲ್ಲ ಅಂತ. ಇದಕ್ಕೆ ಉತ್ತರ ಇದು, ಈ ಚಿತ್ರಾಂಗದ ಯಾವ ಇದ್ದಾನಲ್ಲ ವೀರಸೇನ, ಅವನು ಯುದ್ಧಕ್ಕೆ ಅಂತ ಬಂದಿದ್ದ, ಮೊಮ್ಮಗನನ್ನ ಎಲ್ಲೇ ಬಿಟ್ಟು ಹೋಗಿದ್ದ. ಮತ್ತೆ ಬಭ್ರುವಾಹನ ಅರ್ಜುನನ ಮಗ ಅಷ್ಟೇ, ಹಕ್ಕುದಾರ ಅಲ್ಲ. ಬಭ್ರುವಾಹನ ಅರ್ಜುನನ ಮಗ ಅಷ್ಟೇ, ಹಕ್ಕುದಾರ ಅಲ್ಲ. ಅವಾಗ ಒಂದು ಪದ್ಧತಿ ಇತ್ತು, ಪುತ್ರಿಕಾ ಪುತ್ರ ಧರ್ಮ ಅಂತ. ಗಂಡು ಮಕ್ಕಳಿಲ್ಲದೆ ಹೋದಾಗ ಹೆಣ್ಣು ಮಗುವನ್ನ ಬಳಸಿ ಮಗನನ್ನು ಪಡೆದು ಮತ್ತೆ ಗಂಡನಿಗೆ ಹಕ್ಕಿಲ್ಲ ಅದರ ಮೇಲೆ. ಅದೇ ರೀತಿ ವಸುದೇವನಿಗೆ ಇಬ್ಬರು ಮಕ್ಕಳಿದ್ರು, ಶೃಗಾಲ ವಾಸುದೇವ ಮತ್ತೆ ಔಂಡ್ರಕ ವಾಸುದೇವ ಅಂತ. ನಮ್ಮ ಅಪಮಾನ ಮಾಡಿ ಬರಲಿಲ್ಲ ಅಂತ ಅವರು ವೃಷ್ಟಿ ಶತ್ರು ಬಭುವತು ಅಂತ. ಇದು ವಸುದೇವನ ಹೋಗ್ಲಿಕ್ಕಾಗಲಿಲ್ಲ, ಯಾಕೆಂದ್ರೆ ಇಲ್ಲಿ ಕಂಸ ಬಂಧಿಸಿದ. ನಯಯೌ ಹೇ ಭೇತೆ ಅಂತ ಹೇಳ್ತಾರೆ ಆಚಾರ್ಯರು, ನಯಯೌ ಹೇ ಭೇ, ಅವರಿಬ್ಬರನ್ನು ನೋಡ್ಲಿಕ್ಕೆ ಹೋಗ್ಲಿಲ್ಲ, ಅವರಿಬ್ಬರ ಮನೆಗಳಿಗೆ ಪ್ರೀತಿಯನ್ನು ತೋರ್ಕಾಗಲಿಲ್ಲ, ಯಾಕೆಂದ್ರೆ ಕಂಸನಲ್ಲಿ ಬಂಧನಾಗಿದ್ದ. ಆ ಕಾರಣದಿಂದ ನಯಯೌ ಹೇ ಭೇತೆ, ಅವರಿಬ್ಬರನ್ನು ಹೋಗ್ಲಿಲ್ಲ. ಸಂಗತ ಯಾಕೆಂದ್ರೆ ಅವನು ನನ್ನ ಅಪ್ಪ ಹೌದು, ಆದ್ರೆ ನಾನು ವಾರಸುದಾರ ಅಲ್ಲ ಅಂತ ಅವ್ರು ಗೊತ್ತಿರಲಿಲ್ಲ. ಹೀಗಾಗಿ ಚಿತ್ರಾಂಗದ ಮಗ ಬಭ್ರುವಾಹನ ವಾರಸುದ ಅಲ್ಲ. ಆಮೇಲೆ ಅವರ ಅಪ್ಪ ಅವರ ತಾತ ಹೇಳಿದ, ನಾನು ಯುದ್ಧ ಮಾಡುತ್ತೇನೆ ಪಾಂಡ್ಯ ದೇಶದ ಪರವಾಗಿ, ನೀವು ರಾಜ್ಯವನ್ನು ನೋಡಿಕೋ ಅಂತ. ಅವರಲ್ಲಿ ಅದು ಯಾಕೆಂದ್ರೆ ಯುದ್ಧದಲ್ಲಿ ಬಹಳ ನಷ್ಟ ಆಗುತ್ತೆ, ನನ್ನ ಮಗ ಸತ್ರೆ ನಾನು ಬದುಕಿ ರಾಜ್ಯ ಆಳಿದ್ದೇನೆ ಅಂತ ಇಲ್ಲ. ಅದರಿಂದಾಗಿ ಬಭ್ರುವಾಹನನ್ನು ಇಟ್ಟು ಹೋಗಿದ್ದ ಅನ್ನೋದು ಉತ್ತರ. ಅದು ರಾಜಕೀಯ ಪರಿಸ್ಥಿತಿ ಮತ್ತೆ ಅವರ ಒಂದು ಚಿಂತನೆಗೆ ಸಂಬಂಧಪಟ್ಟದ್ದು. ಅರ್ಜುನನಿಗೆ ಸಲ್ಲಿಸಬೇಕಾದ ಕರ್ತವ್ಯ ಅವನಿಗಿಲ್ಲ. ಆಮೇಲೆ ಈ ತರಹ ಇದ್ದವರಿಗೆ ತಂದೆಗೆ ಶ್ರಮ ಮಾಡಬೇಕು ಅಂತ ಇಲ್ಲ, ಯಾಕಂದ್ರೆ ಪಿತೃಕರ್ಮದ ಧರ್ಮೇಣ ತಾತನಿಗೆ ಹಾಕಬೇಕು ಅಷ್ಟೇ. ತಾತ ಮಗಳ ಮಗನನ್ನ ಅಂದ್ರೆ ಮೊಮ್ಮಗನನ್ನ ಮಗನಾಗಿ ಸ್ವೀಕರಿಸಿದ್ದಾನೆ ಅಂತ ಒಂದು ಸ್ಮೃತಿಯಲ್ಲಿ ಕೂಡ ಇದು ಇದೆ. ಇದು ಉತ್ತರ. ರಾಮಾಯಣದ ಬಂದ ಪ್ರಶ್ನೆ, ಜನಕನ ಹೆಂಡತಿಯ ಹೆಸರೇನು ಅಂತ. ಪುರಾಣಗಳಲ್ಲಿ ಎಷ್ಟೋ ಸರ್ತಿ ಅಥವಾ ಎಲ್ಲೆಲ್ಲೇ ಇತಿಹಾಸದಲ್ಲಾಗುವಾಗ ಆ ಪಾತ್ರದ ಮಹತ್ವ ಇಲ್ಲ ಅಂತಾದಾಗ ಆ ಹೆಸರನ್ನು ಹೇಳುವುದಿಲ್ಲ. ಹೇಳುವುದಿಲ್ಲ ಅಂತ ಹೆಸರು ಇಲ್ಲ ಅಂತಲ್ಲ, ನಾಮಕರಣ ಸಂಸ್ಕಾರ ಆಗಿಲ್ಲ ಅಂತ ಅರ್ಥ. ನಮ್ಗೆ ಅಗತ್ಯ ಇಲ್ಲ ಅಂತ ಬಿಟ್ಟಿರ್ತಾರೆ. ಗೌರವನ ಹೆಂಡತಿ ಹೆಸರೇನು ಕನ್ನಡ ಹೆಸರು ಭಾರಿ ಪ್ರಸಿದ್ಧಿ ಬಂತು, ಅದು ವಸ್ತುತಃ ವೇದವ್ಯಾಸರ ಹೆಸರನ್ನು ಎಲ್ಲೂ ಸೂಚಿಸಲಿಲ್ಲ. ಹಾಗೆ ಯಾವುದೋ ಕೆಲಸಕ್ಕೋಸ್ಕರ ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಕೇಳಿದ್ರು. ರಾಮಾಯಣದಲ್ಲಿ ಹೇಳಿಲ್ಲ, ಹಾಗಾಗಿ ಆ ಹೆಸರು ಹೇಳಿಲ್ಲ ಅಂದ್ರೆ ತಕ್ಷಣ ಅದು ಅಪೂರ್ಣ ಅಂತಲ್ಲ. ಹಾಗೆ ನಮ್ಮ ಬದುಕಿನಲ್ಲಿ ನಮ್ಮ ಕುಟುಂಬದಲ್ಲಿ ಎಷ್ಟೋ ಜನರ ಹೆಸರು ನಮಗೆ ಗೊತ್ತಿರುವುದಿಲ್ಲ. ಇನ್ನು ಎಷ್ಟೋ ಕಾಲದ ಹಳೆಯ ಕಥೆ ಆಗುವಾಗ ನಮಗೆ ಯಾವ ನೀತಿಯನ್ನ ಸೂಚಿಯಾಗಿ ಹೇಳಬೇಕು ಅದಕ್ಕೆ ಸಂಬಂಧಪಟ್ಟ ಪಾತ್ರದ ಹೆಸರನ್ನು ಉಲ್ಲೇಖಿಸಿದ್ದಾರೆ ಬಿಟ್ಟರೆ ಬೇರೆ ಹೆಸರು ಹೇಳಬೇಕಾದ ಅಗತ್ಯ ಇಲ್ಲ ಅಂತ ಭಾವಿಸ್ತೇನೆ.
ಅದೇ ರೀತಿ ಸೀತಾರಾಮ ಕಲ್ಯಾಣರ ಮತ್ತೆ ಶ್ರವಣ ಕುಮಾರ ಅಂದ್ರೆ ಸನ್ಯಾಸ ಅವನ ಹೆಸರು ಯಜ್ಞದತ್ತ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಯಜ್ಞದತ್ತ ಅಂತ ಉಂಟು ಪಂಡಿತಾಚಾರ್ಯರು ಯಜ್ಞದತ್ತಿಥಂ ಅಂತ ಪಂಡಿತಾಚಾರ್ಯರು ಯಜ್ಞದತ್ತ ಅಂತ ಆ ಇಬ್ಬರ ಮಗನ ಹೆಸರು ಅದರಿಂದಾಗಿ ಯಜ್ಞದತ್ತ ಅಂತ ಅವನ ಹೆಸರು ಇದು ಶ್ರವಣ ಅಂದ್ರೆ ಸನ್ಯಾಸ ಶ್ರವಣ ಕುಮಾರ ಅಲ್ಲ ಅದು ಎಲ್ಲರಲ್ಲೂ ಆ ತರ ಹತ್ತು ಕಲ್ಪನೆ ಬಂದಿದೆ ಆಮೇಲೆ ಇದಕ್ಕೆ ಬರ್ತೇನೆ ಕೇಳ್ತಾ ಇರೋದು ದ್ರೋಣಾಚಾರ್ಯರು ಪರಶುರಾಮನ ಬಳಿ ಶಸ್ತ್ರವಿದ್ಯೆ ಕಲಿಬೇಕಾದ್ರೆ ಕೊಡ್ಲಿ ಕೊಟ್ರು ಯಾವುದೋ ರೀಜನಲ್ ಎಕ್ಸೆಪ್ಷನ್ಸ್ ಇರುತ್ತೆ ಕೊಡ್ಲಿ ಕೊಟ್ರು ಅಂತ ಇಲ್ಲ ಕೊಡ್ಲಿ ಕೊಡ್ಲಿಲ್ಲ ಅದು ಪರಶುರಾಮನ ಸುತ್ತು ದ್ರೋಣಾಚಾರ್ಯರಿಗೆ ಕೊಡ್ಲಿ ಯೋಚನೆ ಮಾಡಬೇಕು ಕೃಷ್ಣನಿಂದ ಪ್ರೇರಿತನಾಗಿ ಅರ್ಜುನ ಕರ್ಣನನ್ನ ಕೊಂದ ಅದು ಮೋಸ ಅಂತ ನಾವು ಭಾವಿಸುತ್ತೇವೆ ಆದರೆ ಇದೇ ಕರ್ಣ ಎಷ್ಟು ಬಾರಿ ಹಿಂದೆ ಮೋಸ ಮಾಡಿದ್ದಾನೆ ಅವಾಗ ನಾವು ಅದರ ಬಗ್ಗೆ ಲಕ್ಷ್ಯ ಕೊಡಲಿಲ್ಲ ಅವಾಗ ಅವನು ಮೋಸ ಮಾಡಿದ ನಾವು ಅದರ ಬಗ್ಗೆ ಆಕ್ಷೇಪ ಎತ್ತೋದಿಲ್ಲ ಈ ಸಂದರ್ಭದಲ್ಲಿ ಮಾತ್ರ ನಾವೇನ್ ಮಾಡಿದ್ದೇವೆ ಅದು ಮೋಸ ಮಾಡಿದ ಅಂತ ನಮ್ಮಲ್ಲೇ ಇವಾಗ ಅಭಿಮನ್ಯುವನ್ನ ಸಂಹಾರ ಮಾಡುವ ಸಂದರ್ಭದಲ್ಲಿ ಒಬ್ಬನ ಮೇಲೆ ಎಷ್ಟು ಜನ ಆಕ್ರಮಣ ಮಾಡ್ತಾರೆ ಅವಾಗ ಹಿಂದಿನಿಂದಲೇ ಕೊಂದದ್ದು ಅವನನ್ನ ಯಾರನ್ನ ಅಭಿಮನ್ಯುವನ್ನ ಅದು ಮೋಸ ಮತ್ತೆ ಪಾಂಡವರ ಸ್ವತಃನ್ನ ಅಪಹಾರ ಮಾಡಿದ್ದು ಕೂಡ ಮೋಸದಿಂದಲೇ ಅಲ್ವಾ ಹಾಗಾದ್ರೆ ಅವಾಗ ನಾವು ಅವರ ಮೇಲೆ ಆಕ್ಷೇಪ ಮಾಡ್ತೇನೆ ನಾವೇನ್ ಮಾಡ್ತೇವೆ ಈ ಸಂದರ್ಭದಲ್ಲಿ ನಾವು ಆಕ್ಷೇಪ ಮಾಡ್ತೇವೆ ವಸ್ತು ಅರ್ಜುನನಿಗೆ ಕೃಷ್ಣನನ್ನ ಸಪೋರ್ಟ್ಲಿಕ್ಕೆ ಯಾರು ಶಕ್ತಿವಂತರು ಅಂತ ಪ್ರಶ್ನೆ ಕೇಳಿದ್ದಾರೆ ಅಲ್ಲಿ ಕರ್ಣ ಏನಾದಾನೆ ನೇರವಾಗಿ ಪರಮಾತ್ಮನಿಂದ ಏನ್ ಮಾಡಿದ್ದು ಅಧ್ಯಯನವನ್ನ ಮಾಡಿದ್ದು ಅರ್ಜುನ ದ್ರೋಣಾಚಾರ್ಯರು ಪರಶುರಾಮ ಪರಮಾತ್ಮನಿಗೆ ನೇರವಾಗಿ ವಿದ್ಯೆಯನ್ನ ಸಂಪಾದನೆ ಮಾಡಿದ್ದಾಗ ವಿದ್ಯೆಯಲ್ಲಿ ಸಹಜವಾಗಿ ಒಂದು ಶಕ್ತಿ ಜಾಸ್ತಿ ಇರುತ್ತೆ ಆದರೆ ಅರ್ಜುನ ಏನು ವಿದ್ಯೆ ಸಂಪಾದನೆ ಮಾಡಿದ್ದಾನೆ ಅದೇ ನೇರವಾಗಿ ಅಲ್ಲ ದ್ರೋಣರ ಮುಖಾಂತರ ಹಾಗಾಗಿ ಆ ಮಂತ್ರದಲ್ಲಿ ಯಾವಾಗಲೂ ಮಂತ್ರ ಇಲ್ಲಿಯವರವಾಗಿರಬೇಕು ಹಾಗಾಗಿ ನೇರವಾಗಿ ಪರಮಾತ್ಮನಿಂದ ಪಡ್ಕೊಂಡಾಗ ಎಷ್ಟು ಇಲ್ಲಿಯವರವಾಗುತ್ತೋ ಹಾಗೆ ಇಂಡೈರೆಕ್ಟ್ ಆಗಿ ನಾವು ಪಡ್ಕೊಂಡ್ರೆ ಅಷ್ಟು ಇಲ್ಲಿಯವರವಾಗಿರುವುದಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಒಂದು ದೃಷ್ಟಾಂತವನ್ನು ಕೊಡೋದಾದ್ರೆ ರಾಮಾಯಣ ಪ್ರಸಂಗದಲ್ಲಿ ಏನ್ ಮಾಡ್ತಾರೆ ಒಬ್ಬ ರಾಜ ಅವನಿಗೆ ಹಸಿವು ನೀರು ಬೇಕಾಗಿರುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೋಗಿ ಹೇಳಿದಾಗ ನೀ ಅಗಸ್ತ್ಯರ ಮುಖಾಂತರ ರಾಮನಿಗೆ ಮಾಲೆಯನ್ನ ಸಮರ್ಪಣೆ ಮಾಡಿದ್ರೆ ನಿನಗೆ ಹಸಿವು ನೀಗತ್ತೆ ಅಂತ ಹೇಳುತ್ತಾರೆ ಅವನು ಮೋಕ್ಷವನ್ನು ಅಥವಾ ಭಗವಂತನ ವಿಷಯ ಮತ್ತೊಂದೇನಾದ್ರೂ ಹೇಳಿದ್ದೆ ನೇರವಾಗಿ ಕೊಡು ಅಂತ ಹೇಳ್ತಿದ್ರು ಅವನಿಗೆ ನೇರವಾಗಿ ಯಾಕೆ ಹೇಳಿಲ್ಲ ಇಂಡೈರೆಕ್ಟ್ ಆಗಿ ಕೊಟ್ಟು ನೀನ್ ಹಸಿವನ್ನ ನೀಗತ್ತೆ ಅವನಿಗೆ ಹಸಿವು ನೀಗ್ಬೇಕು ಅದು ಅದಕ್ಕೆ ಹೇಳಿದ್ರು ಹೀಗೆ ನೇರವಾಗಿ ಮಾಡಿದಾಗ ಎಷ್ಟು ಇಲ್ಲಿಯ ಬರ್ತಾರೋ ಇಂಡೈರೆಕ್ಟ್ ಆಗಿ ಮಾಡಿದ್ರೆ ಸಾಧ್ಯ ಇಲ್ಲ ಆ ದೃಷ್ಟಿಕೋನದಿಂದ ನೋಡಿದಾಗ ಕರ್ಣನಲ್ಲಿ ಏನ್ ವಿದ್ಯೆ ಇತ್ತು ಅದು ಅರ್ಜುನನಿಗೆ ಒಂದು ಸ್ವಲ್ಪ ವಿದ್ಯೆ ಬರ್ತಾರವಾಗಿತ್ತು ಅದರಲ್ಲಿ ಶಾಪವೂ ಇಲ್ಲದಾದ್ರಿಂದ ಪರೆಯಿಂದ ನೀವು ಯಾರ ಮೇಲಾದ್ರೂ ಯುದ್ಧಕ್ಕೆ ಹೋದ್ರೆ ಅವಾಗ ನೀವು ಸೋಲ್ತೀಯ ಅಂತ ಇತ್ತು ಹಾಗಾಗಿ ಹಾಗೆ ಯಾರು ಶಕ್ತಿ ಬಂದರು ಅಂತ ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಒಂದು ರೀತಿಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ಕರ್ಣನ ವಿದ್ಯೆಯಲ್ಲಿ ಸಾಮರ್ಥ್ಯ ಅನ್ನೋದು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಪರವಾಗಿಲ್ಲ ಅಂತ ಭಾವಿಸುತ್ತೇನೆ ಕರ್ಣನಿಗೆ ಶಕ್ತಿ ಜಾಸ್ತಿ ಯಾಕೆಂದ್ರೆ ಅದರಲ್ಲಿ ನರಕಾಸುರ ಮತ್ತು ಬಾಣ ಇಬ್ಬರ ಆವೇಶ ಇತ್ತು ಅದು ಮಧ್ವಾಚಾರ್ಯ ಹೇಳುವ ಕಾರಣ
ಸೀತಾರಾಮ ಕಲ್ಯಾಣ ಆದ ಮಾಸ ತಿಥಿ ನಕ್ಷತ್ರ ಏನು ಅಂತ ಕೇಳಿದ್ದಾರೆ. ಆನಿವರ್ಸರಿ ಮಾಡಲಿಕ್ಕೆ ಅಂತ ಅನ್ಸುತ್ತೆ. ಅದನ್ನ ಅಷ್ಟು ಮಹತ್ವಪೂರ್ಣವಾಗಿ ಉಲ್ಲೇಖ ಮಾಡುವುದಿಲ್ಲ. ಒಟ್ಟಂತೂ ಅವರು ವಿಶ್ವಾಮಿತ್ರರು ಶಿಷ್ಯವೃತ್ತಿಯಿಂದ ಕರ್ಕೊಂಡು ಯಜ್ಞ ರಕ್ಷಣೆ ಇತ್ಯಾದಿಗಳನ್ನು ಮಾಡಿಸಿ ಮಿಥಿಲೆಯಲ್ಲಿ ಸ್ವಯಂವರದ ಸಿದ್ಧತೆ ಇದ್ದಾಗ ಹೋಗಿ ಆ ಸಂದರ್ಭದಲ್ಲಿ ಅಲ್ಲೇ ಮದುವೆ ಆಗಲಿಲ್ಲ. ಮತ್ತೆ ಕರೆತಂದು ಅಯೋಧ್ಯೆಯಲ್ಲಿ ಮದುವೆ ಆದ ಪ್ರಸಂಗವನ್ನು ಹೇಳಿದರೆ ಆದರೆ ಆ ಮಾಸವನ್ನಾಗಲಿ ನಕ್ಷತ್ರವನ್ನಾಗಲಿ ಉಲ್ಲೇಖ ಮಾಡುವುದಿಲ್ಲ. ಒಟ್ಟಂತು ಅಂತಹ ಪ್ರಸಂಗ ಬಂದಾಗ ಅಲ್ಲಿ ಅವರಿಗೆ ಬೇಕು ಅಂತ ಅಗತ್ಯ ಯಾವಾಗಲೂ ನಮಗೆ ಅಗತ್ಯ ಇರುವುದು ಜಯಂತಿಯನ್ನು ಆಚರಿಸುವುದು. ಅಂದ್ರೆ ಕೊಟ್ಟು ಹುಟ್ಟಿದ ರಾಮನವಮಿ ಪುನರ್ವಸು ನಕ್ಷತ್ರವನ್ನು ಇಟ್ಟುಕೊಂಡು ಆಚರಿಸುವಂತದ್ದು. ಇಂಥದ್ದು ಬಿಟ್ಟರೆ ಬೇರೆ ವಿಷಯಗಳನ್ನು ಅಷ್ಟು ದಾಖಲಾತಿ ಮಾಡುವುದಿಲ್ಲ ಅಂತ ಹೇಳ್ಬಹುದು. ರಾಮಾಯಣ ಮಹಾಭಾರತಕ್ಕೆ ಸಂಬಂಧಿಸಿಲ್ಲ. ಅವರೇಕಾಯಿ ನಿಷಿದ್ಧ ತರಕಾರಿ ನವಗ್ರಹ ಧಾನ್ಯದಲ್ಲಿ ಇದನ್ನು ಹೇಗೆ ಉಪಯೋಗಿಸ್ತಾರೆ ಅಂತ. ವೇದದಲ್ಲಿ ಸಾಕ್ಷಾತ್ತಾಗಿ ನಿಷೇಧ ಇರೋದು ಕಲಂಜ ಅಷ್ಟೆ. ಕಲಂಜ ಅಂದ್ರೆ ಈರುಳ್ಳಿ ನಪಲಂಡು ಭಕ್ಷ ಈತ ಕಲಂಜ ಪಲಂಡು ಅಂತ ಈರುಳ್ಳಿಯನ್ನು ಮಾತ್ರ ನಿಷೇಧ ಮಾಡೋದು, ಬೇರೆ ಯಾವುದನ್ನು ನಿಷೇಧ ಮಾಡಲ್ಲ. ಬೆಳ್ಳುಳ್ಳಿ ಅದು ವಾಸನೆಗೆ ಸಂಬಂಧಪಟ್ಟ ಹಾಗೆ ನಿಷ್ಪಾವ ಅಂತ ಇದನ್ನು ಕರೀತಾರೆ. ಅದು ನಿಷೇಧ ವೇದಗಳಲ್ಲಿ ಇಲ್ಲ, ಮತ್ತೆ ಸ್ಮೃತಿಗಳಲ್ಲಿ ಇಲ್ಲ ಬರಬಾರದು ಅಂತ. ಅದು ನಮ್ಮ ಆರೋಗ್ಯಕ್ಕೆ ಜಾಸ್ತಿ ತಿಂದ್ರೆ ವಾತ ಪ್ರಕೃತಿ ಅದು. ಮತ್ತೆ ಈ ದೇಶಕ್ಕೆ ಅಷ್ಟೇ, ಅದು ಆರೋಗ್ಯದ ದೃಷ್ಟಿಯಿಂದ ನೋಡಬೇಕು. ಅದನ್ನ ಧರ್ಮಶಾಸ್ತ್ರದ ದೃಷ್ಟಿಯಿಂದ ನೋಡೋ ಅವಶ್ಯಕತೆ ಇಲ್ಲ. ಮತ್ತೆ ಅದನ್ನ ಉಪಯೋಗ ಅವರೇ ಇವರಿಗೆ ಅಲ್ಲ, ರಾಹು ಕೇಂದ್ರಗಳಿಗೆ ಉಪಯೋಗಿಸ್ತಕ್ಕಂತ ಧ್ಯಾನ ಆದ್ರಿಂದ. ಮತ್ತೊಂದು ಆಹಾರ ಪದ್ಧತಿಯಲ್ಲಿ ಉಳ್ಳ ಅದು ಆಹಾರ ಶುದ್ಧ ಸಸ್ವಶುದ್ಧಿ ಮನಸ್ಸಿಗೆ ಸಂಬಂಧಪಟ್ಟದ್ದು. ನಮ್ಮ ಆಹಾರದ ವ್ಯವಸ್ಥೆ ಏನಿದೆ ಅದು ಪ್ರತಿಯೊಂದು ಕೂಡ ಮನಸ್ಸಿಗೆ ಸಂಬಂಧಪಟ್ಟ. ಅಂದ್ರೆ ಯಾವುದು ನಮ್ಮ ಬುದ್ಧಿಯನ್ನ ಬೇರೆ ಕಡೆ ಡೈವರ್ಟ್ ಮಾಡುತ್ತೋ ಅಂತ ಆಹಾರಗಳನ್ನ ಅವರು ಶಿಕ್ಷಣ ಮಾಡ್ತಾರೆ. ಶಿವಶಿವರು ಹಾಕಿಕೊಟ್ಟ ಪದ್ಧತಿ ಅದನ್ನು ಮುಖ್ಯವಾಗಿ ಯಾವ ಆಹಾರವನ್ನು ಸಾತ್ವಿಕ ಆಹಾರವನ್ನು ತಿಂದಾಗ ಅದು ನಮ್ಮ ದೇಹದ ಮನಸ್ಸು ಎರಡು ಪೂರಕವಾಗಿರಬೇಕು. ಕೇವಲ ದೇಹಕ್ಕಾದರೂ ಕೂಡ ಅದು ಅಷ್ಟು ಸರಸ ಅಲ್ಲ ಅಂತ ಹೇಳ್ತಾರೆ. ಮಧ್ವಾಚಾರ್ಯರು ಹತ್ತನೇ ಅಧ್ಯಾಯದಲ್ಲಿ ಹೇಳ್ತಾರೆ ಸುರೈಃ ಸಮಾವಿಷ್ಟ ಮಥೋ ಸಭಾಹು ಅಂತ. ದೇವತೆಗಳ ಪ್ರವೇಶ ಇದೆ ಅಂತ. ದೃಷ್ಟಾಂತ ಅಂತ ಹೇಗೆ ಹೇಳೋದು ಅಂದ್ರೆ ನಮಗೆ ದೃಷ್ಟವನ್ನು ಸೂಚಿಸುತ್ತೆ ಅಂತ ನಮ್ಮ ಅಭಿಪ್ರಾಯದಲ್ಲಿ ನಾಗೇಂದ್ರ ಆಚಾರ್ಯ ಹೇಳುದು. ಸೂಚಿಸುತ್ತೆ ಗ್ರಹ ಅಂತ, ಗ್ರಹ ದುಷ್ಟ ಅಂತ. ರಾಮದೇವರು ಶೂದ್ರ ತಪಸ್ವಿಯಾದ ಶಂಭುಕನನ್ನ ಏಕೆ ಕೊಂದ, ಇದು ಸಾಮಾನ್ಯ ರಾಮಾಯಣದ ಪ್ರಶ್ನೆ ಅಂತಂದಾಗ ಈ ಪ್ರಶ್ನೆ ಬರೆದಿದ್ರೆ ರಾಮಾಯಣ ಮುಕ್ತಾಯ ಆಗದೇ ಇಲ್ಲ. ಎರಡು ಮೂರು ಪ್ರಶ್ನೆಗಳಿವೆ ರಾಮಾಯಣದಲ್ಲಿ. ಅಂದ್ರೆ ಇದು ಅಲ್ಲಿ ಬರುವ ಪ್ರಸಂಗ ಹೀಗೆ, ಒಬ್ಬ ಬ್ರಾಹ್ಮಣ ಬಂದು ತನ್ನ ಮಗ ಸತ್ತ ಅನ್ನೋದ ಕಾರಣ ನಿನ್ನ ರಾಜ್ಯದಲ್ಲಿ ಏನು ಅಧರ್ಮ ನಡೀತಾ ಇದೆ ಅಂತ ಶುರು ಮಾಡಿ ಕೊನೆಗದು ಒಬ್ಬ ತಪಸ್ವಿ ಶೂದ್ರ ಚಿಂತನೆ ಮಾಡ್ತಾ ಇದ್ದಾನೆ, ಧ್ಯಾನ ಮಾಡ್ತಾ ಇದ್ದಾನೆ, ತಪಸ್ಸು ಮಾಡ್ತಾ ಇದ್ದಾನೆ, ನನ್ನ ಕಾರಣಕ್ಕೋಸ್ಕರ ಆಗ್ತಾ ಇದೆ ಅಂತಾಗಿ ಕೊನೆಗೆ ರಾಮಚಂದ್ರ ಅವನನ್ನು ಬಂದ. ಹಾಗಾಗಿ ಅವನ ಬ್ರಾಹ್ಮಣನ ಮಗು ಮರಳಿ ಬಂತು ಅಂತ ಮಾತನ್ನ ಅಲ್ಲಿ ಹೇಳ್ತಾರೆ. ಆದ್ರೆ ವಸ್ತುತಃ ಇದರ ಹಿಂದಿನ ಪ್ರಸಂಗವನ್ನ ಬೇರೆ ಪುರಾಣದಿಂದ ಆಚಾರ್ಯರು ತಾತ್ಪರ್ಯ ನೆಲದಲ್ಲಿ ಎತ್ತಿಕೊಂಡು ಹೇಳ್ತಾರೆ. ಶೂದ್ರ ಅಂತ ಕೊಂದದ್ದಲ್ಲ, ಫಸ್ಟ್ ನಾವು ಅರ್ಥ ಮಾಡಿಕೊಳ್ಬೇಕಾದ ಸಂಗತಿ, ಶೂದ್ರ ಅಂತ ಕೊಂದಾಗಿದ್ದಿದ್ರೆ ಅಥವಾ ಶೂದ್ರರಿಗೆ ಅವನು ಮಣೆ ಹಾಕುವುದಿಲ್ಲ ಅಥವಾ ನಿರಾಕರಣೆ ಮಾಡಬೇಕು ಅಂತಿದ್ರೆ ಶಬರಿಯ ಹತ್ರ ಹೋಗುವ ಅಗತ್ಯ ಇರಲಿಲ್ಲ, ಗುಹನನ್ನ ಆತ್ಮೀಯವಾಗಿ ಕರೆದು ಆತನನ್ನು ಮಾತನಾಡಿಸುವ ಅಗತ್ಯ ಇರಲಿಲ್ಲ, ಅಥವಾ ಅಶ್ವಶೂದ್ರ ಪಕ್ಷಪಾತಿ ಅಂದ್ರೆ ಅವರನ್ನ ಬ್ರಾಹ್ಮಣ ಪಕ್ಷಪಾತಿ ಆಗಿದ್ರೆ ರಾವಣ ಕೊಲ್ಲುವ ಅಗತ್ಯವೂ ಇರಲಿಲ್ಲ. ಯಾಕಂದ್ರೆ ರಾವಣ ಮಹಾಬ್ರಾಹ್ಮಣ. ಇದೆಲ್ಲವನ್ನು ಯೋಚಿಸಿ ರಾಮನ ಈ ನಡೆಯನ್ನ ತಿಳಿಯಲಿಕ್ಕೆ ಹೋದ್ರೆ ವಸ್ತುತಃ ಅವನು ಪಾರ್ವತಿಯನ್ನ ಮೊದಲು ತಪಸ್ಸು ಮಾಡಿ ಅವಧ್ಯ ವರವನ್ನು ಪಡೆದು ಆಮೇಲೆ ಮತ್ತೆ
ಪಾರ್ವತಿ ಪತಿ ಆಗಬೇಕು ಅಂತ ರುದ್ರದೇವರನ್ನ ತಪಸ್ಸು ಮಾಡ್ತಾ ಇದ್ದ ಕಾರಣಕ್ಕೆ ಜಗನ್ಮಾತೆಯಾದಂತಹ ಪಾರ್ವತಿಗೆ ತಾನು ಗಂಡ ಆಗ್ಬೇಕು ಅನ್ನುವ ಯೋಚನೆ ಎಷ್ಟು ಹೀನಮಟ್ಟದ್ದು ಅಂತ ಯೋಚನೆ ಮಾಡಿ. ಅಲ್ಲಿ ಅವನ ಬುದ್ಧಿ ಅನ್ನೋದು ಕೆಟ್ಟದ್ದಿತ್ತು. ಆ ಕಾರಣಕ್ಕಾಗಿ ರಾಮಚಂದ್ರ ಅವನನ್ನು ಕೊಲ್ಲುವ ಪ್ರಸಂಗ ಬರ್ತದೆ. ಯಾಕೆಂದ್ರೆ ಯಾವುದೇ ಒಂದು ತಪಸ್ಸು ಅದು ಸಮಾಜದ ಉದ್ಧಾರಕ್ಕಾಗಿ ಇರಬೇಕು ಹೊರತು ಸಮಾಜದ ಕೆಡುಕಿಗಾಗಿ ಆದಾಗ ಒಬ್ಬ ರಾಜನಾದವನನ್ನು ಅದನ್ನು ನಿಗ್ರಹ ಮಾಡಬೇಕಾದದ್ದು ಅತ್ಯಂತ ಅಗತ್ಯದ ಕೆಲಸ. ಇವತ್ತು ಅನುಚಿಂತನೆಯನ್ನು ಅನುಭಾವಿನ ಚಿಂತನೆಯನ್ನ ಯಾರೋ ಒಬ್ಬ ಭಯೋತ್ಪಾದಕರ ಕೈಗೆ ಕೊಟ್ಟರೆ ಏನಾಗಬಹುದು? ಹಾಗೆ ಒಬ್ಬನ ಕೈಗೆ ಜಗತ್ತಿನ ತಾಯಿಯನ್ನ ತನ್ನ ಗಂಡ ಅಂತ ಯೋಚಿಸುವ ಅಷ್ಟು ದುಷ್ಟ ಪ್ರವೃತ್ತಿಯನ್ನ ಮಾಡಿದ್ರೆ ಲೋಕದಲ್ಲಿ ಅನರ್ಥವಾದೀತು ಅನ್ನುವ ಕಾರಣದಿಂದಾಗಿ ರಾಮಚಂದ್ರ ಅವನನ್ನ ಸಂಹಾರ ಮಾಡಬೇಕಾದ ಅಗತ್ಯ ಬಂದು ಹೊರತು ಇಲ್ಲಿ ಬರೀ ನಾವು ಇವತ್ತಿನ ಕಾಲಘಟ್ಟದಲ್ಲಿ ಕಾಣುವ ಜಾತಿಯ ಏರಿಳಿತಗಳನ್ನು ಇಟ್ಟುಕೊಂಡು ಶೋಷಿತರು ಶೋಷಣೆ ಮಾಡುವವರು ಅನ್ನುವ ವರ್ಗವನ್ನು ಇಟ್ಟುಕೊಂಡು ಚಿಂತಿಸಿದ್ರೆ ರಾಮಾಯಣ ಅರ್ಥ ಆಗುವುದು ಕಷ್ಟ. ಅದರಿಂದಾಗಿ ಇಲ್ಲಿ ರಾಮ ಸಹಜವಾಗಿ ಒಂದು ರಾಜಧರ್ಮವನ್ನ ಪಾಲನೆ ಮಾಡಿದ್ದಾನೆ ಹೊರತು ವೈಯಕ್ತಿಕವಾಗಿ ಯಾರ ಮೇಲೂ ಕೂಡ ಆತನಿಗೆ ದ್ವೇಷ ಆಗಿ ಅಥವಾ ಜಾತಿಯ ಪಕ್ಷಪಾತದಿಂದಾಗಿ ನಿರೂಪಣೆ ಮಾಡಿದ್ದಲ್ಲ ಅಂತ ಚಿಂತಿಸಬಹುದು. ಜಾತಿ ಪದ್ಧತಿ ಅಷ್ಟೇ, ಅದನ್ನು ಕಾಸ್ಟಿನ ದೃಷ್ಟಿಯಿಂದ ನೋಡುವ ಅಗತ್ಯ ಇಲ್ಲ. ಇವರೆಲ್ಲ ತಲೆ ಕೆಟ್ಟವರು ಹಾಗೆ ನೋಡ್ತಾರೆ, ಹಾಗೆ ಸ್ಪಷ್ಟ ಮಾಡ್ತಾರೆ. ಅಲ್ಲ ಅಲ್ಲ, ಅದು ಆ ದೃಷ್ಟಿಯಿಂದ ಬೇರೆಯವ್ರನ್ನ ಕೊಲ್ಬೇಕಿತ್ತು ಅಂತ, ಬೇರೆಯವ್ರನ್ನ ಎಲ್ಲರನ್ನು ಕೊಲ್ಬೇಕಿತ್ತು. ಆದ್ರೆ ಅದ್ರ ಹಾಗೆ ಮಾಡಲಿಲ್ಲ. ಅಲ್ಲ ಅಲ್ಲ ಶಬರಿ ಧ್ಯಾನ ಎಲ್ಲರಿಗೂ ವಿಹಿತ ಅಲ್ವಾ? ಮತಂಗ ವಾಕ್ಯ ಮುರುಕುರೆ ಮತಂಗು ವಿಧವ ಅಂತ ಹೇಳಿ ಪಂಡಿತಾಚಾರ್ಯರ ಮಾತು. ಅವ್ರು ಹೇಳ್ತಾರ ಕರೆಕ್ಟ್, ಆದ್ರೆ ಉದ್ದೇಶ ಕೇವಲ ಇಷ್ಟೇ ಆಗಿರ್ಲಿಲ್ಲ, ಬ್ರಾಹ್ಮಣ್ಯ ಮಾತ್ರ ಆಗಿರ್ಲಿಲ್ಲ. ದೇವತ್ವಂ ಕಾಮಯೇ ರಾಮ ಸಶರೀರಂ ನೇಮ ಅಂತ ಹೇಳ್ತಾನ. ಅಲ್ಲಿ ದೇವತ್ವಂ ಅಂತಂದ್ರೆ ಪಶುಪತಿತ್ವಂ ಅಂತ, ಈಶ್ವರನಾಗಬೇಕು ಅಂತ ಬಯಸ್ತಾ ಇದ್ದೇನೆ ಅಂತ. ಆಚಾರ್ಯರು ಏನ್ ಹೇಳಿದ್ರು? ಧರ್ಮವನ್ನ ಬದಲಾವಣೆ ಮಾಡ್ದ ಅಂತ ಹೇಳಿಲ್ಲ ಅವರು. ಆಯ್ತಪ್ಪ, ಮಧ್ವಾಚಾರ್ಯ ಯಾವ ಕಾರಣ ಹೇಳಿದ್ರು ಅದನ್ನ ನಾವು ಹೇಳ್ತಾ ಇದ್ವಿ ಅಷ್ಟೇ. ಉಳಿದದ್ದು ಇರ್ಬಹುದು, ಅವರು ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಅದೇ ಕಾರಣ ಅಂತಾಗಿದೆ. ಅಲ್ಲ ಅಲ್ಲ, ಮಧ್ವಾಚಾರ್ಯ ಹೇಳಿಲ್ಲ, ಮಧ್ವಾಚಾರ್ಯ ಈ ಕಾರಣ ಮಾತ್ರ ಹೇಳಿದ್ರು. ಅಲ್ಲಿಯೂ ಕೂಡ ಸಶರೀರನಾಗಿ ಮಾಡ್ತಾ ಇದ್ದೇನೆ ಅಂತ ಹೇಳೋದು, ಅದಕ್ಕಾಗಿ ಕೊಡ್ತೇನೆ ಅಂತಷ್ಟೆ. ಸೂತ್ರ ತಪಸ್ ಮಾಡೋದು ಅಂತಲ್ಲ ಅಲ್ಲಿ. ಬ್ರಾಹ್ಮಣ ಆಕ್ಷೇಪ ಮಾಡುವ ಹಾಕ್ತಾರೆ, ಆದ್ರೆ ಅವನ ದೃಷ್ಟಿ ಏನು? ಅವನ ದರ್ಶನ, ಅವನ ದರ್ಶನ ಕಂಡಂತ ಹೇಳೋದು, ಇದ್ದಂತ ಹೇಳೋದು, ಗೊತ್ತಾಗದಂತೆ ಹೇಳೋದು. ಮೂರು ಭಾಷೆ ಇದೆ ಅಲ್ವಾ, ಸಮಾಧಿ ಗುಹ್ಯ ದರ್ಶನ ಅಂತ. ಅದು ಬ್ರಾಹ್ಮಣನ ದರ್ಶನ ಅಷ್ಟನ್ನು ಅವ್ರು ಹೇಳಿದ್ರು. ಅದ್ರ ಒಳಭಿಪ್ರಾಯ ಇದೆ ಲೋಕ ಕಂಟಕ ಆಗ್ತಾ ಇದೆ ಅಂತ. ಹೌದಪ್ಪ, ಇರಬಹುದು. ಆದರೆ ಅವನು ಕಾರಣ ಹೇಳಿದ್ರು ಅದನ್ನು ಮಾತ್ರ ಹೇಳಿ, ಮಧ್ವಾಚಾರ್ಯರ ಆ ಕಾರಣ ಮಾತ್ರ ಹೇಳೋದು. ತಾನು ಹೇಳೋದು ಕರೆಕ್ಟ್, ಅವರವರ ವೃತ್ತಿಯನ್ನು ಅವರವರ ಆಚರಣೆ ಮಾಡಲೇಬೇಕು, ಇಲ್ಲಿ ನಾವು ಅದನ್ನು ಮಾಡಬಾರದು ಅಂತ ಹೇಳಿಲ್ಲ.
ಹಾಗಿಲ್ಲಪ್ಪ ಸೇವೆ ಮಾಡಿ ಮತ್ತೆ ಮಾಡಲೇಬೇಕು. ಗೀತ ಭಾಷ್ಯ 18ನೇ ಅಧ್ಯಾಯ ನೋಡಿ, ಇಷ್ಟು ಇದಾಗಿಲ್ಲ ಅಲ್ಲಿ. ಸ್ವಲ್ಪ ನೋಡಿ ಪ್ಲೀಸ್. ಬೇರೆ ಬೇರೆ ಧರ್ಮದಲ್ಲಿ ಒಬ್ಬ ದೇವರೇ ಇದ್ದಾನೆ, ನಮ್ಮ ಧರ್ಮದಲ್ಲಿ ದೇವರು ಒಬ್ಬನೇ, ಆದರೂ ಬೇರೆ ಬೇರೆ ಅವತಾರ ತಾಳಿ ಬಹಳ ಕಾಂಪ್ಲಿಕೇಶನ್ ಅಂತ ವಿದೇಶದಲ್ಲಿರುವ ನಮ್ಮವರು ಹೇಳ್ತಾರೆ ಕೇಳ್ತಾರೆ ಅಂತ ಪ್ರಶ್ನೆ. ಅವರಿಗೆ ಉತ್ತರ ಇಷ್ಟೇ, ಟೈಮ್ ಈಸ್ ಆನ್ ಇನ್ಫಿನಿಟ್ ಅಂತ ಹೇಳಿ ಅವ್ರು ಬಾಯಲ್ಲಿ ಮಾತ್ರ ಹೇಳೋದು. ಅನಂತ ಕಾಲ ಅಂತ, ಅನಂತ ಕಾಲದಲ್ಲಿ ದೇವರು ಯಾಕೆ ಬೇರೆ ಬೇರೆ ಫಾರ್ಮಿನಲ್ಲಿ ಬರಬಾರದು? ಈಗ ಬೈಬಲ್ ಆಗಲಿ ಕುರಾನ್ ಆಗಲಿ ಕಾಲದ ಮಿತಿಯಲ್ಲಿ ಇದೆ. ಇದು 2000 ವರ್ಷ, ಇನ್ನೊಂದು 1500 ವರ್ಷ. ಇದರಲ್ಲಿ ಒಂದು ದೇವರು ಹೀಗಿರ್ತಾನೆ, ದೇವರು ಯಾವಾಗಲೂ ಹೀಗೆ ಇರ್ತಾನ? ಅನಂತ ಕಾಲದಲ್ಲಿ ದೇವರು ಹೀಗಿದ್ದಾನೋ ಇಲ್ವೋ ಅಂತ ಅವರಿಗೆ ಪ್ರಶ್ನೆ ಮಾಡಬೇಕು ನಾವು. ಹೀಗಾಗಿ ನೀವು ಈ ಕಾಲದ ಮಾತ್ರ ತಗೊಂಡು ದೇವರು ಹೀಗೆ ಮಾಡ್ತಾನೆ ಅಂತ ಮಾತ್ರ ನಿಮ್ಮ ಕಲ್ಪನೆಯಲ್ಲಿ ಹಿಂದೂ ಧರ್ಮವನ್ನು ಯಾಕೆ ಅವತಾರಗಳು ಅಷ್ಟೊಂದು ಯಾಕೆ ಕಲಿಸಬೇಕಿತ್ತು ಅಂತ. ಅವತಾರಗಳೆಲ್ಲ ಮೊನ್ನೆ ಆಗಿದ್ದು, ಒಮ್ಮೆ ಒಂದಾದ ಮೇಲೆ ಒಂದೊಂದು ಅಲ್ಲ, ಎಷ್ಟೋ ಕಾಲಗಳಲ್ಲಿ ಕಾಲಘಟ್ಟದಲ್ಲಿ ಆಗಿದ್ದು. ಅನಂತ ಕಾಲದ ಚಿಂತನೆ ಮಾಡಬೇಕಾದ್ರೆ ಸಹಜ ಅಂತ ಅವ್ರು ಹೇಳಬೇಕು ದೇಶದವರಿಗೆ. ಮಾದ್ರಿ ತನ್ನ ಪತಿಗಂತ ತಾರತಮ್ಯದಲ್ಲಿ ಕೆಳಗಿನವರನ್ನ ಮಕ್ಕಳನ್ನ ಅಶ್ವಿನಿ ದೇವತೆಗಳನ್ನ ಕಲಿತು ಮಕ್ಕಳನ್ನ ಪಡೀತಾಳೆ. ಆದ್ರಿಂದಾಗಿ ಅವಳು ಪತಿಯ ಸಾವಿಗೆ ಕಾರಣಳಾದ್ದು ಅಂತ. ಆದ್ರೆ ಇವ್ರು ಕೇಳಿರೋ ಪ್ರಶ್ನೆ ಏನಂತ ಹೇಳಿದ್ರೆ, ಅಶ್ವಿನಿ ದೇವತೆಗಳು ಪಾಂಡುವಿಗಿಂತ ದೊಡ್ಡವರು ಅಲ್ವಾ ಅಂತ ಪ್ರಶ್ನೆ. ದೊಡ್ಡವರನ್ನ ಕರೆದ್ರೆ ದೋಷ ಯಾಕೆ ಅಂತ ಹೇಳಿದ್ರೆ, ಮೊದಲು ವಾಯುದೇವರನ್ನ ಕರೀತಾಳೆ, ಅವರೆಲ್ಲ ದೊಡ್ಡವರಾದ್ರು ಅಶ್ವಿನಿ ದೇವತೆಗಳು ಕೂಡ ದೊಡ್ಡವರೇ. ಹಾಗಾಗಿ ಅವರನ್ನ ಮಕ್ಕಳಿಗೋಸ್ಕರ ಕರೆದದ್ದು ಅದು ದೋಷಕಾರಕ ಹೇಗೆ ಅಂತ ಕ್ಷಣತಾರದಲ್ಲಿ ಸಮರಾಗ್ತಾರೆ. ಅಶ್ವಿನಿ ದೇವತೆಗಳು ಮನೆಯ ಬರುತ್ತು, ಇವರೆಲ್ಲ ಸಮಕಕ್ಷೆಯಲ್ಲಿ ಬರ್ತಾರಾದ್ರಿಂದಾಗಿ ಸಮಕಕ್ಷೆಯಲ್ಲಿ ಇರೋರು ಕೂಡ ಕರೀಲಿಕ್ಕೆ, ಗಂಡನ ಸಮಕಕ್ಷೆಯಲ್ಲಿ ಇರ್ತಕ್ಕಂಥವರು ಕರಿ ಸಂತಾನಕ್ಕೋಸ್ಕರ ಅವರನ್ನ ಇದು ಮಾಡ್ಲಿಕ್ಕಿಲ್ಲ. ಉತ್ತಮರವರನ್ನೇ ಕರಿಬೇಕು, ಉತ್ತಮರನ್ನೇ ಕರೀಲಿಲ್ಲ, ಆದ್ರಿಂದಾಗಿ ಅದು ದೋಷಕಾರಕ ಆಯಿತು. ವಾಲಿಯನ್ನ ರಾಮಚಂದ್ರ ಮರೆಯಲ್ಲಿ ಕೊಂದು ವಾಲಿಯಷ್ಟೇ ಅನಾಹುತವನ್ನು ಮಾಡಿಕೊಂಡಲ್ವಾ ಅನ್ನೋದು ಒಂದು ಪ್ರಶ್ನೆ. ರಾಮಚಂದ್ರ ಮೊದಲು ಹನುಮಂತನಿಗಾಗಿ ಭೇಟಿಯಾದ ಸುಗ್ರೀವನ, ಆ ಬಳಿಕ ಸುಗ್ರೀವನ ಅವನ ಸ್ನೇಹ ಸತ್ಯ ಅಗ್ನಿಸಾಕ್ಷಿಕವಾಗಿ ಬೆಳೆದದ್ದು, ನನ್ನ ಹೆಂಡತಿಯನ್ನ ನೀನು ಹುಡುಕಿಕೊಟ್ರೆ ತರಿಸಿಕೊಟ್ರೆ ನಿನ್ನ ಹೆಂಡತಿಯನ್ನ ನಾನು ಬಿಡಿಸಿಕೊಡ್ತೇನೆ ಅಂದ್ರೆ ಹುಡುಕಿ ಕೊಡ್ತೇನೆ ಅಂತ. ಇದು ಮೊದಲು ಅವರ ಸಖ್ಯದ ಕಾರಣದಿಂದಾಗಿ ಸುಗ್ರೀವನಿಗೆ ಪರವಾಗಿ ರಾಮಚಂದ್ರ ಯೋಚಿಸಬೇಕಿತ್ತು. ಎರಡನೇದು ಸುಗ್ರೀವನ ಕಡೆಯಿಂದ ತಪ್ಪಿರುವಷ್ಟು, ಅಂದ್ರೆ ಸುಗ್ರೀವನ ಕಡೆಯಲ್ಲಿ ಯೋಚನೆ ಮಾಡಿದ್ರೆ ವಾಲಿಯ ಕಡೆಯ ತಪ್ಪು ಜಾಸ್ತಿ. ವಾಲಿಯ ಹೆಂಡತಿಯನ್ನ ಅಪಹರಿಸಿಕೊಂಡು ಹೋಗಿದ್ದ, ಜೊತೆಗೆ ಅವನ ವಾಲಿ ಅಕಸ್ಮಾತ್ ಎದುರುಗಡೆ ಬಂದು ನಿಂತಿದ್ರೆ ವಾಲಿ ಶರಣಾಗಿ ಬಿಡ್ತಿದ್ದ, ಸುಗ್ರೀವನಿಗೆ ಕೊಟ್ಟ ಮಾತನ್ನು ನಡೆಸಲಿಕ್ಕೆ ಆಗ್ತಿರ್ಲಿಲ್ಲ. ಇನ್ನೊಂದು ಕಾರಣ, ವಾಲಿ ಈ ಹಿಂದೆ ರಾವಣನನ್ನ ಭೇಟಿಯಾಗುವ ಸಂದರ್ಭದಲ್ಲಿ ರಾವಣ ಎಲ್ಲರನ್ನ ಗೆಲ್ಲಬೇಕು ಅಂತ ಹೇಳಿ ವಾಲಿಯನ್ನೂ ಗೆಲ್ಲಿಕ್ಕೆ ಹೋದ. ಆದ್ರೆ ವಾಲಿ ಸಮುದ್ರದ ತೀರದಲ್ಲಿ ಅರ್ಘ್ಯ ಕೊಡ್ತಾ ಇದ್ದವ, ಅವನ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದಾಗ ತನ್ನ ಬಾಲದಿಂದಲೇ ಆತನನ್ನು ಬಂಧಿಸಿ ಇಟ್ಟು ಅವನ ತನ್ನ ಕೆಲಸ ಮೇಲೆ ಮಾತನಾಡಿಸಿ ಅವರು ರಾಜಿ ಮಾಡ್ಕೊಳ್ತಾರೆ. ಹಾಗೆ ರಾಜಿ ಮಾಡ್ಕೊಳ್ಳುವಾಗ ಅವರಿಬ್ರು ಹೇಳಿಕೊಂಡ ಮಾತು, ನಮ್ಮಲ್ಲಿ ಇಬ್ಬರಲ್ಲೂ ಕೂಡ ಯಾವುದೇ ಸಂಪತ್ತನ್ನು ನಾವು ಗಳಿಸಿದ್ರು ಇಬ್ಬರೂ ಕೂಡ ಕೂಡಿಸಿಕೊಳ್ಳಬಹುದು ಅನ್ನುವುದನ್ನು, ಅಂದ್ರೆ ಸ್ತ್ರೀಯಾಗುವುದು ಸಂಪತ್ತಾಗುವುದು ಏನೇ ಆದ್ರೂ ನನ್ನ ಸಂಪತ್ತನ್ನ ನೀನು ಭೋಗಿಸಬಹುದು, ನಿನ್ನ ಸಂಪತ್ತನ್ನ ನಾನು ಭೋಗಿಸಬಹುದು ಅಂತ. ಇಂಥ ಒಂದು ಅತ್ಯಂತ ಅಚಾತುರ್ಯವಾದ ಒಂದು ಒಪ್ಪಂದವನ್ನ ಇಲ್ಲಿ ತನಕ ನಾವು ಯೋಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಪವಿತ್ರವಾದ ಮೈತ್ರಿ ಅದು. ಅಂತಹ ಮೈತ್ರಿಯ ಕಾರಣದಿಂದ ಆತನ, ಯಾಕೆಂದ್ರೆ ಅವನು ರಾವಣನನ್ನ ಈ ಕ್ಷಣದಲ್ಲೇ ಸೋಲಿಸಿ ಸೀತೆಯನ್ನು ಕರೆ ತರಬಹುದಿತ್ತು, ಆದ್ರೆ ಅವರಿಬ್ಬರ ಆ ಮೈತ್ರಿಗೆ ಅಂದ್ರೆ ಸಹಿ ಹಾಕಿದ ಹಾಗೆ ಆಗ್ತಿತ್ತು ರಾಮಚಂದ್ರ ಆ ಕೆಲಸ ಮಾಡಿದ್ರೆ. ಅದಕ್ಕೋಸ್ಕರ ಮರೆಯಲ್ಲಿ ನಿಂತು ಕೊಲ್ಲುವ ಅನಿವಾರ್ಯತೆ ಇತ್ತು.
ಇನ್ನೂ ಒಂದು ಸಾಮಾಜಿಕವಾಗಿ ಯೋಚನೆ ಮಾಡಿದ್ರೆ ಪ್ರಾಣಿಗಳನ್ನು ಬೇಟೆಯಾಡುವಾಗ ಎದುರಲ್ಲಿ ನಿಂತು ನಿಲ್ಲಿ ಹೊಡಿತೇನೆ ಎಂದು ಹೇಳುವ ಅಗತ್ಯ ಇಲ್ಲ. ಅವುಗಳಲ್ಲಿ ಸಹಜವಾಗಿ ಮನೆಯಲ್ಲಿ ಹೊಡೆಯುವಂತಹದ್ದು ಮತ್ತು ಹನುಮಂತನ ವಿಶೇಷವಾದ ಪ್ರೀತಿಯನ್ನು ಸಂಪಾದಿಸಿದ್ದು ಸುಗ್ರೀವ ಅನ್ನುವ ಕಾರಣಕ್ಕೋಸ್ಕರವಾಗಿ ರಾಮಚಂದ್ರ ಹರೋರುಷ್ಟೇ ಗುರುಸ್ತ್ರಾತ ಗುರುರುಷ್ಟೇ ಕಷ್ಟನ ಅನ್ನುವ ಮಾತು. ಭಗವಂತ ಮುನಿದ್ರು ಗುರುಗಳ ಬೆಂಬಲ ಇತ್ತು ಅಂತಂದ್ರೆ ಮತ್ತೆ ಆ ಭಗವಂತನ ಟ್ರ್ಯಾಕ್ಗೆ ಬರುವುದು. ಆದ್ರೆ ಗುರುಗಳನ್ನೇ ಮೀರಿ ನಡೆಯುವಂತಹ ಪ್ರಸಂಗ ಬಂದಾಗ ಹರಿಯು ಕೂಡ ಏನು ಮಾಡಲಾರ ಅನ್ನುವುದನ್ನು ಈ ಕಥೆ ಸೂಚಿಸುವ ದೃಷ್ಟಿಯಿಂದ ವಾಲಿಯನ್ನು ಮರೆಯಲಿ ಕೊಂದದ್ದು ಎರಡು ಮೂರು ದೃಷ್ಟಿಯಿಂದ ಅತ್ಯಂತ ಸಮರ್ಪಕವಾಗಿದೆ ಅಂತ ಯೋಚನೆ ಮಾಡಬಹುದು. ವಾಲಿಯ ತಪ್ಪಿದೆ ನೋಡಿ ನೋಡಿ ಪಂಡಿತಾಚಾರ್ಯರು ಹೇಳ್ತಾರೆ ಅಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಉಂಟು ಅದನ್ನ ಪಂಡಿತಾಚಾರ್ಯರು ನಮಗೆ ಇನ್ನೂ ಸ್ಪಷ್ಟ ಮಾಡಿಕೊಡ್ತಾರೆ. ಮೃಗಂಚ ಅಮೃತ ಮಾತ್ಮಾನಂಸೆ ವಾನರಾಧಿಪ ನಿನ್ನ ನೀನು ಏನು ಅಂದ್ಕೊಂಡಿದೀಯ ಡಿಕ್ಲೇರ್ ಫಸ್ಟ್ ವಾಟ್ ಯು ಆರ್ ನೀನು ಯಾರು ಅಂತ ಡಿಕ್ಲೇರ್ ಮಾಡ್ಕೊತಾ ಇದೀಯಾ ಮೃಗವೋ ಅಮೃತ ಮೃಗವೋ ವಾಗುರೋಪಶಯಪಾಶಃ ಪೂರ್ವಂ ಕೃತಾಹ ಗರ್ಜಿತಾಂ ಅವಿತು ಬಲೆಯಿಂದ ಕೊಲ್ಲುವುದನ್ನ ಕೇಳುವ ಅಥಾರಿಟಿ ಇರೋದಿಲ್ಲ ಮೃಗಗಳಿಗೆ. ಅದರಿಂದಾಗಿ ನನ್ನನ್ನು ನೀನು ಮೃಗ ಅಂತ ಅಂದ್ಕೊಂಡ್ರೆ ನನ್ನನ್ನು ಕೇಳುವ ರೈಟ್ಸ್ ಇಲ್ಲ. ಇಲ್ಲ ನಾನು ಮೃಗ ಅಲ್ಲ, ನಾನು ಒಬ್ಬ ಅಮೃಗ ಅಂತ ಹೇಳಿದ್ರೆ ವೇದಕ್ಕೆ ವಿರುದ್ಧವಾದನ್ನ ಮಾಡ್ತಾ ಇದ್ದೀಯ. ವೇದಕ್ಕೆ ವಿರುದ್ಧವಾದ ಮಾಡ್ತಾ ಇದೆ ಅನ್ನೋದ್ರಿಂದಾಗಿ ಅಹಂ ಶಾಸ್ತ್ರಾಸ್ಮಿ ದುಷ್ಟಾನಾಂ ಸತಾಂಚ ಉತ್ಪಥಗಾಮಿನಾಂ ನಾನು ಕೆಟ್ಟದಾಗಿ ನಡೆಯುವ ಸಜ್ಜನರನ್ನು ಕೂಡ ಕೊಲ್ತೇನೆ, ಕೇವಲ ದುರ್ಜನರನ್ನು ಮಾತ್ರ ಅಲ್ಲ ಅಂತ ಹೇಳ್ತಾರೆ. ಅಹಂ ಶಾಸ್ತ್ರಾಸ್ಮಿ ದುಷ್ಟಾನಾಂ ಸತಾಂಚ ಉತ್ಪಥಗಾಮಿನಾಂ ಅಂತ. ಇಲ್ಲ ಅಂತಂದರೆ ವಾಲಿ ಒಬ್ಬ ಅಪರ್ಚುನಿಸ್ಟ್, ಹೇಗೆ ಬೇಕೋ ಹಾಕಿ ತಗೊಳ್ತಾ ಇದ್ದ. ಅವನು ಯಾಕೆ ಬಂದೆ, ನಾನು ಅಲ್ಲ, ನಾನು ನನ್ನ ತಮ್ಮನ ಹೆಂಡತಿಯನ್ನ ಬಳಸಬಹುದು ಯಾಕೆಂದ್ರೆ ನಾನು ಮೃಗ ಆದ್ದರಿಂದಾಗಿ ಅಂತ. ಒಂದು ರೀತಿ ಅವನ ರೆಕಗ್ನಿಷನ್ ಏನು ಅಂತ ಅವನಿಗೆ ಸ್ಪಷ್ಟ ಇಲ್ಲ. ಕ್ರೈಮ್ ಹೇಗಾಗುತ್ತೋ ಹಾಗೆ ಅದಕ್ಕೆ ತಕ್ಕ ಹಾಗೆ ಮಾಡ್ತಾ ಇದ್ರೆ ಮತ್ತೇನ್ ಮಾಡ್ಬೇಕು? ಕ್ರೈಮ್ಗೆ ಅನುಗುಣವಾಗಿ ನನ್ನ ರೆಕಗ್ನಿಷನ್ ಅನ್ನ ಬದಲಾಯಿಸುವವನಿಗೆ ಇದೇ ರೀತಿಯ ಪನಿಷ್ಮೆಂಟ್ ಆಗಬೇಕು. ಇದು ದಿಸ್ ಇಸ್ ದ ಲೆಸನ್ ಟಾಟ್ ಬೈ ವಾಲ್ಮೀಕಿ ರಾಮ. ಅದರಿಂದ ಅದನ್ನು ಹೇಳಿದ್ದು ಇದು ರಾಮಾಯಣದ್ದು ಅಲ್ಲ, ಅದು ಒಂದು ಕಾರಣ ಅಂತ ಹೇಳಿದ್ದು. ಅದಕ್ಕಿಂತ ಜೊತೆಗೆ ಅಷ್ಟು ಕೊಂದ ಮೇಲೂ ವಾಲಿಯನ್ನ ರಾಮ ಎದುರುಗಡೆ ಬಂದು ನಿನ್ನನ್ನು ಈಗ ಮತ್ತೆ ನಾನು ಬದುಕಿಸ್ತೇನೆ ಅಂತ ಹೇಳ್ತಾನೆ. ಆಗ ಅವನಿಗೆ ತನ್ನ ತಪ್ಪು ಏನಂತ ಹಾಗಾಗಿ ಇಲ್ಲ ನಿನ್ನ ಕೈಯಿಂದ ಪ್ರಾಣ ಕೊಡುವಂತಹ ಸೌಖ್ಯ ನನಗೆ ಸಿಕ್ಕಿತು ಅನ್ನೋ ಕಾರಣಕ್ಕೋಸ್ಕರ ನಾನು ಒಪ್ಪಿಕೊಳ್ತೇನೆ ಅಂತ. ಅಂದ್ರೆ ಕೇವಲ ಕೊಂದಿದ್ದಾನೆ ಅಂತ ನಾನು ಮರೆಯಿಂದ ಕೊಂದದ್ದು ಶಿಕ್ಷೆಗೋಸ್ಕರವ. ಆಮೇಲೆ ನಾನು ಬದುಕಿದ್ದೇನೆ ಅಂತ ಹೇಳಿದೇಳು ವಾಲಿ ತಾನೇ ನಿನ್ನ ಕೈಯಿಂದ ಸಾವು ಅಂತ ಅನ್ನೋದು ನನಗೆ ಶ್ರೇಷ್ಠ ಅಂತ ಒಪ್ಪಿಕೊಂಡು ತನ್ನ ಪ್ರಾಣವನ್ನು ಬಿಡ್ತಾನೆ. ಇಲ್ಲಿ ಮತ್ತೊಂದು ಪ್ರಶ್ನೆ ಬರುವುದೇನೆಂದ್ರೆ ವಾಲಿ ಸುಗ್ರೀವನ ಹೆಂಡತಿಯನ್ನ ಕರ್ಕೊಂಡು ಹೋದ ಅದು ತಪ್ಪು, ಆದ್ರೆ ಸುಗ್ರೀವ ಮತ್ತೆ ವಾಲಿಯನ್ನ ಕರ್ಕೊಂಡು ಬಂದ ಇದು ತಪ್ಪಲ್ವಾ ಅಂತ. ಆದ್ರೆ ವಸ್ತುತಃ ಅಣ್ಣನಿಗೆ ತಂಗಿಯ ಹೆಂಡತಿ ಮಗಳು ಅಂತ ಲೆಕ್ಕ, ಆದ್ರೆ ತಮ್ಮನಿಗೆ ಅಣ್ಣನ ಹೆಂಡತಿ ತಾಯಿ ಆಗಬಹುದು. ಅದರ ಜೊತೆಗೆ ಅಕಸ್ಮಾತ್ ಆ ತಾಯಿ ಅಂದ್ರೆ ಆ ಅಣ್ಣನ ಹೆಂಡತಿಯೇ ತಾನು ಅವನಿಗೆ ಹೆಸರು ತಮ್ಮನಿಗೆ ಹೆಸರು ದೇವರ ಅಂತ ಅಂದ್ರೆ ದ್ವಿತೀಯ ವರ. ಸಾಮಾನ್ಯವಾಗಿ ಅದು ಸಂತಾನದ ಅಥವಾ ಇಂಥ ಏನಾದರೂ ಒಂದು ಬಯಕೆ ಇದ್ದು ಅಥವಾ ತಾನೇ ಒಪ್ಪಿಕೊಂಡು ಆತನನ್ನು ಮದುವೆ ಆಗ್ತಾನೆ ಅಂತ ಸಂದರ್ಭದಲ್ಲಿ ಇಬ್ಬರ ಒಪ್ಪಿಗೆ ಇದ್ದಾಗ ಅದು ದೋಷ ಅಂತ ಆಗಲಿಲ್ಲ. ಅದು ಶಾಸ್ತ್ರೀಯವಾಗಿ ಅಣ್ಣನ ಹೆಂಡತಿಯನ್ನ ತಮ್ಮ ಮದುವೆ ಆಗಬಹುದು ಅಂತ ಧರ್ಮಶಾಸ್ತ್ರದ ನಿಯಮ ಇದೆ. ಅದರಿಂದಾಗಿ ಅವಳು ತಾರೆಯೇ ಒಪ್ಪಿಕೊಂಡದ್ದಕ್ಕೆ ಸುಗ್ರೀವ ಕರ್ಕೊಂಡು ಬಂದದ್ದಷ್ಟೇ ಹೊರತು ಬದುಕು ಕಟ್ಟಿಕೋಸ್ಕರ ವಾಲಿ ಮಾಡಿದ ಹಾಗೆ ಸುಗ್ರೀವನ ಹೆಂಡತಿಯನ್ನು ಎಳ್ಕೊಂಡು ಹೋಗಿ ಕೂಡಿಸಿ ತನ್ನ ಹಠಕ್ಕೋಸ್ಕರ ಬಲಿ ಕೊಟ್ಟಲ್ಲ ಅನ್ನೋದ್ರಿಂದ ಅದರಿಂದಾಗಿ ಸುಗ್ರೀವನ ತಪ್ಪಾಗಲಿಲ್ಲ, ವಾಲಿಯನ್ನು ತಪ್ಪಾಗಿ. ಇದು ಕಾನ್ಸ್ಟಿಟ್ಯೂಷನ್ ಅಲ್ಲ, ಇದು ಹೇಳಿದ್ದು ಕಾನ್ಸ್ಟಿಟ್ಯೂಷನ್ ವೈಸ್. ಆದ್ರೆ ಕಾನ್ಸ್ಟಿಟ್ಯೂಷನ್ ಬೇರೆ, ಜಸ್ಟಿಸ್ ಬೇರೆ. ಜಸ್ಟಿಸ್ ನ್ಯಾಯ ಏನಿದೆ ಅದು ಕಾನೂನಿಗಿಂತ ಬೇರೆ ಇರುತ್ತೆ. ಕಾನೂನು ಅನ್ನೋದು ನ್ಯಾಯವನ್ನು ಕೊಡ್ಲಿಕ್ಕೆ ಸಾಧನ, ಜಸ್ಟಿಸ್ ಅನ್ ಇನ್ಸ್ಟ್ರುಮೆಂಟ್. ಕಾನೂನಿಗೆಲ್ಲ ನ್ಯಾಯ ಅಲ್ಲ. ಈಗ ಎಡಗಡೆ ಹೋಗ್ತೇವೆ ಅನ್ನೋದು ನಾವು ಮಾಡಿಕೊಂಡ ಒಪ್ಪಂದ. ಕಾನ್ಸ್ಟಿಟ್ಯೂಷನ್ ಅಂದ್ರೆ ಇಟ್ ಇಸ್ ಅನ್ ಅಗ್ರಿಮೆಂಟ್ ಅಥವಾ ಕಾಂಟ್ರಾಕ್ಟ್. ಅದೆಲ್ಲ ನ್ಯಾಯ ಆಗಲ್ಲ, ನ್ಯಾಯಕ್ಕೆ ಸಾಧನ ಆಗಬೇಕು.
ಇಲ್ಲಿ ಮಧ್ವಾಚಾರ್ಯರು ಅದಕ್ಕೆ ಹೇಳ್ತಾರೆ, ವಾಲಿ ಅವನು ತನಗಿಂತ ಯೋಗ್ಯತೆಯಲ್ಲಿ ಮಿಗಿಲಾದ ತಾರೆಯನ್ನು ಸೇರಿದ್ರಿಂದಾಗಿ ಅಲ್ಲಿ ಹೇಳೋದು ಅವನಿಗೆ ಮೋಕ್ಷದಲ್ಲಿ ಉದ್ರೇಕ ಎಷ್ಟು ಸಿಗಬೇಕಿತ್ತು ಅಷ್ಟು ಸಿಗಲಿಲ್ಲ ಅಂತ. ವಾಲಿ ಚಂದ್ರಸ್ವೀವಯೋಶ್ಚೈವ ಸ್ವೋಚ್ಚದಾರ ಪರಿಗ್ರಹಾತ್ ಅಂತ. ಮೋಕ್ಷ ಆಯಿತು, ಮೋಕ್ಷದಲ್ಲಿ ಎಷ್ಟು ಆನಂದ ಸಿಗಬೇಕು ಅಷ್ಟು ಸಿಗಲಿಲ್ಲ ಅಂತ ಮಧ್ವರು ಹೇಳ್ತಾರೆ. ಅಂದ್ರೆ ಇದು ಇಡೀ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ರಾಮಾಯಣ ಮಹಾಭಾರತಗಳಲ್ಲಿ ಅಡಗಿರುವ ಕಾನ್ಸ್ಟಿಟ್ಯೂಷನ್ ಮತ್ತೆ ಜಸ್ಟಿಸ್ ಇವೆರಡರ ನಡುವಿನ ವ್ಯತ್ಯಾಸವನ್ನು ಹೇಳ್ತಾ ಹೋಗಿದ್ದು. ಅದರಿಂದಾಗಿ ವಾಲಿ ಪ್ರಧಾನಯ ಪ್ರಣಯಿ ಅಂತ ಹೇಳ್ತಾರೆ. ವಾಲಿ ವ್ರಧ ಅನುಯಾಯ ಪ್ರಣಯಿ, ವಾಲಿಯನ್ನ ತಂದನಲ್ಲ ಅದನ್ನು ಸರಿ ಮಾಡಿಸಲಿಕ್ಕಾಗಿ ಪ್ರೀತಿಯಿಂದ ಅರ್ಜುನಿಗೆ ಹೆಚ್ಚು ಸಪೋರ್ಟ್ ಮಾಡಿದ್ದು ಕೃಷ್ಣ ಅಂತ ಒಂದೊಂದು ಮಾತನ್ನ ಮಹಾಭಾರತ ತಾತ್ಪರ್ಯದಲ್ಲಿ ಈಗಣ ಯಮಭಾರತದಲ್ಲಿ ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಒಟ್ಟು ಕಾನೂನು ಬೇರೆ ಇರುತ್ತೆ, ಬಾರಿ ನ್ಯಾಯ ಬೇರೆ ಇರುತ್ತೆ. ಕಾನೂನಿನ ಪ್ರಕಾರ ಶಿಕ್ಷೆ ಆಗುತ್ತೆ, ಅದು ಅದು ಈ ದೇಹದಲ್ಲಿ ಆಗಬಹುದು. ನ್ಯಾಯದ ಪ್ರಕಾರ ಆ ಶಿಕ್ಷೆ ಅಂತ ಅನ್ನೋದು ಬಹಳ ಮುಂದೆ ಹೋಗುತ್ತೆ. ಯಾಕೆಂದ್ರೆ ಕಾನೂನು ಮುಖ್ಯವಾಗಿ ನ್ಯಾಯ ಅಂದ್ರೆ ಗೊತ್ತೋ, ಸ್ವತಮ ಅಪರಾಧವೇ ಅನ್ಯಾಯ. ಇದು ಕಾನೂನು ಈಗ ಯಾವುದೇ ನೀವು ಪುಸ್ತಕದಲ್ಲಿಯೂ ಕೂಡ ಅನ್ಯಾಯ ಅಂದ್ರೆ ಏನು ಅಥವಾ ಕ್ರೈಮ್ ಅಂದ್ರೆ ಏನು ಅಂದ್ರೆ ಎಲ್ಲರೂ ಹೇಳೋದಿಷ್ಟೇ ಆಂಟಿ ಕಾನ್ಸ್ಟಿಟ್ಯೂಷನ್ ಇಸ್ ದ ಕ್ರೈಮ್ ಅಂತ. ನೀವು ಕಾನೂನಿಗೆ ವಿರುದ್ಧವಾಗುವಂತಹ ಕ್ರೈಮ್ ಅಷ್ಟೇ. ಆದ್ರೆ ಆಚಾರ್ಯರು ಹಾಗಲ್ಲ, ಅವರ ದೃಷ್ಟಿ ಇನ್ನು ವಿಶಾಲವಾಗಿದೆ. ಅದೀಗ ಟೈಮ್ ಇಲ್ಲ, ಆದ್ರೆ ಒಟ್ಟು ಇದರಲ್ಲಿ ಎರಡು ಬ್ಯಾಲೆನ್ಸ್ ಆಗಿದೆ. ಕಾನ್ಸ್ಟಿಟ್ಯೂಷನ್ ಮತ್ತೆ ಜಸ್ಟಿಸ್ ಎರಡರ ಬ್ಯಾಲೆನ್ಸ್ ಇದರಲ್ಲಿ ಇದೆ. ಆಮೇಲೆ ಅವನು ಅವಕಾಶವಾದಿ ಮುಖ್ಯವಾಗಿ ವಾಲಿ. ಒಮ್ಮೆ ಎದುರುಗಡೆ ಬಂದಿದ್ರು ಕೂಡ ನಾನು ನನ್ನ ತಮ್ಮನ ಹೆಂಡತಿಯನ್ನು ಇಟ್ಕೊಳ್ಬಹುದು, ಯಾಕೆಂದ್ರೆ ನಾನು ಮಗ ಆದ್ದರಿಂದಾಗಿ. ನೀವು ನನ್ನ ಎದುರುಗಡೆ ಕೊಡಬೇಕು, ಯಾಕೆಂದ್ರೆ ನಾನು ಮನುಷ್ಯ ಆದ್ದರಿಂದಾಗಿ ಅದನ್ನು ಮಂಡಿಸಬಲ್ಲವನಿದ್ದ. ಅಪಾರ್ಚುನಿಸಂನ ಯಾವ ರೀತಿಯಲ್ಲೂ ಪನಿಷ್ ಮಾಡಲಿಕ್ಕಾಗಲ್ಲ ಅಂತ ಅನ್ನೋದು ಇದರ ಸಾರ. ಹೊರಗಡೆ ಅವರಿಗೆ ಹೀಗೆ ಉತ್ತರ ಕೊಡಬೇಕು, ಒಳಗಡೆ ಬಂದ್ರೆ ನ್ಯಾಯದ ಮಾರ್ಗ ಹಿಡಿದು ಆಚಾರ್ಯರ ಅನುವ್ಯಾಖ್ಯಾನದ ರೀತಿಯಲ್ಲಿ ಉತ್ತರ ಕೊಡಬೇಕಾಗತ್ತೆ. ಇನ್ನು ಮಹಾಭಾರತದ ಪ್ರಶ್ನೆ ಅಶ್ವತ್ಥಾಮ ಚಿರಂಜೀವಿ ಅನ್ನುವುದು ತಿದ್ದಿದ್ರು ದ್ರೋಣಾಚಾರ್ಯರು ಏಕೆ ಅದನ್ನು ನಂಬಿದ್ರು ಅಂತ. ಚಿರಂಜೀವಿ ಆದ ಕೂಡಲೇ ಚಿರಂಜೀವಿ ಅಂದ್ರೆ ಬಹಳ ಕಾಲ ಬದುಕುವನು ಅಂತ ಅಷ್ಟೇ ಅರ್ಥ. ಬಹಳ ಕಾಲ ಬದುಕುವನು ಸಾಯಬಹುದು, ಅದರಿಂದಾಗಿ ಬಹಳ ಕಾಲ ಬದುಕಬಹುದು, ಮಧ್ಯದಲ್ಲಿ ಯಾರೋ ಬಂತ ಅಸ್ತರಿಸಬಹುದು, ಅದರಿಂದಾಗಿ ದೇವರು ಕತ್ತರಿಸಬಹುದು ಅಂತ ಹೇಳಿ ಅವರಿಗೆ ಅನ್ನಿಸಿತ್ತು. ಅದರಿಂದಾಗಿ ಅವರು ಸತ್ತು. ಚಿರಂಜೀವಿ ಅಂದ್ರೆ ಸಾವಿಲ್ಲದವನು, ಇಮ್ಮೋರ್ಟಲ್ ಅಂತ ಅರ್ಥ ಅಲ್ಲ, ಅವನು ಒಂದು ಲಾಂಜಿವಿಟಿ ಇದೆ, ಬಹಳ ಕಾಲ ಬದುಕುತ್ತಾನೆ ಅಂತ ಅಷ್ಟೇ ಅರ್ಥ. ಭಯಾಯ ಚೈತನ್ ನಾನು ಭಯಕ್ಕಾಗಿ ಹೇಳ್ತಾ ಇಲ್ಲ ಅಂತ ಅವರು ಕನ್ಸಿಕ್ಸಿರಬಹುದು. ಆದ್ರೆ ದೃಢಕಾಯ್ತಲ್ಲ ಅಷ್ಟೇ ಉತ್ತರ. ಕುಂತಿ ಯುದ್ಧದ ಮಧ್ಯದಲ್ಲಿ ಏನ್ ಮಾಡ್ತಾರೆ, ಕರ್ಣನಿಗೆ ಬಂದು ಪಾಂಡವನಲ್ಲೇ ಸೇರ್ತೀಯ ಆದ್ರಿಂದಾಗಿ ನೀನು ಅರ್ಜುನನನ್ನ ಕೊಲ್ಲಬೇಡ ಅಂತ ಅವಳು ಬಂದು ಕೊನೆಯಲ್ಲಿ ಹೇಳ್ತಾಳೆ. ಇದು ಕುಂತಿಯ ಸ್ವಾರ್ಥತೆಯನ್ನು ತೋರಿಸುತ್ತಲ್ವಾ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ಬೋದು, ಮಧ್ಯದಲ್ಲಿ ಅವಳಿಗೆ ಎಲ್ಲಿಯೂ ಕೂಡ ಅವಕಾಶ ಎಲ್ಲೂ ಸಿಗಲಿಲ್ಲ. ಕರ್ಣನಿಗೆ ತಿಳಿಸ್ತಕ್ಕಂತಹ ಪ್ರಸಂಗ ಮಧ್ಯದಲ್ಲಿ ಅವಳಿಗೆ ಬರಲಿಲ್ಲ. ಮತ್ತೆ ಮುಖ್ಯವಾಗಿ ಏನಂತ ಹೇಳಿದ್ರೆ, ನಾನು ಮದುವೆಗೆ ಮುಂಚೆ ನಾನು ನನ್ನ ಹಣದದ್ದು ಅಂತ ಅವಳು ಅದನ್ನ ಆ ವಿಷಯವನ್ನ ಅವಳಿಗೆ ಹೇಳದೆ ತಡ್ಕೊಂಡು ಬಂದಿದ್ದು. ಆದ್ರೆ ಒಂದೇ ಯುದ್ಧ ಪ್ರಸಂಗದಲ್ಲಿ ಆಗ್ಬೇಕಾದ್ರೆ ಅಕಸ್ಮಾತ್ ಅವನು ವ್ಯತ್ಯಾಸ ಆಗಿ ಅವನು ನಮ್ಮ ಕಡೆ ಬಂದು ಅವನು ಉಳಿಲಿ ಇವನು
ಮಹಿಳೆಯಲ್ಲಿ ಅನ್ನೋ ದೃಷ್ಟಿಕೋನದಿಂದ ಅವಳು ಹೇಳಿದಾಳೆ ಅಂತ ಹೇಳಿಕೋದು. ಅವಳು ಸ್ವಾರ್ಥಿ ಅರ್ಜುನ ಮಾತ್ರ ಉಳಿಯಲಿ ಅನ್ನೋ ದೃಷ್ಟಿಯಿಂದ ಅವಳು ಹೇಳಿದ್ದಲ್ಲ. ಇಲ್ಲಿ ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ ಹೇಳಿಲ್ಲ, ಕುರುಕ್ಷೇತ್ರ ಇದಕ್ಕೆ ಮುಂಚೆ ಯುದ್ಧದಲ್ಲಿ ಹೇಳಿದ್ದಾರೆ ಅಂತ ಬಿಡಬೇಕು. ಎರಡನೇದು ಸ್ವಾರ್ಥಿ ಅದು ತಪ್ಪೇನು? ಅವಳು ಹೇಳಿದ್ದು ಅರ್ಜುನ ಬಂದ್ಬೇಡ ಅಂತಲ್ಲ, ನೀನು ಬಂದು ಬಂದ್ಬಿಡು ಅಂತಿಲ್ಲ ಅಷ್ಟೇ. ಒಂದು ವೇಳೆ ಬೇಡ ಸ್ವಾರ್ಥ ಆದ್ರೂ ತಪ್ಪೇನು? ಸ್ವಾರ್ಥ ಆದ್ರೂ ಸ್ವಾರ್ಥ ಆದ್ರೂ ತೊಳ್ಕೊಳ್ಳೋದು ಅಷ್ಟೇ, ಅದರಲ್ಲಿ ಏನಿದಿಲ್ಲ. ದಶರಥ ಕೈಕೇಯಿಯ ಮಾತನ್ನು ಕೇಳಿ ರಾಮಚಂದ್ರನನ್ನ ಗಾಡಿಗೆ ಅಟ್ಟಿದ್ದು ಎಷ್ಟು ಸರಿ ಅಂದ್ರೆ, ಒಬ್ಬ ಕ್ಷತ್ರಿಯನಾದವರಿಗೆ ಬಹಳ ಮುಖ್ಯವಾದದ್ದು ಏನಂದ್ರೆ ಮಾತು. ರಾಮಚಂದ್ರನು ಹಾಗೆ ಸೀತೆಯನ್ನು ಕಳಿಸದೇ ಇರ್ಬೋದಿತ್ತು, ಆದ್ರೆ ಅವನಿಗೆ ಪ್ರಜಾ ಪಾಲನೆ ಅಂತಲೂ ಪ್ರಜಾನಂಚ ಇದು ಅತ್ಯಂತ ಮುಖ್ಯ. ರಾಜ ಅನಿಸಿಕೊಂಡವನಿಗೆ ಪ್ರಜಾರಂಜಕವಾಗಿ ರಾಜ ಜನರನ್ನ ದೇವತೆಗಳ ಹಾಗೆ ಅಂದ್ರೆ ದೇವರು ತನ್ನ ಹಾಗೆ ಪ್ರೀತಿಸಿ ಅವರ ಅಗತ್ಯಗಳನ್ನ ನೋಡಿಕೊಳ್ಳುವುದು ಅವರ ರಾಜನ ಧರ್ಮ. ಆ ದೃಷ್ಟಿಯಲ್ಲಿ ಬಹಳ ಹಿಂದೆ ಕೊಟ್ಟಂತಹ ಮಾತು ಯುದ್ಧದಲ್ಲಿ ಕೈಕೇಯಿಯಲ್ಲಿ ಎರಡು ಕೊಡ್ತೇನೆ ಅಂತ. ಆ ಪ್ರಸಂಗದಲ್ಲಿ ಅವಳಿಗೆ ಹೇಳಿದ ಎರಡು ವರದಲ್ಲಿ ಒಂದು ತನ್ನ ಮಗಳಿಗೆ ಪಟ್ಟಾಭಿಷೇಕ ಆಗ್ಲಿಕ್ಕಿತ್ತು, ಎರಡನೇದು ಆ ಪಟ್ಟಾಭಿಷೇಕಕ್ಕೆ ರಾಮ ತೊಂದರೆ ಮಾಡಬಹುದು ಅನ್ನುವ ಕಾರಣಕ್ಕೆ ರಾಮನ ವನವಾಸವನ್ನು ಕೇಳಿದ್ದು. ಎರಡು ವರವನ್ನ ಕೊಡ್ತೇನೆ ಹೇಳಿ ಹಳಿಯಾಗಿತ್ತು, ಆಮೇಲೆ ಅವಳು ಕೇಳಿದ್ದು ಏನು ವರ ಅಂತ. ಮೊದಲೇ ಎರಡು ವರವನ್ನು ಕೇಳಿ ನಾನು ಹೇಳ್ತೇನೆ ಅಂತ ಹೇಳಿದ್ರೆ ಒಟ್ಕೊಳ್ತಿದ್ದು ನಿಮಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಅವಳು ಒಂದು ಮಾತು ಹೇಳುವಾಗ ಇಲ್ಲಿ ಮಧ್ಯದ ಹೆಂಡತಿಯಾಗಿ ಕೈಕೇಯಿ ಹೇಳಿದ್ದು, ಕೆಲವರು ಹೇಳುವಾಗ ಅವಳು ಕೊನೆಯವಳು ತುಂಬಾ ಸುಂದರಿಯಾಗಿ ಚಿಕ್ಕವಳಾಗಿದ್ದು ಇದೆ ಅತ್ಯಂತ ಬೋರಿಯಾದ ಹೆಣ್ಮಗಳು. ಅದರ ಅಭಿಪ್ರಾಯ ಅವನಿಗೆ ಪ್ರೀತಿ ಒಂದು ಒಂದು ಸತ್ಯ. ಇನ್ನೂ ಒಂದು ಮುಖ್ಯವಾದ ಸಂಗತಿ ಏನು ಅಂತಂದ್ರೆ ಅವಳ ತಂದೆಗೆ ಕೊಟ್ಟ ಮಾತು. ಅಶ್ವಸೇನ ಕೇಕೇಯೇಶ ರಾಜ ತನ್ನ ಮಗಳನ್ನು ಮದುವೆ ಮಾಡಿಕೊಡುವಾಗ ಈ ಮಗನಿಗೇನೆ ನೀನು ರಾಜ್ಯವನ್ನು ಹೋದಾಗ ಮಾತ್ರ ಮದುವೆ ಮಾಡಿಕೊಡ್ತೇನೆ. ಯಾಕೆಂದ್ರೆ ಮೊದಲು ಮಕ್ಕಳಾಗದೇ ಇದ್ದಾಗ ಮತ್ತೆ ಸಂತತಿಯನ್ನು ಬಯಸಿ ಮುಂದಿನ ಮುಂದಿನ ಮದುವೆಗಳು ನಡೆದದ್ದು. ಆ ಮುಂದಿನ ಮದುವೆಯಲ್ಲಿ ಮಗ ಆದಾಗ ಮೊದಲೇ ಹೆಂಡತಿಗೆ ಮತ್ತೆ ಮಕ್ಕಳಾದ್ರೆ ಅನ್ನ ಆಕ್ಷೇಪವನ್ನು ಇಟ್ಟುಕೊಂಡು ಅವನು ನನ್ನ ಮಗನಿಗೆ ಮೊಮ್ಮಗನಿಗೇನೆ ರಾಜ್ಯವನ್ನು ಹೋದಾಗ ಮಗಳನ್ನ ಮದುವೆ ಮಾಡಿಕೊಡ್ತೇನೆ ಅಂತ ಹೇಳಿ ಜೊತೆಗೆ ಆಕೆಗೂ ಯುದ್ಧದ ಪ್ರಸಂಗದಲ್ಲಿ ಎರಡು ಕೊಡ್ತೇನೆ ಅಂತ ಹೇಳಿದ್ದಕ್ಕೋಸ್ಕರ ಒಪ್ಪಿಕೊಂಡ ಮೊದಲು. ಆದ್ರೆ ರಾಮಚಂದ್ರ ಬರುವಾಗ ಅವನಿಗೆ ಅದು ಹಸಿ ಬಿಸಿ ಆಯ್ತು. ನಿಗ್ರಹ ನಿಗ್ರಹ ನನ್ನನ್ನ ನೀನು ನಿಗ್ರಹಿಸಿ ಅಂದ್ರೆ ನನ್ನನ್ನು ಜೈಲಿಗೆ ಹಾಕಿ ನೀನೇ ರಾಜನಾಗಿ ರಾಮಚಂದ್ರನ ತಂದೆ ಮತ್ತೆ ಹೇಳ್ತಾನೆ ನಾನು ಅನ್ಯಾಯ ಮಾಡಿದ್ದೇನೆ ಶ್ರೀಮೋಹಿತನಾಗಿ. ಆ ಕಲ್ಪನೆ ಅವನಿಗೂ ಇತ್ತು, ತಾನು ಮಾಡಿದ್ದು ತಪ್ಪು ಅನ್ನುವ ಎಚ್ಚರ ದಶರಥನಿಗೂ ಇತ್ತು. ಆದ್ರೆ ಮಾತು ಕೊಟ್ಟ ಮೇಲೆ ವಸ್ತುತಃ ರಾಮಚಂದ್ರ ಆ ಮಾತನ್ನ ರಾಜ್ಯದ ದೃಷ್ಟಿಯಿಂದ ನಿರಾಕರಣೆ ಮಾಡಿ ಹೋಗ್ಬೋದಿತ್ತು. ಆದ್ರೂ ರಾಮಚಂದ್ರ ಹೇಳಿದ್ದು ನನ್ನ ತಂದೆಯ ಮಾತು ಉಳಿಸಿಕೊಳ್ಳಬೇಕು ಅನ್ನುವುದು ಮುಖ್ಯವಾದ ಕಾರಣ. ರಾಜ ಎಲ್ಲಿರೋ ರಾಜನೇ, ಅವನಿಗೆ ರಾಜ್ಯವೇ ಬೇಕಾಗಿಲ್ಲ. ನಾಡಿನಲ್ಲಿ ಆದಾಗ್ಲೂ ಅನೇಕ ರಾಜಕಾರ್ಯಗಳನ್ನು ಮಾಡಲಿಕ್ಕಿದೆ ಅನ್ನುವ ಎಚ್ಚರವನ್ನು ಇಟ್ಟುಕೊಂಡೇ ರಾಮಚಂದ್ರ ಕಾಡಿಗೆ ಹೋದದ್ದು. ಇದರಲ್ಲಿ ರಾಮಚಂದ್ರನಿಗೆ ಬೇಸರ ಆಗ್ಲಿಲ್ಲ. ಅದರಿಂದಾಗಿ ಯಾವ ರೀತಿಯಿಂದಲೂ ಯೋಚನೆ ಮಾಡಿದ್ರು ದಶರಥ ಮೋಹಿತನಾದದ್ದು ಸತ್ಯವೇ, ಅದರಲ್ಲಿ ತಪ್ಪಿದೆ ಅಂತ ಹೇಳಿದ್ರೆ ಅವನನ್ನ ಪರವಾಗಿ ವಹಿಸಿಕೊಂಡು ಬರುವ ಮಾತಿಲ್ಲ. ಆದ್ರೆ ಆ ಪ್ರಸಂಗದಲ್ಲಿ ಮಾತು ಅನ್ನೋದು ದೊಡ್ಡದಾದ ಕ್ಷತ್ರಿಯನಿಗೆ ಅವಳು ಹೇಳಿದ ಹಾಗೆ ಎರಡು ವರಗಳನ್ನು ಒಪ್ಪಿಸಬೇಕಾದ ಅಗತ್ಯ ಬಂತು. ತನ್ನ ಹಿಂದೆ ಮಾವನಿಗೆ ಕೊಟ್ಟ ಮಾತು ಅಗತ್ಯ ಉಳಿಸಿಕೊಳ್ಳುವುದು ಎಲ್ಲ ಕಾರಣಕ್ಕೋಸ್ಕರ ರಾಮನನ್ನ ವನವಾಸಕ್ಕೆ ಕಳುಹಿಸಿಕೊಡ್ಲಿಕ್ಕೆ ಒಪ್ಪಿಕೊಂಡ ಅಂತ ಹೇಳಬಹುದು. ಅದು ದೇಶಗಳ ನಡುವಿನ ಸಮಾಚಾರ. ನನ್ನ ಅರಣ್ಯಕಾಂಡದಲ್ಲಿ ರಾಮ ಇದನ್ನು ರಿವೀಲ್ ಮಾಡ್ತಾನೆ ಲಕ್ಷ್ಮಣನಿಗೆ. ಅದರ ಇವಾಗ ಸುಂದರಗಿರಿಗೆ ಬೇರೆ ಪ್ರಬಲ ರಾಜರ ಬೆಂಬಲ ಇರಲಿಲ್ಲ. ಕೇಕಯ್ಯ ದೇಶದ ರಾಣಿ ಕೇಕಯ್ಯಿ, ಆ ಕೈಕಯ್ಯ ತಂದೆ ಅಶ್ವಪತಿ ಆಗಿನ ಕಾಲದಲ್ಲಿ ಬಹಳ ದೊಡ್ಡ ಬಲಶಾಲಿಯಾಗಿದ್ದವನು. ಉಪನಿಷತ್ತನ್ನ ಕಂಡ ಋಷಿ ಯುಧಾದಿ ಕೂಡ ಬಹಳ ಬಹಳ ಬಲಿಷ್ಠ. ಅವರ ಜೊತೆಗೆ ಈ ಒಂದೊಂದು ಆಗಿತ್ತು. ಇದನ್ನ ಅರಣ್ಯಕಾಂಡದಲ್ಲಿ ಹೇಳ್ತಾರೆ. ಸರ್ಗ ಅನ್ನೋದು ನನಗೆ ಮರುತ್ತಿದೆ. ಅಲ್ಲಿ ಇದನ್ನ ಹೇಳ್ತಾರೆ, ನನ್ನ ಮಗನಿಗೆ ನೀನು ರಾಜ ಇದು ರಾಜಮಾತೆಯನ್ನಾಗಿ ಮಾಡೋದಾದ್ರೆ ಮಾತ್ರ ನಾನು ನನ್ನ ಮಗಳನ್ನು ಕೊಟ್ಟಿರ್ತೇನೆ. ಆ ಒಂದೊಂದವನ್ನು ಉಳಿಸ್ಬೇಕಿರುತ್ತೆ. ಅದಷ್ಟೇ ಉದ್ದೇಶ.
ರಾಮನ ಶಾಂತತೆಯಿಂದಾಗಿ ಅವನು ಶಾಂತನಾದ. ಆದ ಏನಿತ್ತು ಅಂತಂದ್ರೆ ದೈವ ದೊಡ್ಡದು ಅಥವಾ ಮನುಷ್ಯ ಪ್ರಯತ್ನ ದೊಡ್ಡದು, ದೈವವೇ ದೊಡ್ಡದು ಅಂತ ಹೇಳಿ ನಾನು ಒಪ್ಪಲ್ಲ ಅಂತ ರಾಮ ಮೌನವಾಗಿ ನಿರಾಕರಣೆ ಮಾಡಿದ. ಅದೇ ಅದೇ ಅದು ದಶರಥನ ಓವರ್ ಎಸ್ಟಿಮೇಷನ್. ಅದು ಈಗ ಕೆಲವೊಮ್ಮೆ ಏನಾಗುತ್ತೆ, ಎದುರಾಳಿಗಳನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ಹೇಗೆ ಸೋಲ್ತೇವೋ ಹಾಗೆ ಓವರ್ ಎಸ್ಟಿಮೇಟ್ ಮಾಡಿದ್ರು ಸೋಲ್ತೇವೆ. ನಿಮ್ಮ ಬಲ ಎಷ್ಟಿದೆ ಅಷ್ಟನ್ನು ಮಾತ್ರ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ಗೆಲುವು ಖಂಡಿತ. ಆದರೆ ನಿಮ್ಮ ಶಕ್ತಿ ಎಷ್ಟಿದೆಯೋ ಅದಕ್ಕೆ ನಾನು ಓವರ್ ಆಗಿ ಎಕ್ಸ್ಪೆಕ್ಟ್ ಮಾಡಿ ಓವರ್ ಆಗಿ ನಾನು ತಯಾರಾದ್ರೆ ಉಂಟಲ್ಲ ಸೋಲು ಖಚಿತ. ಅದು ನಮಗೆ ಅಲ್ಲಿಂದ ಗೊತ್ತಾಗುತ್ತೆ. ಭರತನನ್ನ ಖರ್ಚು ಮಾಡಿದ್ರೆ ಒಪ್ಕೊಳ್ತಾ ಇದ್ರು. ಆಮೇಲೆ ಒಂದು ಪರಶುರಾಮನಿಗೆ ಭೀಷ್ಮರು ಬ್ರಹ್ಮಚರ್ಯದಲ್ಲಿ ಇದ್ದಾರೆ ಅಂತ ಗೊತ್ತಿತ್ತು, ಆದರೂ ಕೂಡ ಯಾಕೆ ಮದುವೆ ಆಗುವಂತ ಬಲವಂತ ಮಾಡಿದ್ದು ಅಂತ. ಅದರಲ್ಲಿ ಇದ್ದಿದ್ದು ಇಷ್ಟೇ, ಪರಶುರಾಮನಿಗೆ ಗೊತ್ತಿತ್ತು. ಆದರೆ ಶಿಷ್ಯ ವ್ರತ ಬಿಡದೆ ಗಟ್ಟಿಯಾಗಿರ್ತಾನೆ ಅನ್ನೋದನ್ನ ಜಗತ್ತಿಗೆ ತೋರಿಸಿ ಅವನನ್ನು ಕೀರ್ತಿವಂತನನ್ನಾಗಿ ಮಾಡಬೇಕಿತ್ತು ಅಂತ. ಅಷ್ಟೇ ಅವರ ಅಭಿಪ್ರಾಯ. ಮತ್ತೆ ಅಸುರರ ಮೋಹನಲ್ಲಿ ಸೇರಿದೆ, ಪರಶುರಾಮನು ಸೋತ ಅಂತ ಅನ್ನಿಸ್ಕೋಬೇಕಿದೆ ಅಷ್ಟೆ. ಆದ್ರೆ ಭಗವಂತನ ಮಾತಿನಿಂದ ಬೇರೆ ಎಲ್ಲ ಮಾಡಬೇಕಿತ್ತು. ಅದು ಯಾವಾಗ, ಅದು ಸಾಮಾನ್ಯ ಧರ್ಮ ಅಲ್ಲ ಅಂತ ಹೇಳಿ ಒಂಬತ್ತನೇ ಅಧ್ಯಾಯದಲ್ಲಿ ಹೇಳಿದಾರಲ್ಲ, ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಹೇಳಿದಾರಲ್ಲ ಆಚಾರ್ಯರು, ಪ್ರಶ್ನೆ ಕೇಳಿದ್ದಾರೆ. ಗೋಮಾತೆ ಮತ್ತೆ ನಾರಿಯರು ಎಲ್ಲಿ ಎತ್ತರ ನಾರಿಯ ಸ್ತೂಪ ಎಂದಿದೆ, ಯಾವ ಯಾವ ದೇಶದಲ್ಲಿ ಅವರಿಗೆ ವಿಶೇಷ ಗೌರವ ಮೊದಲಾದವುಗಳು ನಡೆಯುತ್ತೋ ಅಲ್ಲಿ ಭಗವಂತನ ಸಾನ್ನಿಧ್ಯ ಇರುತ್ತೆ ಅಂತ ಪುರಾಣದಲ್ಲಿ ಪ್ರಸಿದ್ಧವಾಗಿದೆ. ಆದ್ರೆ ಅದೇ ನಾರಿಯರೇ ಅತ್ಯಂತ ಪಾಪ ಮಾಡಿ ಹುಟ್ಟಿದವರು ಅಂತ ನಾವು ಕೇಳಿದ್ದೇವೆ. ಎಂದೇ ದಿವಸ ಇದಕ್ಕೆ ಉತ್ತರ ಕೊಟ್ಟೆ ಆಗಿದೆ, ಎಲ್ಲ ಸ್ತ್ರೀಯರು ಪಾಪ ಯೋಗಗಳಲ್ಲ, ಅದು ಶುದ್ಧ ತಪ್ಪು, ಅದು ತಿಳ್ಕೊಳ್ಬಾರ್ದು ಹೇಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಪುರುಷನು ದೋಷದಿಂದ ಸ್ತ್ರೀ ದೇಹವನ್ನು ಪಡೆದಿದ್ದರೆ ಅದು ಪಾಪ ಯೋಗಿಯವರು, ಎಲ್ಲಾ ಸ್ತ್ರೀಯರು ಪಾಪ ಯೋಗಗಳಲ್ಲ. ಇದು ಅದು ಸ್ಪಷ್ಟವಾಗಿ ಅದರ ವಿಚಾರವನ್ನು ಮಾಡಿದ್ದಾರೆ. ಮತ್ತೆ ಇನ್ನೊಂದು, ನಾರಿಯರಿಗೆ ಮೋಕ್ಷ ಯೋಗ್ಯೋ ಇಲ್ವೋ, ಸ್ತ್ರೀಯರಿಗೆ ಮೋಕ್ಷ ಉಳಿದೋ ಇಲ್ವೋ ಅಂತ ಖಂಡಿತವಾಗಿ ಸ್ತ್ರೀಯರಿಗೆ ಮೋಕ್ಷ ಇದೆ. ಆಯ್ತಾ, ಆಚಾರ್ಯರು ಒಳ್ಳೆ ಮಾತನ್ನು ಕನ್ಯಾ ಕುಲ ಹಿರಿಯರ ಬಗ್ಗೆ ಬಹಳ ದೊಡ್ಡ ಮಾತುಗಳನ್ನ ಮನು ಹೇಳ್ತಾನೆ, ಎಲ್ಲರೂ ಕೂಡ ಹೇಳ್ತಾರೆ. ಹಾಗಾಗಿ ಸ್ತ್ರೀಯರು ಉಜ್ಜಳೆ, ಅದರಿಂದ ಅವಳಿಗೆ ಮೋಕ್ಷವೂ ಉಂಟು, ಅದರಲ್ಲಿ ಶಿಕ್ಷೆ ಪಡೋ ಅಗತ್ಯವೇ ಇಲ್ಲ. ಆಯ್ತಾ, ಹಿರಿಯರು ಪುರುಷರಾಗಿ ಎಲ್ಲ ಕಲ್ಪನೆಗಳಷ್ಟೇ ಹೊರತು ಸ್ತ್ರೀ ಸ್ತ್ರೀಯಾಗಿಯೇ ಮೋಕ್ಷ ಪಡಿತಾಳೆ. ಮೋಕ್ಷವನ್ನ ಪಡೀಲಿಕ್ಕೆ ಮುಖ್ಯವಾಗಿ ಬೇಕಾದ್ದು ಜ್ಞಾನ ಬುಜಾದಿಗಳಷ್ಟೇ ಹೊರತೇ ಹೊರತು ಮೋಕ್ಷ ಇಲ್ಲ ಅಂತ ಹೇಳೋದು ತಪ್ಪು. ತಪ್ಪು ಹಿರಿಯರಿಗೂ ಕೂಡ ಮೋಕ್ಷ ಉಂಟು. ಆತರ ಹೇಳಿದ್ದು ಆಶ್ಚರ್ಯ ಆಗುವ ರಾಮಾನುಜರು ಮತ್ತು ಶಂಕರು ಸ್ತ್ರೀಯರಿಗೆ ಮೋಕ್ಷ ಇಲ್ಲ, ಸ್ತ್ರೀಯರು ಚೆನ್ನಾಗಿ ಆಮೇಲೆ ಮೋಕ್ಷವನ್ನು ಹೊಂದುತ್ತಾರೆ ಅಂತ ಮಧ್ವಾಚಾರ ಅಂತ ಹೇಳಿಲ್ಲ. ಇದು ಸಮಾನತೆ ನಿಜವಾಗಿಯೂ ಮ್ಯಾನ್ ಆಫ್ ಈಕ್ವಾಲಿಟಿ ಆಚಾರ ಅವರಲ್ಲ. ಭೀಷ್ಮಾಚಾರ್ಯರು ಸ್ವರೂಪ ಅಭಿವ್ಯಕ್ತಿ
ಸಂತೋಷ ಅಲ್ಲ, ಸಂತೋಷ ಅಂದ್ರೆ ಇಂದ್ರಿಯದಿಂದ ಬಂದು ಬರೋದು, ಆನಂದ ಅಂದ್ರೆ ಸ್ವರೂಪದ ಆನಂದ, ಆನಂದ ಬೇರೆ ಸಂತೋಷ ಬೇರೆ, ಕಂಟೆಂಟ್ಮೆಂಟ್ ಪ್ರಮೋದ ಬೇರೆ, ಸಂತೋಷ ಅಂದ್ರೆ ಕಂಟೆಂಟ್ಮೆಂಟ್. ಸ್ವರೂಪಾನಂದದ ಅಭಿವ್ಯಕ್ತಿ ಮೋಕ್ಷ ಇಲ್ಲ ಇಲ್ಲ, ಅದು ಸ್ವಲ್ಪ ಪ್ರಮೇಯದ ಒಳಗಡೆ ಹೋಗಬೇಕು, ಅದನ್ನ ಯಾವಾಗಾದ್ರೂ ವೈಯಕ್ತಿಕವಾಗಿ ಚಿಂತನೆ ಮಾಡೋಣ. ಎರಡು ಪ್ರಶ್ನೆಗಳು, ಎರಡು ಪ್ರಶ್ನೆಗಳ ಉತ್ತರ ಒಂದೇ. ಭೀಷ್ಮಾಚಾರ್ಯರು ಸುಮಾರು 700-800 ವರ್ಷಗಳ ಕಾಲ ದೀರ್ಘ ಅವಧಿಯ ರಾಜಕೀಯ ನೇರವಾಗಿ ಅನೇಕ ತಲೆಮಾರುಗಳನ್ನು ನೋಡಿ ರಾಜಕೀಯದ ಪ್ರತಿಯೊಂದು ಪಟ್ಟಣಗಳನ್ನು ಅರ್ಥ ಮಾಡಿಕೊಂಡವರು ಆಗಿ ಧೃತರಾಷ್ಟ್ರ ಮತ್ತು ಧಾರಾರಾಷ್ಟ್ರಗಳನ್ನು ನೇಮಿಸುವಲ್ಲಿ ತಮ್ಮನ್ನ ಸರಿಯಾಗಿ ತೊಡಗಿಸಿಕೊಂಡಿಲ್ಲ ಅನ್ನುವುದು ಪ್ರಶ್ನೆ. ನಿಷ್ಠುರವಾಗಿ ಯಾಕೆ ಹೇಳಲಿಲ್ಲ ಅಂತ ವಸ್ತುತಃ ಬಹಳ ಖಾರವಾಗಿ ಬಹಳ ಬಾರಿ ಅವನನ್ನು ಎಚ್ಚರಿಸಿದ್ದಾರೆ. ಭೀಷ್ಮಾಚಾರ್ಯರು ಕೃಷ್ಣನ ಅಗ್ರಪೂಜೆ ಹೇಳುವಾಗ ಕೃಷ್ಣನ ಮಹಾತ್ಮ್ಯ ಇದೆಲ್ಲವನ್ನೂ ಹೇಳಿದವರೇ ಮುಂದೆ ಪಾಂಡುವಿ ಒಂದು ಸರ್ತಿ ಆಗಲೇ ಅವರು ಕಾಡಿನಿಂದ ಬಂದ ತಕ್ಷಣ ಅವರಿಗೆ ಅರ್ಧರಾಜ್ಯವನ್ನು ಇಂದ್ರಪ್ರಸ್ಥದಲ್ಲಿ ಕೊಡಿಸಿದ್ರು. ಆದ್ರೆ ಮತ್ತೆ ದುರ್ಯೋಧನ ತನ್ನ ತಂದೆಯನ್ನೇ ತುಂಬಾ ಅಂದ್ರೆ ಒಂದು ಸರ್ತಿ ಅದರಲ್ಲಿ ಯುದ್ಧವನ್ನು ಆಡಿದ ಬಳಿಕ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನು ನೀವು ಎರಡು ವಾರದಲ್ಲಿ ನಾಶ ಮಾಡಿರಲ್ಲ ಅಂತ ಅಪ್ಪನನ್ನ ಚೆನ್ನಾಗಿ ಬೈತಾನೆ. ಮತ್ತೆ ಬ್ಲಾಕ್ ಮೇಲ್ ಮಾಡಿ ನಾನು ಆಯೋಗ ವೇಷಿಕೊಳ್ತೇನೆ ಹೇಳಿ ಮತ್ತೊಮ್ಮೆ ಅವರನ್ನ ಅರ್ಧ ದಾರಿಯಲ್ಲಿ ಹೋಗ್ತಾ ಇರೋ ಎರಡನೇ ಬಾರಿ ಕರೆದು ಅವರನ್ನ ಯುದ್ಧದಲ್ಲಿ ಸೋಲಿಸಿ ಪೂರ್ವದಲ್ಲೇ ಚೆನ್ನಾಗಿ ತೀರ್ಮಾನ ಮಾಡಿಕೊಂಡು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಆ ಅಜ್ಞಾತವಾಸದಲ್ಲಿ ಸಿಲುಕಿದ್ರೆ ಮತ್ತೆ 12 ವರ್ಷ ವನವಾಸ, ಮತ್ತೆ ಅಜ್ಞಾತವಾಸ, ಜೀವನ ಪೂರ್ತಿ ಹೀಗೆ ಕಾಡಲ್ಲಿ ಕಳೀಬೇಕು ಅನ್ನುವ ದೂರಾಲೋಚನೆ ದೂರಾಲೋಚನೆ ಇಟ್ಕೊಂಡೇ ದುರ್ಯೋಧನ ಈ ಕೆಲಸವನ್ನು ಮಾಡಿದ್ದ. ಆಗ ತಡೆದಿದ್ದಾನೆ, ಬೇಕಾದಷ್ಟು ಸರ್ತಿ ಹೇಳಿದ್ದಾನೆ. ಎಲ್ಲಿ ಕೊನೆಗೆ ಕೃಷ್ಣನೇ ಸ್ವತಃ ಸಂಧಾನದ ಕಾಲದಲ್ಲಿ ತನ್ನ ತೀರ್ಮಾನವನ್ನು ಬದಲಿಸುವಂತ ಸ್ಪಷ್ಟವಾಗಿ ಕಾರಣಗಳನ್ನು ಕೊಟ್ಟು ಯೋಚನೆ ಮಾಡಿದ್ರೆ ಪಾಂಡು ಆ ರಾಜ್ಯಕ್ಕೆ ಅಧಿಕಾರಿ, ಆದರೆ ಸಹಜವಾಗಿ ತಪಸ್ಸಿನ ಒಲವಿನಿಂದಾಗಿ ತಾನು ಕಾರ್ಯ ಸೇರಿದ. ಆ ಕಾರಣದಿಂದಾಗಿ ಧೃತರಾಷ್ಟ್ರನಿಗೆ ರಾಜ್ಯ ಸಿಗುವುದು ಹೊರತು ಮೂಲತಃ ಅದು ರಾಜ್ಯ ಸೇರಬೇಕಾದದ್ದು ಪಾಂಡುವಿನ ಮಕ್ಕಳಿಗೇನೆ. ಆದರೂ ಅವರು ಮತ್ತೆ ಸಮಾಧಾನದಿಂದ ಅರ್ಧ ರಾಜ್ಯವನ್ನಾದ್ರೂ ನಮ್ಮ ಕಾಲಾಗಿ ಕೊಡಿ ಇಂತ ಇಂತ ಪ್ರಸ್ತಾವನೆ ಇಟ್ಟುಕೊಂಡು ಆಡಿದ ಮೇಲೆ ಅದನ್ನು ವಶಪಡಿಸಿಕೊಂಡ್ರು. ಅದರಲ್ಲೂ ಆ ಕಾಲದಲ್ಲಿ ಭೀಮ ಅರ್ಜುನ ಮೊದಲಾದವರೆಲ್ಲ ಇಡೀ ದೇಶಾದ್ಯಂತ ಯುದ್ಧವನ್ನು ಮಾಡಿ ಕಪ್ಪವನ್ನು ಸಂಗ್ರಹಿಸಿ ಅದರ ಮೂಲಕವಾಗಿ ರಾಜಶಾಹಿಯಾಗಿ ಮಾಡಿ ಪ್ರಸಿದ್ಧಿ ಬಂದದ್ದನ್ನು ಕಂಡು ಹೊಟ್ಟೆ ಉರಿದು ಈ ಕೆಲಸಕ್ಕೆ ಮತ್ತೆ ಕೈ ಹಾಕಿ ತಾನು ರಾಜ್ಯವನ್ನ ಪಾಂಡವರಿಗೆ ಸಿಗದಂತೆ ಮಾಡಿದ. ಭೀಷ್ಮಾಚಾರ್ಯ ಹೇಳಿದ ಮೇಲೂ ಸ್ವತಃ ಕೃಷ್ಣನೇ ಹೇಳಿದ ಮೇಲೂ ತಿಳ್ಕೊಳ್ಳಿಲ್ಲ ಅಂತಾದಾಗ ಅದು ಭೀಷ್ಮಾಚಾರ್ಯರ ತಪ್ಪು ಆಗುವುದಿಲ್ಲ. ಒಂದು ಸಂದರ್ಭದಲ್ಲಿ ದ್ರೌಪದಿಗೆ ಅವಮಾನ ಆಗುವ ಸಂದರ್ಭದಲ್ಲಿ ಕಲಿಯ ಆವೇಶದಿಂದ ಆ ಕ್ಷಣದಲ್ಲಿ ಅವರು ಕೊಡಲಿಕ್ಕೆ ಅಸಮರ್ಥರಾದ್ರು. ಅಂದ್ರೆ ಸ್ವತಃ ಕೆಲವರು ಹೇಳುವುದುಂಟು ಭೀಷ್ಮ ದುರ್ಯೋಧನನ ಅನ್ನವನ್ನು ತಿಂದಿದ್ದ ಅದಕ್ಕೋಸ್ಕರ ನೀನು ಮಾತಾಡಲಿಲ್ಲ ಅಂತ. ಆದ್ರೆ ಕೈ ಹಿಡಿದು ರಟ್ಟೆ ಹಿಡಿದು ಶಿಕ್ಷಣವನ್ನು ಕೊಡಿಸಿದವರೇ ಅವರು ತಂದಿಲ್ಲ ಈ ತಪ್ಪನ್ನ ನಿಲ್ಲಿಸುವ ಸಾಮರ್ಥ್ಯ ಇದ್ದಾಗಲೂ ಕಲಿಯ ಪ್ರಭಾವ ಅತ್ಯಂತ ಸ್ವತಃ ದುರ್ಯೋಧನೆ ಕಲಿಯಾಗಿ ಅವರ ಮೇಲೂ ಪ್ರಭಾವ ತನ್ನ ಪ್ರಭಾವವನ್ನು ಗಟ್ಟಿಯಾಗಿ ನೀಡಿದ್ದಾಗಿ ಭೀಷ್ಮಾಚಾರ್ಯರು ಅವನನ್ನು ನಿಗ್ರಹಿಸಲಾಗಿಲ್ಲ. ಅದರಲ್ಲಿ ಅದು ಕಲಿಯ ಗೆಲುವು ಸಹಜ. ಆ ಕಾಲದಲ್ಲಿ ಕಲಿಯ ಯುಗ ಅನ್ನೋದು ಶುರುವಾಗುವ ಪೂರ್ವ ಪೀಳಿಗೆಯಾಗಿ ಬಂದದ್ದಾದ್ರಿಂದಾಗಿ ಭೀಷ್ಮಾಚಾರ್ಯರು ತಮ್ಮ ಕರ್ತವ್ಯವನ್ನ ನಿರ್ವಹಿಸಲಿಕ್ಕಾಗಲಿಲ್ಲ ಅನ್ನೋ ದೋಷ ಅಲ್ಲ. ಯಾಕೆಂದ್ರೆ ಅದಕ್ಕಿಂತ ಪ್ರಭಾವಿಯಾಗಿ ಕಲಿಯ ಪ್ರಭಾವ ಇತ್ತು ಅನ್ನೋ ಕಾರಣವನ್ನ ಊಹಿಸಬಹುದು. ಅಂಗವೈಕಲ್ಯ ಇದ್ದವರು ಮಾಡ್ಲಿಕ್ಕಾಗಲ್ಲ. ಇಲ್ಲ ಇಲ್ಲ ಇಲ್ಲ, ಹಾಗಿಲ್ಲ. ಎರಡನೇ ಬಾರಿ ಧೃತರಾಷ್ಟ್ರ ಇದ್ದಾನಲ್ಲ ಅವನು ಎರಡನೇ ಬಾರಿ ರಾಜ ಆಗ್ಬೇಕಾಗಿರ್ಲಿಲ್ಲ. ಧರ್ಮರಾಜನನ್ನೇ ಅಲ್ಲಿ ಕೂಡಿಸ್ಬೇಕಂತಾನೆ ಇತ್ತು. ಯುವರಾಜನನ್ನಾಗಿ ಧೃತರಾಷ್ಟ್ರನೇ ಮಾಡಿ ಅದರಿಂದಾಗಿ ಹಕ್ಕು ಹಾಗೇನಿರ್ಲಿಲ್ಲ. ನನ್ನ ಮಗನಿಗೆ ಸಿಗ್ಲಿ ಅಂತ ಹೇಳಿ ಅದು ಅವನು ಮಾಡಿದ್ರಿಂದಾಗಿ. ಆದ್ರೆ ಧೃತರಾಷ್ಟ್ರ
ದೇವಾಂಶ ಆದ್ದರಿಂದಾಗಿ ಅವನು ಧರ್ಮರಾಜನನ್ನೇ ನಾಯಕನನ್ನಾಗಿ ಮಾಡಿ ಅವನೇ ಒಪ್ಪಿಕೊಂಡಿದ್ದಾನೆ. ಇದು ಒಂದು. ಆಮೇಲೆ ರಾಮಚಂದ್ರನ ನಂತರದ ತಮ್ಮ ಯಾರು? ಲಕ್ಷ್ಮಣ. ಭರತ ಅಂತ ಯಾರು ಹೇಳಿದ್ದು? ಗೋವಿಂದ ರಾಜ ಪಂಡಿತರು ಶಿರವೈಷ್ಣವರೆಲ್ಲ ಆ ತರಹ ಹೇಳಿದ್ದು. ಮಧ್ವಾಚಾರ್ಯರು ಮತ್ತೆ ನಾವು ಇವತ್ತು ಉಪೇಕ್ಷಿಸುವ ನಾರಾಯಣ ಪಂಡಿತಾಚಾರ್ಯರು ಎಲ್ಲರೂ ಕೂಡ ಸಂಗ್ರಹ ರಾಮಾಯಣಾದಿಗಳಲ್ಲಿ ಹೇಳಿದ್ದು ಲಕ್ಷ್ಮಣನ ತಮ್ಮ ಅಂತ ಅದನ್ನೇ ಒಪ್ಪಬೇಕು. ಆಮೇಲೆ ರಾಮಚಂದ್ರನ ಮೇಲೆ ಭರತನ ಭಕ್ತಿ ಹೆಚ್ಚು, ಲಕ್ಷ್ಮಣನ ಭಕ್ತಿ ಹೆಚ್ಚು, ಲಕ್ಷ್ಮಣನ ಭಕ್ತಿ ಹೆಚ್ಚು. ಯಾಕೆಂತಂದ್ರೆ ಯೋಗ್ಯತಾ ತಾರತಮ್ಯವನ್ನು ಇಟ್ಟುಕೊಂಡು ಆ ರೀತಿ ಹೇಳೋದು. ಇಷ್ಟು ಸಾಕಿದಕ್ಕೆ ಇನ್ನು ಸೂರ್ಯಾಂಶನಾದ ಕಾರಣ ಸಪ್ತಪುತ್ರನಾಗಿ ಬೆಳೆಯಲು ಯಾವ ಕರ್ಮ ಕಾರಣ ಅಂತ ದೇವ ಇವನನ್ನ ಜ್ಯೇಷ್ಠಾತ್ರಮ ಮಾಡಿದ್ದರಿಂದಾಗಿ ಅಲ್ಲಿ ಅವನು ಕಾಂಪ್ರಮೈಸ್ ಮಾಡಿಸ್ಬೋದು. ರಾಮನನ್ನ ಆಶ್ರಯಿಸಿ ಸಮನೋ ರಾಮಾಶ್ರಿತ್ಯ ಭ್ರಾತರಂತೆ ಜನಾಶಯ ಅಂತ ಬೈತಾಳೆ. ರಾಮ ನ್ಯೂಟ್ರಲ್, ಲಕ್ಷ್ಮಣನ ಇದು ವಾಲಿಯ ಪರವಾಗಿ ಅಲ್ಲಿ ಸುಗ್ರೀವನ ಪರವಾಗಿ ಅಲ್ಲಿ ವಾಲ್ಬೇಕು ಅಂತ ಇರಲಿಲ್ಲ. ಅವನನ್ನು ಆಶ್ರಯಿಸಿ ನಮಗೆ ರಾಮಚಂದ್ರನಿಗೆ ತಗೊಳ ಬೇಕಿರಲಿಲ್ಲ. ಹೇಳ್ಬೋದಿತ್ತು ನಮ್ಮ ಅಣ್ಣನ ಜೊತೆಗೆ ಕಾಂಪ್ರಮೈಸ್ ಮಾಡಿಸೋದು ಹೇಳಿ ಹಾಗೆ ಮಾಡ್ತಾ ಇದ್ದ. ಆದ್ರೆ ಹಾಗೆ ಮಾಡಲಿಲ್ಲ. ಆದ್ದರಿಂದಾಗಿ ನೀವು ದೋಷಿ ಅಂತ ಹೇಳುತ್ತಾರೆ ಹೇಳ್ತಾಳೆ. ಅದರಿಂದಾಗಿ ಆ ದೋಷದಿಂದ ನಿವಾತ ವರ್ಮ ನಾಮಿನ ಅವೇಷ್ಟಃ ಅಜನಿ ಅಂತ ಆಚಾರ್ಯರು ಹೇಳ್ತಾರೆ. ನಿವಾತ ವರ್ಮ ನಿವಾತ ಕವಚ ಅಂತ ದೈತ್ಯ ಅವನನ್ನು ಅಮರಿಕೊಂಡ ಅಂತ. ಆದ್ದರಿಂದಾಗಿ ಆ ಪಾಪದಿಂದಾಗಿ ಅವನು ಸೂತ ವಂಶದವನಾಗಿ ಅಲ್ಲಿ ಆಚೆ ಹೋಗ್ಬೇಕಾಗತ್ತೆ. ಮತ್ತೆ ಸೂರ್ಯನಿಗೆ ಆ ಟೈಮಲ್ಲಿ ಅಸುರವೇಶ ಆಯಿತು ಅಂತ ಆಚಾರ್ಯ ಹೇಳ್ತಾರೆ. ಮಹಾಭಿಷಕ್ತಾರದ ಕಾರ್ಯ ಏನು ಅಂತಂದ್ರೆ ಅವರ ಶಾಪವನ್ನ ಅವ್ರಿಗೆಕೊಳ್ಬೇಕಿತ್ತು. ಅದಕ್ಕಾಗಿ ಮಹಾಭಿಷಕ್ ಆಗಿ ಬಂದದ್ದು. ಮತ್ತೆ ತಾರೆ ಯಾರು? ಇದು ಯಾರ ಪಾತಿವ್ರತದ ಪಾತಿವ್ರತದ ಮಹಿಮೆಯನ್ನು ಯಾಕೆ ಸ್ಮರಿಸ್ಕೋಬೇಕು ಅಂತ ಇದನ್ನೇ ಅನುಶಾಸನನ್ನು ಪ್ರಶ್ನೆ ಕೇಳ್ತೇನೆ ಅಂತ ಹೇಳಿದ್ದ. ಇಲ್ಲಿ ಇಲ್ಲಿ ಬರಲಿಲ್ಲ ಅಂತಂದ್ರೆ ನಾನು ಪ್ರಶ್ನೆ ಕೇಳ್ತೇನೆ ಅಂತ. ಅದು ಸಂಪ್ರದಾಯದ ಶ್ಲೋಕ, ಮೂಲದಲ್ಲಿ ಇಲ್ಲ. ಮತ್ತೆ ಮೂಲದಲ್ಲಿ ತಾರೆಯನ್ನು ಪತಿವ್ರತೆ ಅಂತ ಹೇಳಲಿಲ್ಲ. ಅದು ಸಾಂಪ್ರದಾಯಿಕವಾಗಿ ಅವರೆಲ್ಲರ ಗುಣಗಳ ಅನುಸಂಧಾನ ಬರಲಿಕ್ಕಾಗಿ ಮಾಡಿದ ಶ್ಲೋಕ. ತೊಂದ್ರೆ ಇಲ್ಲ. ಅಷ್ಟೇ ಅಲ್ಲ ಮಾತ್ರ ಹೇಳ್ತಾರೆ ತಾನು ಸೋಲೋದಕ್ಕಿಂತನೇ ಇಟ್ಟದ್ದು ಅಂತ. ಅದು ಈಗ ನಮ್ಗೆ ಪ್ರಚಲಿತ ಪಾಠದಲ್ಲಿ ಅವನು ಸೋಲಿನಲ್ಲಿ ಇಟ್ಟದ್ದು ಅಲ್ಲ 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 ಅವನು ಸೋಲಿನಲ್ಲಿ ಇಟ್ಟದ್ದಲ್ಲ. ಮೊದಲು ದ್ರೌಪದಿಯನ್ನ ಇಟ್ಟು ಸೋಮಸುತಾಂ ಆಗಲಿಕ್ಕಾಗಿ ಆ ತರಹ ಸುದ್ದಿ ಬಂದದ್ದು ಅಷ್ಟೇ. ಇಷ್ಟು ವಿಚಾರ. ಇನ್ನು ಕಾಲು ಗಂಟೆ ಬಾಕಿ ಇದೆ. ಇದರ ಅಂಶದಲ್ಲಿ ಒಂದು ಕೆಲವೊಂದು ಸಂಗತಿಯನ್ನು ಹೇಳಬೇಕಿದೆ. ನಿಮಗೆ ಅನುವಾದಗಳನ್ನು ಓದುವ ಬಗ್ಗೆ, ಅನುವಾದಗಳನ್ನು ಓದಬೇಕಾದ್ರೆ ಒಂದು ಎಚ್ಚರ ಇರಬೇಕು. ನಾವು ಮೂಲವನ್ನು ಪೂರ್ತಿಯಾಗಿ ಸ್ಪರ್ಶಿಸ್ತಾ ಇಲ್ಲ. ಸ್ವಲ್ಪ ತಿಳಿದುಕೊಂಡು ಮೂಲವನ್ನು ಮತ್ತೆ ಓದಬೇಕು ಎಚ್ಚರ ಇಟ್ಟುಕೊಂಡೇ ಅನುವಾದವನ್ನು ಓದಿ ಅನ್ನೋದು ಉದ್ದೇಶ. ಈ ಕನ್ನಡ ಆಗಲಿ ಸಂಸ್ಕೃತ ಇಂಗ್ಲಿಷ್ ಆಗಲಿ ಎರಡು ಎಲ್ಲವೂ ಪೂರ್ತಿಯಾಗಿ ಏನನ್ನು ಹೇಳೋದಿಲ್ಲ, ಸರಿಯಾಗಿ ಹೇಳೋದಿಲ್ಲ. ಎಷ್ಟೋ ಬಾರಿ ಒಂದು ಉದಾಹರಣೆ ಕೊಡ್ತೇನೆ. ಅವರು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇದೆ ಅಲ್ಲಿ ಆಜಾನ್ ಬಾಹು ಸುಶಿರಾಹ ಸುಲಲಾಟ ಸುವಿಕ್ರಮ ಅದಕ್ಕೆ ಆಜಾನ್ ಬಾಹು ಅನ್ನೋದಕ್ಕೆ ಅವರು ವ್ಯಾಖ್ಯಾನ. ಲಾಂಗ್ ಶೋಲ್ಡರ್ ರಾಮ ಇಸ್ ಲಾಂಗ್ ಶೋಲ್ಡರ್ ಆಯ್ತು. ಆಮೇಲೆ ಬ್ರಾಕೆಟ್ ನಲ್ಲಿ ಅನ್ಯೂಷಲಿ ಲಾಂಗ್ ಅಂತ ಹೇಳ್ತಾರೆ. ಪ್ರಪೋರ್ಷನೇಟ್ ಬಾಡಿ ಅಂತ ಬರೀ
ಪ್ರಿಯದರ್ಶನ ಅಂತ ಇದೆ. ಕಷ್ಟೈಕ ಪ್ರಿಯದರ್ಶನ ಅಂತ ಹೇಳಿದ್ರೆ ಅವನನ್ನು ನೋಡಿದ್ರೆ ಪ್ರೀತಿ ಮಾತ್ರ ಆಗುತ್ತೆ ಅಷ್ಟೇ ಅರ್ಥ. ಅವರು ಅರ್ಥ ಮಾಡಿದ್ರು ಹಾಗಲ್ಲ. ಯಾರು ಒಬ್ಬನೇ ಪ್ರಿಯದರ್ಶನಾಗಿ ಇರ್ತಾನೆ ಅಲ್ಲಿ ಏನನ್ನೋದಕ್ಕೆ ಕೇವಲ ಅಂತ ಅಷ್ಟೇ ಅರ್ಥ. ಈ ತರಹ ಆಗುತ್ತೆ. ಮತ್ತೆ ಕನ್ನಡದಲ್ಲಿಯೂ ಅಷ್ಟೇ. ನಮ್ಮ ಸಂಸ್ಕೃತ ಪಂಡಿತರಿಗೆ ಕನ್ನಡ ಅವರು ಯಾವುದೇ ಪ್ರಾದೇಶಿಕ ಭಾಷೆಯನ್ನು ಉಪೇಕ್ಷಿಸ್ತಾರೆ, ಅದರ ಸಾಹಿತ್ಯವನ್ನು ಓದೋಲ್ಲ. ಹೀಗಾಗಿ ಹೆಚ್ಚು ಸಂಸ್ಕೃತವೇ ಇರುತ್ತೆ. ವಿಭಕ್ತಿ ಮಾತ್ರ ಕನ್ನಡದಾಗಿರುತ್ತೆ. ಸಮಾನಾಯವು ಸಮಾನಾಥವಾಗಿತ್ತು ಅಂತ ಬರೆದಿರ್ತಾರೆ. ಇದು ಅನುವಾದ. ಅದರಿಂದಾಗಿ ಅನುವಾದ ಓದಬೇಕಾದ್ರೆ ನಮ್ಮ ವಿದ್ವಾಂಸರು ಅದನ್ನು ಪ್ರಕಟಿಸುವ ಸ್ವಾಮಿ ಎರಡು ಎಚ್ಚರ ಇಟ್ಕೊಂಡು, ಒಂದು ಚೆನ್ನಾಗಿ ಪರಿಣತಿ ಇದ್ದವ್ರು ಕೊಡಬೇಕು, ಇನ್ನೊಂದು ಏನು ವಿಷಯ ಗೊತ್ತಿರೋಲ್ವಲ್ಲ ಅವನು ಕೊಡಬೇಕು. ಅವನು ಓದಿ ಪಾಸ್ ಮಾಡಿದ ಮೇಲೆ ಅವನು ಅರ್ಥ ಆಗಲಿದೆ ಅಂತ ಆದ ಮೇಲೆ ನಾವು ಅದನ್ನು ಪಬ್ಲಿಷ್ ಮಾಡ್ಕೊಳ್ಳಿ. ನಾವು ಬರ್ಕೊಂಡು ಹೋಗೋದೆ ಕಾರ್ಯತಾವಾದ ಬರೆದದ್ದೆ ಜೈತೀರ್ಥದ್ದು ಅಂದ್ರೆ ಅರ್ಥ ಆಗಲಿಲ್ಲ, ಇವರು ಕನ್ನಡ ಒಂದು ಅರ್ಥ ಆಗಲ್ಲ ಆ ಥರ ಬರೆದಿರ್ತಾರೆ. ಯಾಕೆಂದ್ರೆ ಪ್ರಾದೇಶಿಕ ಭಾಷೆಯ ಬಗ್ಗೆ ಎಚ್ಚರ ಕಡಿಮೆ ಆದಾಗ ಈ ತರ ಆಗುತ್ತೆ. ಅದರಿಂದಾಗಿ ಯಾರೇ ಆಗಲಿ ಟ್ರಾನ್ಸ್ಲೇಷನ್ ಅನ್ನು ಓದಬೇಕಾದ್ರೆ ಪೂರ್ತಿ ನಾವು ಮೂಲವನ್ನು ಸ್ಪರ್ಶ ಮಾಡ್ತಾ ಇಲ್ಲ ಅಲ್ಪ ಎಚ್ಚರ ಇರಬೇಕು. ಅದು ಯಾವುದೇ ಆಗಿರಲಿ, ಅದಕ್ಕಿಂತ ಒಳ್ಳೆಯದು ಅಂತಂದ್ರೆ ಹತ್ತಿರ ಬಂದು ಚರ್ಚೆ ಮಾಡಿ ಡೈರೆಕ್ಟ್ ಆಗಿ ಶ್ಲೋಕವನ್ನು ಇಟ್ಟುಕೊಂಡು ಪಾಠ ಕೇಳುವುದು ಬಹಳ ಒಳ್ಳೆಯದು. ಅದು ಪ್ರಾಚೀನ ಪರಂಪರೆಯೇ ಸರಿ. ಅದನ್ನು ಅನುವಾದ ಮಾಡ್ತಾ ಮಾಡ್ಲಿ, ಅದರಿಂದ ಅವನು ಸಾಮಾನ್ಯ ವಿಷಯ ತಿಳ್ಕೊಳ್ಳಿಕ್ಕಾಗತ್ತೆ ಅನ್ನುವ ಎಚ್ಚರ ಇದ್ರೆ ಸಾಕು. ನಾನು ಟ್ರಾನ್ಸ್ಲೇಷನ್ ಓದಿ ಇಡೀ ಮಹಾಭಾರತವನ್ನ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಅಂತನ್ನುವ ತುಂಬಾ ಬಹಳ ಜನ ಇದ್ದಾರೆ. ಅದು ತೀರಾ ಸಾಹಸ ಆಗುತ್ತೆ, ದುಡುಕಿನ ನಿರ್ಧಾರ ಆಗುತ್ತೆ. ಇದು ಒಂದು ಎಚ್ಚರ ಇಟ್ಕೊಂಡು ನಾವು ನೋಡ್ಬೇಕಾಗತ್ತೆ. ಇದು ಇಂಗ್ಲಿಷ್ನಲ್ಲಿ ಆಗಿರಬಹುದು, ಈ ದೇವದತ್ತ ಪಟ್ಟನಾಯಕನ ಜಯ ಇರಬಹುದು, ಆಮೇಲೆ ಅಮೀಶ್ ತ್ರಿಪಾಠಿಯ ವಾಯುಪ್ರಾಸ ಇರಬಹುದು, ಯಾವುದೇ ಆಗಲಿ ಎಲ್ಲವೂ ಕೂಡ ರೋಚಕತೆಗಾಗಿ ತಾವು ತೆಗೆದು ತೋರಿಸಿ. ಆಮೇಲೆ ಮಕ್ಕಳಿಗೆ ನೀವು ಮಹಾಭಾರತ ಪರಿಚಯ ಆಗಬೇಕು ಅಂತ ಕಾರ್ಟೂನ್ ತೋರಿಸೋದಾಗಲಿ, ಮಹಾಭಾರತ ಪರಿಚಯ ಆಗಬೇಕು ಅಂತ ಹೇಳಿ ಕಾಮಿಕ್ಸ್ ತೋರಿಸೋದಾಗಲಿ, ಮಹಾಭಾರತ ಪರಿಚಯ ಆಗಬೇಕು ಅಂತ ಈ ಬಬ್ಬಲ್ಗಳನ್ನು ತೋರಿಸ್ ಅಂದ್ರೆ ಧಾರಾವಾಹಿಗಳು, ಆ ಧಾರಾವಾಹಿಗಳನ್ನು ತೋರಿಸೋದಾಗಲಿ ದಯವಿಟ್ಟು ಮಾಡಬೇಡಿ. ಯಾಕೆಂದ್ರೆ ಅವುಗಳಿಂದ ತಪ್ಪರ್ತವೇ ಆಗುದು. ಬೇಕಂದ್ರೆ ಸ್ವಲ್ಪ ದೊಡ್ಡವರಾದ್ಮೇಲೆ ಬೇರೆ ತೋರಿಸಿ, ಇದನ್ನು ಮಾತ್ರ ತೋರಿಸಿ, ಯಾಕಂದ್ರೆ ತಪ್ಪರ್ತವೇ ಆಗುವುದು. ಒಂದು ಎರಡನೆಯದ್ದು, ನನ್ನ ವೈಯಕ್ತಿಕವಾದ ಅನುಭವದಿಂದ ಹೇಳ್ತೇನೆ, ನನಗೆ ಬಹಳ ಕಾಲದವರೆಗೆ ಕೃಷ್ಣ ಅಂದ್ರೆ ನಿತೀಶ್ ಭರದ್ವಾಜ ಬರ್ತಾ ಇದ್ದ ಇಂಪ್ರೆಷನ್ ಬರ್ತಾ ಇದ್ದದ್ದು ಬಹಳ ಬಲ ಪ್ರಯತ್ನ ಪಟ್ಟು ಅದನ್ನ ಹಿಂದೆ ಸರಿಸಿಕೊಳ್ಬೇಕಾಯ್ತು. ಅದರಿಂದಾಗಿ ಮಾಡಬೇಡಿ. ಮತ್ತೆ ಯಾವುದೇ ನನ್ನ ಸಲಹೆ, ಯಾವುದೇ ದೇವರಿಗೆ ಸಂಬಂಧಪಟ್ಟ ಭಕ್ತಿಗೆ ಸಂಬಂಧಪಟ್ಟ ಯಾವುದೇ ಫಿಲಂಗಳನ್ನು ತೋರುತ್ತೆ ಬಹಳ ಒಳ್ಳೆಯದು. ಅದು ಪೀಟರ್ ಬ್ರೂಕ್ಸ್ ಮಹಾಭಾರತ ಆಗಿರಬಹುದು, ಯಾವುದೇ ಆಗಿರಬಹುದು, ಅದು ಬಾಲದ ಬಾಲ್ಯ ಮನಸ್ಸಿನಲ್ಲಿ ಬಹಳ ಬಹಳ ಆಳವಾದ ಇಂಪ್ರೆಷನ್ ಕ್ರಿಯೇಟ್ ಮಾಡುತ್ತೆ. ಅದನ್ನು ಹೋಗಿಸ್ಕೊಳ್ಳೋದು ಭಾರಿ ಕಷ್ಟ ಆಗುತ್ತೆ. ಅಂಜನೇಯ ಅಂತೆಲ್ಲ ತೋರಿಸಿಬಿಡ್ತಾರೆ. ಅಲ್ಲಿರೋ ರುದ್ರ ಅಂತಂದ್ರೆ ವಾಯುದೇವ ಅಂತ, ವಾಯುದೇವನಿಗೆ ರುದ್ರ ಅಂತ. ರುಚಾಂ ರುಜಾಂ ದ್ರಾವಕತ್ವಾ ದ್ರಾವಯಿತೃತ್ವಾ ರೋಗಗಳನ್ನು ಓಡಿಸಾನೆ. ಅದರಿಂದಾಗಿ ರುದ್ರ ತಸ್ಮಾತ್ ಜನಾರ್ದನ. ಆಮೇಲೆ ರುದ್ರ ಅಂತಂದ್ರೆ ಮುಖ್ಯ ಪ್ರಾಣ, ಆ ರೀತಿ ಇರೋದು. ಮತ್ತೆ ಷಷ್ಠೋಪನಿಷತ್ತಿನಲ್ಲಿಯೂ ರುದ್ರೋಸಿ ರಕ್ಷಿತ ಅಂತ ರುದ್ರ ಅಂತನ್ನುವ ಶಬ್ದ ಮುಖ್ಯ ಪ್ರಾಣನಿಗೆ ಇರೋದು. ಇದೆಲ್ಲ ಮೋಹಕವಾಗಿ ಬಳಸಿರ್ತಾರೆ. ನಾವಾದ್ರೂ ಸರಿಯಾಗಿ ಚಿಂತನೆ ಮಾಡಬೇಕಿದೆ ಅಂತ ಮನದ ಮಾತನ್ನ ಹೇಳಬೇಕಿತ್ತು. ಅಲ್ಲ ಅಲ್ಲ, ಅದು ಅಸುರರು ಸೇರಿದ್ರಲ್ಲ ಅನಿವಾರ್ಯ ಆಯ್ತು. ಮತ್ತೆ ಅವಾಗ ಹಾಡು ಕಡಿಮೆ ಇದ್ರೆ ನೀವು ಹೇಳೋದ್ ಸರಿಯಾಗಿರ್ತದೆ. ಈಗ ಕೆಲವೊಮ್ಮೆ ಈಗಿನ ಸಮಕಾಲೀನ ದೃಷ್ಟಿಕೋನದಿಂದ ಹಿಂದೆ ನೋಡೋದಿದೆ.
ಟೈಮ್ಲಿ ಸೈಟ್ ಬೇಕು, ಆ ಟೈಮ್ಗೆ ಏನಿತ್ತು ಅಂತ ಅನ್ನೋದು ಮುಖ್ಯ ಆಗುತ್ತೆ. ಅದರಿಂದಾಗಿ ಅಕಸ್ಮಾತ್ರ ನೋಡಿದ್ರೆ ನಾವು ಇವಾಗ ಅದನ್ನೇ ಮಾಡ್ತಾ ಇರೋದು. ರಾಮಚಂದ್ರನ ಮೇಲೆ ಸಂಪೂರ್ಣ ಆಕ್ಷೇಪ ಬಂದಿದ್ದೆಲ್ಲ ಈಗಿನ ಸೈಟ್ ಇಂದ ಈಗಿನ ಕಿಚ್ಚಾಡೋದ್ರಿಂದ ಹೌದು ಅಷ್ಟೇ. ಅಲ್ಲಿ ಕ್ರೈಮ್ ಇತ್ತು, ಅಲ್ಲಿ ಶಿಕ್ಷೆ ಇತ್ತು ಅಷ್ಟೇ. ವೆರಿ ಸೆಕೆಂಡ್ ದೇರ್ ಇಸ್ ಪನಿಶ್ಮೆಂಟ್, ಕ್ರೈಮ್ ಇತ್ತು ಶಿಕ್ಷೆ ಆಯ್ತು. ಅಷ್ಟೇ ನಾವು ಚಿಂತನೆ ಮಾಡಿದ್ರೆ ಆಯ್ತು. ಈಗಿನ ದೃಷ್ಟಿಕೋನದಲ್ಲಿ ನೋಡಿದ್ರೆ ಏನು ಹೊಡೆಯುತ್ತೆ ಅವ್ರಿಗೆ, ನಮಗೆ ಐಡಿಯಾನೇ ಬರಲ್ಲ. ಯಾಕೆಂದ್ರೆ ನಾವು ನೋಡಿರ್ತೇವೆ ಅದರಿಂದ. ಆಮೇಲೆ ಮತ್ತೆ ಉಪನ್ಯಾಸಗಳಲ್ಲಿ ಏನಾಗುತ್ತೆ, ಇನ್ನೊಂದು ಸಂಗತಿ, ಸಾಂದರ್ಭಿಕ ಸಾಕ್ಷ್ಯಗಳು ಸಬ್ಸ್ಟಾನ್ಷಿಯಲ್ ಸ್ಟೇಟ್ಮೆಂಟ್ ಜಾಸ್ತಿ ಇರುತ್ತೆ. ಅದರಿಂದಾಗಿ ಮೂಲ ಓದುವವರೆಗೂ ವಿರಮಿಸಬಾರದು ಅಂತ ಹೇಳಿ. ಆಮೇಲೆ ಇನ್ನೊಂದು ನಾನು ಅವಾಗ ಇದು ಮಾಡಿದ್ದೆ, ದಾಸರ ಪದ್ಯಗಳು ಅದು ಒಂದು ನೀತಿಯನ್ನು ಕನ್ವಿನ್ಸ್ ಮಾಡೋದಷ್ಟೇ ಇರುತ್ತೆ. ಉದಾಹರಣೆಗೆ ರೋಮ ರೋಮಕ್ಕೆ ಕೋಟಿ ಲಿಂಗ ಉದುರಿಸಿದ ಭೀಮನ ನೆನೆದರೆ ಅದು ಮಹಾಭಾರತದಲ್ಲಿ ಇಲ್ಲ, ಇರ್ಲಿಕ್ಕೂ ಸಹ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಯಾವ ಕಾಡವಲೆಯಲ್ಲೂ ಇಲ್ಲ. ಒಂದು ಎರಡನೆಯದ್ದು ಭೀಮಸೇನ ಎದುರುಗಡೆ ಏನಂತ ಅಭಿಷೇಕ ಅನ್ಕೊಳ್ಬಾರ್ದೆ. ಅದು ಬಿಟ್ಟು ಒಂದು ರೋಮಕ್ಕೆ ಲಿಂಗವನ್ನು ಸೃಷ್ಟಿ ಮಾಡಿ ಅದು ಸಾಕು ಹಾಕೊಂಡು ಬಂದು ಅದನ್ನ ಕಾಯ್ಬೇಕು. ಈ ತರದ್ದೆಲ್ಲ ಕಥೆಗಳು. ಮತ್ತೆ ಕೆಲವೊಂದು ಏನೋ ಕಥೆಗಳಿರುತ್ತೆ, ಕಾಮನ್ ಸೆನ್ಸ್ ಇರಲ್ಲ. ಉದಾಹರಣೆಗೆ ಗಣಪತಿ ಕಥೆ, ಐ ಮೀನ್ ಇವನು ತಲೆ ಕತ್ತರಿಸಿದ್ದು ಮಧ್ವಾಚಾರ್ಯರೇನು ಹೇಳೋದು, ವಿನಾಯಕೋಪಿ ವಿಶ್ವಸ್ಯ ಧ್ಯಾನಾದೈ ಗಜಭಕ್ತಾಂ. ವಿನಾಯಕ ವಿಶ್ವನಾಮ ಪರಮಾತ್ಮನ ಧ್ಯಾನ ಮಾಡೋದ್ರಿಂದ ಗಜಭಕ್ತ ಮಾಡ್ತಾ ಅಷ್ಟೇ. ನಾವು ಹೇಳ್ತಾ 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 ಸ್ವರ್ಗಲೋಕದಲ್ಲಿ ಅವ ಅಥವಾ ಕೈಲಾಸದಲ್ಲಿರುವ ಪಾತ್ರಗಳಿಗೆ ಶಿಲ್ಕ ಇಲ್ಲ ಅನ್ನೋದನ್ನು ಪ್ರತಿಪಾದನೆ ಮಾಡ್ತೇವೆ. ಅದು ಅಸಂಗತ, ಅದು ಬಹಳ ಎಚ್ಚರಿಕೆಯಿಂದ ನೋಡ್ಬೇಕು. ಬಹಳ ಕಡೆ ಸರಸ್ವತಿಗಳೇ ಇರಲಿಲ್ಲ, ಕುಂತಳ ದೇಶ ಅಂತ ಹೇಳಿ ಕರ್ನಾಟಕದಲ್ಲ ಇರಲೇ ಇರಲಿಲ್ಲ. ಅವಾಗ ಕರ್ನಾಟಕ ಇರಲಿಲ್ಲ, ಆಂಧ್ರ ಇರಲಿಲ್ಲ, ಚಾಣೂರ ಅಂದ್ರೆ ಹಾಡಿಗಳವೆಲ್ಲ. ರಾಮನ ಕಾಲದಲ್ಲಂತೂ ಇಡೀ ದಂಡಕ ಅರಣ್ಯ ಇಡೀ ರಾಜ್ಯಗಳೆಲ್ಲ ನಾಶ ಆಗೋಗಿತ್ತು. ಮತ್ತೆ ಆಗಿನ ಕಾಲದ ಪ್ರಕೃತಿಯನ್ನ ಅಲ್ಲಿ ಚಿಂತನೆ ಮಾಡಬೇಕಾಗುತ್ತೆ. ಎಲ್ಲಿ ಸ್ಥಳ ವ್ಯತ್ಯಾಸ ಹೇಗಾಯ್ತು, ನಗರ ಇದ್ದು ಹಳ್ಳಿ ಹೇಗಾಯ್ತು, ಹಳ್ಳಿ ಇದ್ದದ್ದು ಹೇಗೆ ಪೂರ್ತಿ ನಾಶ ಆಗಿ ಹೋಯ್ತು. ಈಗ ಉದಾಹರಣೆಗೆ ಹಸ್ತಿನಾವತಿ ಇಲ್ಲ, ಗೋವಾ ಅಂತಹ ಹಳ್ಳಿ ಈಗ ಶಲ್ಯ ಇದು ಏಕಚಂದ್ರ ನಗರ ಈಗ ಯತ್ವ ಅಂತ ಒಂದು ಹಳ್ಳಿ ಆಗಿಬಿಟ್ಟಿದೆ. ಒಂದು ಕಾಲದ ನಗರ, ಯಾವುದೇ ಒಂದು ನಗರಕ್ಕೆ ದೀರ್ಘಾಯುಷ್ಯ ಇಲ್ಲ. ಅಬ್ಬಬ್ಬ ಅಂದ್ರೆ 300 ಅಥವಾ 400 ವರ್ಷ ಬದುಕಬಹುದು ಅಷ್ಟೇ. ನೀವು ಯಾವುದೇ ಇಕೋಲಾಜಿಕಲ್ ಆದ ಕರ್ಮ ತೆಗೆದುಕೊಳ್ಳೋದಾದ್ರು ಅದರಿಂದಾಗಿ ಕಾಡಾಗ್ತಾ ಇರುತ್ತ ನಾಡಾಗ್ತಾ ಇರುತ್ತೆ, ಕಾಡಾಗ್ತಾ ಇರುತ್ತ ನಾಡಾಗ್ತಾ ಇರುತ್ತೆ. ಕಾಮನ್ ಇಷ್ಟು ಹೇಳಬೇಕಾದದ್ದು. ಪಂಚತಂತ್ರದಲ್ಲಿ ಒಂದು ಕಥೆಗಳು ಬರ್ತವೆ, ಪುರಾಣಗಳಲ್ಲಿ ಬೇಕಾದಷ್ಟು ಕಥೆಗಳು ಬರ್ತವೆ. ಪುರಾಣಗಳಲ್ಲಿ ಕಥೆ ಬರುವಾಗ ಈಗ ಪಂಚತಂತ್ರ ಒಂದು ಕಥೆ ಹೇಳುದಾದ್ರೆ ಒಂದು ಕಾಗೆ ಮಾನಸದ ತೊಂದರೆ ಹಿಡಿದಿತ್ತು, ನರಿ ಹೋಗಲಿತ್ತು, ಬಾಯಿ ಬಿಟ್ಟಿತ್ತು, ಬಿದ್ದು ಹೋಯ್ತು. ಇದನ್ನ ಇತಿಹಾಸ ಅಂತ ನಾವು ಓದುದೇ ಇಲ್ಲ ಪಂಚತಂತ್ರ ಓದುವಾಗ. ಅದೇ ಪುರಾಣದ ಓದುವಾಗ ಯಾಕೆ ತಕ್ಷಣ ಇತಿಹಾಸ ಅಂತ ಅನ್ಸುತ್ತೆ. ವೇದವ್ಯಾಸರು ಕೂಡ ಎಷ್ಟೋ ಕಥೆಗಳನ್ನ ಅರ್ಥವಾದ ಅನ್ನುವ ದೃಷ್ಟಿಯಿಂದ ಹೇಳಿರ್ತಾರೆ. ಅದೇ ಇಲ್ಲಿ ಈ ಕಥೆಯಿಂದ ನಾವು ಭೀಮಸೇನ ಪರಮಭಾಗವತ ಅಂತ ಹೇಗೆ ಹೇಳುವ ಸಾಧ್ಯ ಯೋಚನೆ ಮಾಡಿ. ಒಪ್ಪಿಕೊಂಡೆ ನಾನು. ಅದಕ್ಕೆ ಅವ್ರೇನ್ ಹೇಳಿದ್ರು ಅಂದ್ರೆ ದಾಸರು ಕೆಲವು ಆಕಾರದ ಕಥೆಗಳು ಏನಿದೆಯೋ ಅದನ್ನ ಇಟ್ಟುಕೊಂಡು ಒಂದು ವಿಷಯವನ್ನ ನಿರೂಪಣೆ ಮಾಡ್ತಾರೆ. ಅದು ಐತಿಹಾಸಿಕವಾಗಿ ನಡೆದಿದೆ ಅಂತಲ್ಲ. ಈಗ ಹೇಗೆ ಒಂದು ಕಥೆಯನ್ನ ಹೇಳ್ತಾ ಇಲ್ಲ 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 ಪಕ್ಕದ ಉದ್ದೇಶ ಎರಡೂ ಇದೆ. ಅವರು ಸರಿಯಾದ ಕಥೆಯನ್ನು ಹೇಳಿದ್ದಾರೆ. ಕೆಲವೊಮ್ಮೆ ಆ
ಆ ಕಾಲದಲ್ಲಿ ಈಗ ಗಣಪತಿಯ ಕಥೆಯನ್ನು ಬರುವಾಗ ತಲೆ ತತ್ತರಿಸಿದ ಅಂಶವನ್ನು ಹೇಳ್ತಾರೆ. ಅದು ಸಾಂಕೇತಿಕವಾಗಿರುತ್ತೆ. ಅಲ್ಲಿ ಅಲ್ಲಿ ಹೇಳುವಂತಹದ್ದು ಆಕಾಶ ತತ್ವವಾಗಿನಿಯಾದಂತಹ ಪಾರ್ವತಿಯಿಂದಾಗಿ ಮಣ್ಣಿನ ತತ್ವ ಹುಟ್ಟಿತು ಅಂತ ಹೇಳುವುದನ್ನು ಇಕ್ಕೊಟ್ಟು ಹೇಳಿ ಹೇಳುವ ಹಾಗೆ ಅದು ಅದು ನಮಗೆ ಕರೆಕ್ಟ್ ಅರ್ಥ ಆಗುವಂತದ್ದೇ ಅಲ್ವೇ. ಆದ್ರೆ ನಮ್ಗೆ ಇವತ್ತು ತನಕ ಒಂದು ಆ ಕಥೆ ಕೇಳುವಾಗ ಪರಶಿವನ ಪ್ರೇಮ ಪುತ್ರನೇ ಅನ್ನೋ ಹಾಡಿ ಅವರು ಬೆಳಗಿನಿಂದ ರಾತ್ರಿ ತನಕ ಉರುಳಾಡ್ತಾನೆ ಇರುತ್ತೆ. ಆ ಕಥೆ ಕೇಳಿದಾಗ ತಲೆ ಕಡಿದ್ರು ಇನ್ನೇನು ಆಯ್ತು, ಅನ್ಯಾಯ ಆಯ್ತು ಅನ್ನೋದನ್ನೇ ನಾವು ಮಾತಾಡ್ತಾ ಇರ್ತೀವಿ. ಇದು ಒಂದು ರೀತಿ ಒಂದು ಕೆಲವು ಹಾಸ್ಯಗಳನ್ನು ಮಾಡ್ಲಿಕ್ಕೆ ನಮಗೆ ಬೇರೆ ವೇದಿಕೆಯನ್ನು ಹಾಕಿಕೊಟ್ಟಾಗುತ್ತೆ. ಈ ಕಥೆ ನಿಜ ಅಂತ ನಾವು ಮಾತಾಡ್ತಾ ಹೋದ್ರೆ ಈಗ ಅವರು ತಮಾಷೆ ಮಾಡುವಾಗ ಹೇಳಿದ್ರು ಚಿಲ್ಕೆ ಇಲ್ಲ ಅಂತ ಅನ್ನೋದು. ಅಥವಾ ತನ್ನ ಮಗನ ತಲೆ ಹೋಯ್ತು ಅಲ್ಲೇ ಬಿದ್ದಿದ್ದನ್ನ ಇಡ್ಲಿಕ್ಕೆ ಎಲ್ಲೋ ಉತ್ತರದಲ್ಲಿ ಮಲಗಿದ್ದದಲ್ಲಿ ಈ ತರದ ಪ್ರಶ್ನೆಗಳು ಬಂದಾಗ ಅಭಿಪ್ರಾಯ ಒಂದು ಇಷ್ಟು ಕುಮಾರ ವ್ಯಾಸ ಭಾರತ ಅನ್ನೋದನ್ನ ಕುಮಾರ ವ್ಯಾಸ ಭಾರತ ಅದು ವ್ಯಾಸರನ್ನು ಓದಿ ಬರ್ತದ್ದಲ್ವಾ? ವ್ಯಾಸರು ಹೇಳದೆ ಹೇಳಿದ್ದಾರೆ ಅಂತ ಆಮೇಲೆ ಅದನ್ನು ಒಪ್ಪಿಕೊಳ್ಳಿಕ್ಕೆ ಆಗುದಿಲ್ಲ ಅಲ್ವಾ? ಈಗ ನೀವು ಒಂದು ನಿಮಿಷ ನಿಮ್ಮ ಮನೆಯಲ್ಲಿ ಒಂದು ಘಟನೆ ನಡೆಯುತ್ತೆ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡುವಾಗ ನಾನು ಉಪಕಾರ ಹಾಕಿ ಹೇಳ್ತೇನೆ, ನೀವು ಒಪ್ಪುತ್ತೀರಾ? ಇಲ್ಲ, ಅದೇ ಈ ಕಥೆ ಮಹಾಭಾರತ ಎಲ್ಲೆಲ್ಲಿ ಬರುತ್ತೋ ಪುರಾಣಗಳಲ್ಲಿ ಇಲ್ಲ. ಆ ಕಥೆ ನಮ್ಗೇನಾಗಿದೆ ಅಂದ್ರೆ ಪುರಾಣ ಅಂದ್ರೆ ಎಲ್ಲೋ ರಾಶಿ ಇರುತ್ತೆ, ಅದು ಕಾಣದಷ್ಟು ದೊಡ್ಡ ಗ್ರಂಥದ ರಾಶಿ ಇದೆ, ಅಲ್ಲಿ ಎಲ್ಲಾದ್ರೂ ಬಂದಿರಬಹುದು. ಇಲ್ಲ, ಮುಖ್ಯವಾಗಿ ವೇದವ್ಯಾಸ ಐತಿಹಾಸಿಕವಾಗಿ ಒಂದು ಘಟನೆ ಹೇಳುವಾಗ ಮಹಾಭಾರತದಲ್ಲಿ 100,000 ಶ್ಲೋಕಗಳು ಹೇಳಬೇಕಾದ ಮುಖ್ಯಾಂಶ ಎಲ್ಲಾದ್ರೂ ಮುಸೂಚನೆ ಆದ್ರೂ ಕೊಟ್ಟಿರ್ತಾರೆ. ಒಂದು ಕಥೆಯಲ್ಲಿ ಹೇಳದೆ ಇದ್ದಕ್ಕಿದ್ದಾಗ ಬೇರೆ ಕಡೆ ಇನ್ನೂ ಹೊಸ ಕಥೆಯನ್ನು ಯಾರಾದ್ರೂ ಒಂದು ಕಡೆಯಿಂದ ಇನ್ನೊಂದು ಕಡೆ ಆ ಕಥೆಯಲ್ಲಿ ಅಪೂರ್ಣತೆ ಇದ್ದದನ್ನ ಬೇಕಾದ ಭಾಗವತಿಯಿಂದ ಸೇರಿಸಿಕೊಳ್ಬಹುದು. ಹೀಗೆ ಇರುತ್ತೆ ಬಿಟ್ರೆ ಈ ಕಥೆ ಸಂಪೂರ್ಣವಾಗಿ ಮಹಾಭಾರತ ಇಲ್ಲದೆ ಇದ್ದದ್ದು ಇನ್ನೆಲ್ಲೋ ಒಂದು ಪುರಾಣದಲ್ಲಿ ಇರಬಹುದು ಅನ್ನೋ ನಮ್ಮ ಊಹೆ ಅನ್ನೋದು ಸತ್ಯ ಆಗಕ್ಕೆ ಸಾಧ್ಯ ಇಲ್ಲ. ನಾವು ಮೂಲವನ್ನ ಅನ್ವೇಷಿಸಿ ನೋಡಿದಾಗ ಸಿಗ್ಲಿಲ್ಲ ಈಗ ಶಿಶುಪಾಲನಿಗೆ ಕಣ್ಣು ಹೋಯ್ತು, ಕೈ ನಾಲ್ಕಿದ್ದಲ್ಲಿ ಹೋಯ್ತು ಅನ್ನೋ ಈ ಕಥೆಯು ಕೂಡ ಕುಮಾರವ್ಯಾಸ ಭಾರತದಲ್ಲಿ ಬರುತ್ತೆ. ಆದ್ರೆ ಮಹಾಭಾರತ ಇಲ್ಲ. ನೀವು ಸ್ವಲ್ಪ ಲಾಜಿಕ್ ಯೋಚನೆ ಮಾಡಿದ್ರೆ ಧರ್ಮರಾಜನಿಗೆ ಹೆಂಡತಿಯನ್ನ ಧರ್ಮರಾಜನಿಗೆ ಕನ್ನಿಯನ್ನು ಕೊಟ್ಟಂತಹ ಶಿಶುಪಾಲ ಅಂದ್ರೆ ದೇವಕಿ ಅಂತ ಅವಳ ಹೆಸರು, ಅವಳನ್ನ ಮದುವೆ ಅಂದ್ರೆ ಕೃಷ್ಣನಿಗೆ ಧರ್ಮರಾಜನಿಗಿಂತ 1 ವರ್ಷ ಚಿಕ್ಕವನು. ಯಾರು? ಕೃಷ್ಣ. ತನ್ನಗಿಂತ 1 ವರ್ಷ ದೊಡ್ಡವನಾದವನಿಗೆ ಶಿಶುಪಾಲ ತನ್ನ ಮಗಳನ್ನು ಕೊಡ್ತಾನೆ ಅಂತ ಅಂದ್ರೆ ಕೃಷ್ಣನಿಗಿಂತ ದೊಡ್ಡವನು ಚಿಕ್ಕವನು. ಅಂದ್ರೆ ಶಿಶುಪಾಲ ಹುಟ್ಟುವಾಗ ಕೃಷ್ಣ ಹೋದ, ಅಲ್ಲಿ ಅವನು 4 ಕೈಯಲ್ಲಿ 2 ಕೈ ಹೋಯ್ತು, 3 ಕಣ್ಣಿದ್ದ 4 ಕಣ್ಣಿದ್ದ 2 ಕಣ್ಣು ಉದುರು ಹೋಯ್ತು ಅನ್ನೋ ಈ ಕಥೆ ಹೇಳಿಕ್ಕೆ ರೋಚಕವಾಗಿದೆ. ಆದ್ರೆ ಆ ಕಥೆಯನ್ನು ನಿಜ ಆಗಕ್ಕೆ ಸಾಧ್ಯ ಇಲ್ಲ ಕಾಲದ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ. ಈಗಿಂತಲೂ ತುಂಬಾ ಕಥೆ ಇದೆ. ಉದಾಹರಣೆಗೆ ಭೀಷ್ಮಾಚಾರ್ಯರು ತಿಂದ್ರು ಅಂತ ಅವ್ರು ಹಿರಿಯರು ರೀ. ನಮ್ಮ ಮನೆಯಲ್ಲಿ ನಮ್ಮ ತಾತ ಇದ್ರೆ ನಾವು ಉತ್ತ ಉತ್ಪ ತಿನ್ನೋದು. ಅದರಿಂದಾಗಿ ಭೀಷ್ಮಾಚಾರ್ಯರು ದುರ್ಯೋಧನನ್ನ ಉತ್ತಿಂದು ಹಾಗೆ ಮಾಡಿದ್ರು ಅನ್ನೋದು ಅಸಂಗತ. ಆಚಾರ್ಯ ಹೇಳಿಲ್ಲ, ಮಹಾಭಾರತದಲ್ಲಿಲ್ಲ. ಏನು ಸಾಮಾನ್ಯವಾಗಿ ಮೊಮ್ಮಕ್ಕಳು ಮತ್ತೆ ಮಗನ ನಡುವೆ ಗಲಾಟೆ ಬಂದಾಗ ಮಗನಾಗ್ತಾರೆ ಅಷ್ಟೇ. ಹಾಗೆ ಇದು ಅಲ್ಲೆಲ್ಲ ಮಹಾಭಾರತದಲ್ಲಿಲ್ಲ. ನೀವು ಬಂದು ಕೇಳ್ತೀನಿ ನಾನು, ಮೂಲವನ್ನ ಓದಿ, ಮೂಲವನ್ನ ಹಿಡ್ಕೊಳ್ಳಿ. ನಾವು ಮೂಲವನ್ನ ಖಚಿತವಾಗಿ ನೋಡ್ಬೇಕಾದ್ರೆ ಇದು ಅದು ಅಲ್ಲ ಅಂತ ಹೇಳಿ ಖಚಿತವಾಗಿ ತೆಗೆದಿಡ್ಬೇಕಾಗುತ್ತೆ. ಹೌದೌದು, ಅಲ್ಲ ಅಲ್ಲ, ಪುರಾಣಿಕ ಕಾಳಿದಾಸನ ಕಥೆ ಸೇರಿಸಿದ್ದಾರೆ. ವೇದವ್ಯಾಸ ನಿಜವಾದ ಮರೆಮಾಚಿ ಅಂದಾಗಿ ಅದನ್ನ ನಾವು ಒಪ್ಪಿದ್ದೇವೆ.
ಅಂದ್ರೆ ಪುರಾಣಗಳಲ್ಲಿ ಬಂದ ಕಥೆ ಮಹಾಭಾರತದಲ್ಲಿ ಬಂದ ಕಥೆ ಬದಲಾಗಿ ಬೇರೆ ಬೇರೆ ವರ್ಷನನ್ನ ತೆಗೆದುಕೊಂಡದ್ದು ತುಂಬಾ ಇದೆ. ದಾಸರು ಕೆಲವೊಮ್ಮೆ ಆ ಕಥೆಗಳಿಂದ ಒಳ್ಳೆಯ ಅಂಶವನ್ನು ಹೇಳಲಿಕ್ಕೆ ಬರುತ್ತೆ ಅಂತ ಆದಾಗ ಅಂದ್ರೆ ಕೇವಲ ನಮಗೆ ನೀತಿಯನ್ನು ಹೇಳುವ ಅಗತ್ಯ ಬಂದಾಗ ಅಂತ ಕಥೆಯಲ್ಲಿ ಉಲ್ಲೇಖಿಸ್ತಾರೆ. ಅದರ ಉದ್ದೇಶ ಕಥೆ ಐತಿಹಾಸಿಕ ಅಂತಲ್ಲ. ಈಗ ನಾವು ಎಷ್ಟೋ ಕಥೆಗಳನ್ನು ಏನೋ ಒಂದು ಘಟನೆಯನ್ನ ನಡೆದೇ ಇರಲಿಲ್ಲ ಅಂತ ನಮ್ಗೆ ಗೊತ್ತಿರುತ್ತೆ, ಆದ್ರೂ ನಾವು ಕೆಲವೊಂದು ಕಥೆಯನ್ನ ಮಕ್ಕಳಿಗೆ ಅರ್ಥ ಮಾಡಿಸುವುದಕ್ಕೋಸ್ಕರ ಒಂದು ಘಟನೆಯನ್ನು ಸೇರಿಸಿ ಹೇಳ್ತೇವೆ. ಅದರ ಉದ್ದೇಶ ಆ ಮಗು ಆ ಕಾಲದಲ್ಲಿ ಆ ವಿಷಯವನ್ನು ತಿದ್ದಿಕೊಳ್ಬೇಕು ಅಂತಷ್ಟೇ ಹೊರತು ನಾನು ಇದ್ದಾಗ ಆ ಘಟನೆ ನಡೆದಿದೆ ಅಂತ ಅಭಿಪ್ರಾಯ ಅಲ್ಲ. ಹಾಗೆ ದಾಸರು ಕೂಡ ಎಷ್ಟೋ ಕಥೆ ಒಂದೆರಡಲ್ಲ, ಬಹಳ ಕಥೆಗಳು ಹಾಗೆ ಬರ್ತವೆ. ಭಾಗವತದ ಕಥೆಯನ್ನೇ ಅಲ್ಲಿ ಜೈತೀರ್ಥರು ಹೇಳ್ತಾರೆ, ಪ್ರಮೇಯ ದೀಪಿಕಾದಲ್ಲಿ ಇತಿಹಾಸ ಬಾಧ್ಯತ್ವ ಪುರಾಣಸ್ಯ ಲಕ್ಷಣಂ ಅಂತ. ಇತಿಹಾಸ ಪ್ರಬಲವಾಗಿದ್ದಾಗ ಪುರಾಣ ಇದ್ರೆ ಅದನ್ನ ನೀವು ತೀರ ನಡೆದ ಇತಿಹಾಸ ಅಂತ ಕೊಟ್ಟುಕೊಳ್ಬೇಡಿ. ಅಂದ್ರೆ ಕೃಷ್ಣನ ಬಗ್ಗೆ ಆಗಲಿ ಅಥವಾ ಬೇರೆ ಬೇರೆ ಪ್ರಸಂಗಗಳ ಜಾನಪದ ಕಥೆಯನ್ನು ಇಟ್ಟುಕೊಂಡು ನಾವು ಮಹಾಭಾರತವನ್ನು ಈಗ ಹಾಗೆ ಹೇಳುವುದಾದ್ರೆ ಕುಮಾರವ್ಯಾಸ ಭಾರತದ ಕಥೆಯನ್ನು ಇಟ್ಟುಕೊಂಡು ಹೇಳುದಾದ್ರೆ ಕುವೆಂಪು ಅವರ ಪ್ರಕಾರ ಮರಿತರೆ ತುಂಬ ಒಳ್ಳೆಯವಳು. ನಮ್ಗೆ ಕಾವ್ಯದ ಪ್ರಕಾರ ಅಂದ್ರೆ ಅದು ಒಂದು ಕಾವ್ಯವೇ. ನೀವು ಹಾಗೆ ನೋಡಿದ್ರೆ ಪ್ರಾಚೀನ ಕನ್ನಡದಲ್ಲೇ ಅದನ್ನು ಬರೆದಿದ್ದಾರೆ ಅಂತ ಇಟ್ಟುಕೊಂಡು ಇನ್ನು ಸ್ವಲ್ಪ ದಿವಸಕ್ಕೆ ಹೋದ್ರೆ ನಾವು ಮರಿತರೆಯನ್ನ ವಾಲ್ಮೀಕಿಗಳನ್ನು ನಂಬಬೇಕು, ಕುವೆಂಪು ಅವರು ನಂಬಬೇಕು. ಅಂದ್ರೆ ಇದು ಒಂದು ಕಥೆ ಆಗಿ ಹೀಗೆ ಎಷ್ಟೆಷ್ಟು ಪಾತ್ರಗಳು ನಾವು ಅಂದ್ರೆ ವಾಲ್ಮೀಕಿಗಳಿಗೆ ಒಳಗೆ ಕೆಟ್ಟದಾಗಿ ಚಿತ್ರಿಸಬೇಕು ಅಂತ ಅಭಿಪ್ರಾಯ ಅಲ್ಲ. ಅಲ್ಲಿ ಅವ್ರು ಇದ್ದದ್ದು ಹಾಗೆ ನಮ್ಮ ಮನೆಯಲ್ಲಿ ಸ್ವಭಾವ ಗೊತ್ತಾಗುವುದಿಲ್ಲ, ನಮ್ಮ ಅಣ್ಣ ತಮ್ಮಲ್ಲಿ ಎಷ್ಟು ಜನ ಎಷ್ಟು ನ್ಯಾಯವನ್ನು ನಾವು ನಡೆಸಬೇಕು ಅಂತ ಅಂದಾಗ್ಲೂ ಇನ್ನು ವಿರೋಧವಾಗಿ ನಡ್ಕೊಂಡಾಗ ನಾವು ಹೇಳ್ತೇವೆ ಹಾಗೆ ಹುಟ್ಟು ಹುಟ್ಟು ಗುಣ ಸುಟ್ಟು ಬಿಟ್ಟು ಹೋಗಲ್ಲ ಒಪ್ಪಿಕೊಡ್ತೇವಲ್ವಾ. ಅದೇ ತರ ಆಯಾಸದಲ್ಲಿ ವಾಲ್ಮೀಕಿಗಳಾಗ್ಲಿ ವ್ಯಾಸರಾಗ್ಲಿ ಅವ್ರ ಕಥೆಯನ್ನು ಸೃಷ್ಟಿಸಿದ್ದಲ್ಲ, ಆ ಕಾಲದಲ್ಲಿ ನಡೆದದ್ದನ್ನ ದಾಖಲೆ ಮಾಡ್ತಾ ಹೋಗಿದ್ದು, ಅವರೊಂದಿಗೆ ಎಡಿಟರ್ ಆಗಿ ಕೆಲಸ ಮಾಡಿದ್ದು. ಪುರಾಣದಲ್ಲೂ ಹಾಗೆ ಮಹಾಭಾರತದಲ್ಲೂ ಹಾಗೆ ಎಲ್ಲೇ ಬಂದಾಗಲೂ ಕೂಡ ವಾಲ್ಮೀಕಿಗಳು ನಾರಾಯಣ ನಾಲ್ವರು ಹೇಳಿದ ರಾಮನ ಕಥೆಯನ್ನ ಕೇಳಿ ಅದನ್ನ ದಾಖಲೆ ಮಾಡಿದ್ದು. ಸೃಷ್ಟಿಸಿದ ಪಾತ್ರಗಳಂತಾಗುವ ನಾವು ಹೇಳುವಂತಹ ಕಾಲ್ಪನಿಕವಾದ ಪಾತ್ರಗಳು ಅಲ್ಲ, ಅವರು ಕಾಲ್ಪನಿಕವಾದ ಪಾತ್ರ ಅಲ್ಲ. ಆಗ ಹೇಗಿತ್ತು ಹಾಗೆ ತೆಗೆದುಕೊಳ್ಳುವುದು ಅದು ಸಜ್ಜನಿಕೆ. ಒಂದು ಕೋರ್ಟ್ನಲ್ಲಿ ವಾದ ಮಾಡುವಾಗ ವಿವಾದ ಆಗುವಾಗ ಹೇಳಬೇಕಾದದ್ದು ಏನು ಅಂತಂದ್ರೆ ಏನ್ ನಡೆದಿದೆ ಅದಕ್ಕೆ ಸರಿಯಾದ ಮಾಹಿತಿ ಕೊಡಬೇಕು. ನಮ್ಗೆ ಅವನ ಅಭಿಪ್ರಾಯ ಹೀಗಿರಬಹುದು ಹಾಗಿರಬಹುದು ವಾದ ಮಾಡಿ ಗೆಲ್ಲಬಹುದು, ಅದು ಸತ್ಯ ತೀರ್ಮಾನ ಆಗುದಿಲ್ಲ. ಬುದ್ಧಿವಂತಿಕೆ ಅಷ್ಟೇ, ಬುದ್ಧಿವಂತಿಕೆ ಸತ್ಯಕ್ಕೂ ಸತ್ಯ ಆದಾಗ ಜಯ ಸಾಧ್ಯ ಆಗುತ್ತೆ. ಆದ್ರೆ ಬುದ್ಧಿವಂತಿಕೆ ಬೇರೆ ವಿಷಯದಲ್ಲಿ ಜೊತೆಗೆ ಸೇರಿಕೊಂಡಾಗ ನಮ್ಮ ಸತ್ಯ ಸೋಲಾಗುತ್ತೆ. ಅದರಿಂದ ನಮ್ಗೆ ಎಚ್ಚರಿಕೆಯಾಗಿದೆ ಏನಂದ್ರೆ ವಾಲ್ಮೀಕಿಗಳಾಗಲಿ ವೇದವ್ಯಾಸರಾಗಿ ಆ ಕಾಲದಲ್ಲಿ ನಡೆದ ಘಟನೆಗಳನ್ನು ಹೇಳಿದ್ದನ್ನ ಆ ನಂತರದಲ್ಲಿ ಜಾನಪದದ ಏನಾದ್ರೂ ಕವಿಗಳು ತಮಗೆ ರೋಚಕವಾಗಿ ಹೇಳಬೇಕು ಅಂತ ಅನ್ನೋ ಸಂದರ್ಭದಲ್ಲಿ ಬದಲಾಯಿಸಿಕೊಂಡು ಆ ಕಾಲದಲ್ಲಿ ಅವರು ಕವಿತ್ವವನ್ನು ತೋರಿಸಲಿಕ್ಕೆ ಅಷ್ಟೇ ಹೊರತು ಆ ಅಧಿಕಾರ ಇದೆ. ಒಂದು ಪಾತ್ರವನ್ನ ಅದಕ್ಕೂ ಅಧಿಕಾರ ಹೇಳುವ ಈ ಒಂದು ಮಾನದಂಡವೂ ಇದೆ. ಮೂಲ ಪಾತ್ರಕ್ಕೆ ತಿರುಗಿ ಬರಲ್ಲ ಹಾಗೆ ಏನಾದರೂ ರೋಚನೆ ಹೇಳಬಹುದು. ಆದ್ರೆ ಮೂಲ ಪಾತ್ರವನ್ನೇ ತಿರುಗಿಸಿ ಕೆಟ್ಟ ಪಾತ್ರವನ್ನು ಒಳ್ಳೆ ಪಾತ್ರವಾಗಿ ಒಳ್ಳೆ ಪಾತ್ರವನ್ನು ಕೆಟ್ಟ ಪಾತ್ರವಾಗಿ ನಡೆಸುವಂತಹ ರಾವಣನನ್ನು ಮೆರೆಯಿಸುವಂತಹ ಜನರಿಗೂ ಇದೆ ಈ ದೇಶದಲ್ಲಿ ಇವತ್ತು ಕೂಡ. ಅದರಿಂದ ನಾವು ಅದನ್ನು ಸರಿ ಅಂತ ಸಮರ್ಥಿಸಬೇಕಾಗುತ್ತಾ ರಾಮಾಯಣವನ್ನು ಇಟ್ಟುಕೊಂಡು? ಅದರಿಂದ ನಮಗೆ ಒಂದು ಎಚ್ಚರಿಕೆ ಇರಬೇಕಾದದ್ದು ಅಂದ್ರೆ ಮೂಲ ಯಾರು ಕೊಟ್ಟರು ಅವರ ಪಾತ್ರವನ್ನು ಹೇಗೆ ನಿರ್ಮಿಸಿದ್ದಾರೋ ಅದೇ ರೀತಿ ನಾವು ತಿಳ್ಕೊಳ್ಳುವ ಪ್ರಯತ್ನ ಮಾಡಬೇಕು. ಯಾಕೆಂದ್ರೆ ಅವರನ್ನು ಆಶ್ರಯಿಸಿ ಉಳಿದ ಕವಿಗಳು ತಮ್ಮ ಕರ್ತವ್ಯ ಅಂದ್ರೆ ತಮ್ಮ ಕಾವ್ಯಗಳನ್ನು ರಚಿಸಿದ್ದು, ಆದ್ರಿಂದಾಗಿ ಅಕಸ್ಮಾತ್ ಆ ಬದಲಾವಣೆ ಇದ್ರೆ ಕಾವ್ಯದ ದೃಷ್ಟಿಯಿಂದ ಚೆನ್ನಾಗಿದೆ. ಆದ್ರೆ ಮೂಲತಃ ಅಲ್ಲಿ ಏಕಲವ್ಯನ ವಿಷಯ ಪ್ರಶಸ್ತಿ ಇದೆ ಇವತ್ತು. ಅದ್ರ ಮೂಲತಃ ಅವನು ಅತ್ಯಂತ ಮಾವೋವಾದಿ ಅಂತ ಇವತ್ತು ನಾವು ಹೇಳುವುದಕ್ಕೋಸ್ಕರ ನಕ್ಸಲ್ ಅನ್ನುವ ಶಬ್ದವನ್ನು ಹೇಗೆ ಬಳಸಬಹುದು ಆ ರೀತಿಯಾಗಿ ಬಂಡುಕೋರನಾಗಿ ವಿಷಾದ ದೇಶದ ಬೇಡರ ರಾಜನಾಗಿ ನೆರೆದವನು, ಕೃಷ್ಣನ ವಿರುದ್ಧವಾಗಿ ಜರಾಸಂಧನಿಗೆ ಬಹಳ ಬಾರಿ ಯುದ್ಧ ಮಾಡಿದವ, ಮಥುರೆ ಮೇಲೆ ದಾಳಿ ಮಾಡಿದವ. ಆದ್ರೆ ಈ ಆ ಕಥೆಗಳೆಲ್ಲ ಬಿಟ್ಟು ಕೇವಲ ಬೆರಳಿಗೆ ಕೊರಳ್ ಅಂತ ಒಂದು ದೊಡ್ಡ ನಾಟಕವನ್ನು ಚಿತ್ರಣ ಕೊಟ್ಟು ನಾವು ಏಕಲವ್ಯನ ಸಾಧಕ ಅವನ ಏಕಾಗ್ರತೆ ನಾವು ಮೆಚ್ಚುತ್ತೇವೆ. ನಮ್ಗೆ ಅವನ ಏಕಾಗ್ರತೆಯಲ್ಲಿ ಭರ ಇಲ್ಲ ಅಂತ. ಆದ್ರೆ ಅದರ ಉದ್ದೇಶ ಏನಿತ್ತು? ಅವನು ವೈಶಾಖಾಸ್ತ್ರವನ್ನು ಗೆದ್ದ ಮೇಲೆ ದೈವತಾಸ್ತ್ರವನ್ನು ಗೆದ್ದು ತಾನು ಕೆಟ್ಟ ಪ್ರಯೋಗವನ್ನು ದೇಶದ ಮೇಲೆ ಮಾಡಬೇಕು ಅನ್ನೋ ಆಲೋಚನೆಗೆ ಮೊದಲೇ ಒಬ್ಬ ಶಿಕ್ಷಣ ಯೋಜನೆಯನ್ನು ತಿಳಿದು ದ್ರೋಣ ತಡದ ಬೇಡ ಅಗತ್ಯ ಇಲ್ಲ. ಯಾಕಂದ್ರೆ ಅವನಿಗೆ ಹೇಗೆ ಬಳಸ್ತಾನೆ ನಾಭಾಯ ಕದಾಚನ ಯಾವತ್ತು ತನ್ನ ಶಿಕ್ಷಣ ಬರುವವನಿಗೆ ಅವನು ಯಾವುದಕ್ಕೆ ಉಪಯೋಗಿಸ್ತಾನೆ ಅಂತ ಆಲೋಚಿಸಿ ನೀತಿಯನ್ನು ಕೊಡಬೇಕು. ಅವಿನೇನು ಬರುವಾಗ ಅವನಿಗೆ ಯೋಗ್ಯತೆ ಇಲ್ಲ ಅಂತ ಹೊರತು ಅವನ ಜಾತಿಯನ್ನು ನೋಡಿ ಅಥವಾ ಕೆಳವರ್ಗದವರು ಕಾರಣಕ್ಕೋಸ್ಕರ ನೋಡಿಕೊಳ್ಳದೆ ಇದ್ದಂತಲ್ಲ. ಈ ವಿಷಯವನ್ನು ನಾವು ಮಹಾಭಾರತದಲ್ಲೇ ಭಾಗವತದಲ್ಲಿ ಎರಡು ಮೂರು ಪ್ರಸಂಗದಲ್ಲಿ ಅವನ ಸ್ವಭಾವವನ್ನು ವಿವರಣೆ ಮಾಡುವಾಗ ಮಾತುಗಳು ಬರ್ತವೆ. ನಾವು ಓದದೆ ಇವತ್ತು ಬೆರಳಿಗೆ ಕೊರಳನ್ನು ನಾಟಕವನ್ನು ಓದ್ಕೊಂಡು ಬಂದು ನಾವು ಮಾತನಾಡಿದ್ರೆ ಅವರನ್ನೇ ಸರಿ ಅಂತ ಸಮರ್ಥಿಸಿದ್ರೆ ವೇದವ್ಯಾಸರು ಹೇಳಿದ ಮೂಲ ಪಾತ್ರದ ಸ್ವರೂಪ ಅಂತ ನಾವು ಕಳ್ಕೊಳ್ತೇವೆ.
ದ್ರೋಣವಾಗಿ ದುರ್ಬಲತೆಯನ್ನು ತೋರಿಸಿದ್ರು. ಹಾಗೆ ಎಷ್ಟೋ ಸಂದರ್ಭದಲ್ಲಿ ಭಯೋತ್ಪಾದಕರು ಕೂಡ ನಮ್ಮ ಜೊತೆಗೆ ಬಹಳ ಒಳ್ಳೆಯವರು ಇರ್ತಾರೆ. ಆದ್ರೆ ಸ್ಫೋಟ ಆದ್ಮೇಲೆ ಅಲ್ಲಿಯ ತನಕ ಅದು ನಾಟಕ ಆಗಿರುತ್ತೆ. ನಾವು ಅದನ್ನ ಇಟ್ಕೊಂಡು ಅವರು ತುಂಬಾ ಒಳ್ಳೆಯವರಾಗಿದ್ರು, ಅವ್ರು ಸ್ಫೋಟ ಮಾಡ್ಲಿಕ್ಕೆ ಇಲ್ಲ ಅಂತ ನಾವು ಸಾಕ್ಷಿ ಸಮೇತ ಸಿಕ್ಕಿ ಬಿರು ವಾದಿಸಿದ್ರೆ ನಮ್ಮ ದಡ್ಡತನ ಆಗುತ್ತೆ ಅಷ್ಟೇ. ಅವ್ರು ಇನ್ನಷ್ಟು ಬೆಳಿಲಿಕ್ಕೆ ಅವಕಾಶ ಆಗುತ್ತೆ. ಅಂದ್ರೆ ಇದು ಪ್ರತಿಯೊಂದು ಪಾತ್ರದಲ್ಲಿ ಹೀಗೆ ಆಯಾ ಕಾಲಕ್ಕೆ ಬೇರೆ ಬೇರೆ ಕವಿಗಳು ಮೂಲ ಕವಿಯನ್ನ ಆಶ್ರಯಿಸಿದ ಕಥೆಯಿಂದ ಬಂದ ಕಥೆಯಿಂದ ಮೂಲ ವೇದವ್ಯಾಸರನ್ನಾಗಿ ವಾಲ್ಮೀಕಿಗಳನ್ನಾಗಿ ತೀರ್ಮಾನ ಮಾಡುವುದಲ್ಲ. ನಾವು ಆ ಕಥೆಯಿಂದ ಇಟ್ಟುಕೊಂಡು ಈ ಕಟ್ಟಳೆಯಲ್ಲಿ ಬಂದ ವ್ಯತ್ಯಾಸವನ್ನ ತಿಳಿಯುವ ಪ್ರಯತ್ನ ಮಾಡಬೇಕು. ಹಾಗೆ ಅಂತ ಹೇಳಿ ನಮಗೆ ಉಳಿದ ಕವಿಗಳ ಮೇಲೆ ಆಗ್ರಹ ಆಗಲಿ ಅಥವಾ ಅವ್ರು ಮಾಡಿದ್ದೆಲ್ಲ ತಪ್ಪು ನಾವು ಹೇಳಿದ್ದನ್ನೇ ಕೇಳಬೇಕಂತ ಸರಿಯಾಗಿ ಕಾವ್ಯವನ್ನು ಓದುವುದು ತುಂಬಾ ಸ್ವಾರಸ್ಯ. ಯಾಕಂದ್ರೆ ಭಾಷಾವೃತ್ತಿ ಆಗುತ್ತೆ, ನಮಗೆ ಹೊಸ ಹೊಸ ಪ್ರಯೋಗಗಳು ಗೊತ್ತಾಗ್ತವೆ, ಹೇಗೆ ಕಲ್ಪಿಸಿಕೊಳ್ಬಹುದು ಅನ್ನೋ ಅರ್ಥ ಆಗುತ್ತೆ, ಬೇರೆ ಒಂದು ದೃಷ್ಟಿಕೋನದಿಂದ ಆ ಕಾಲದಲ್ಲಿ ಏನ್ ನಡೆದಿರಬಹುದು ಅನ್ನೋದನ್ನ ನಮ್ಮ ಹಿಂದಲಿಗೆ ಯೋಚಿಸಬೇಕಾಗುತ್ತೆ. ಇದೆಲ್ಲ ಸಹಾಯ ರೀ. ಆದ್ರೆ ಮೂಲ ಪಾತ್ರವನ್ನ ಯೋಚನೆ ಮಾಡಿ ದ್ರೌಪದಿಯನ್ನ ಅಥವಾ ಇವತ್ತಿನ ಮಾತನಾಡುವಾಗ ದುರ್ಯೋಧನನ ಪಕ್ಷದಲ್ಲಿ ಇಟ್ಟುಕೊಂಡು ಮಾತನಾಡುವ ತುಂಬಾ ಜನ ಇದ್ದಾರೆ. ದ್ರೌಪದಿಗೆ ಆದರೂ ಕಾರಣದ ಮೇಲೆ ಅಪೇಕ್ಷೆ ಉಂಟು ಅಂತ ಅದು ಮಹಾಭಾರತದಲ್ಲಿ ಇಲ್ಲ. ಅಲ್ಲಿ ಈ ಕಥೆಯನ್ನು ಬಹಳ ಬಲವಾಗಿ ಹೇಳ್ತಾರೆ ಕುಮಾರ. ಕಡಿಮೆ ಇರೋದ್ರಿಂದಾಗಿ ಹೆಣ್ಣು ಮಕ್ಕಳೆಲ್ಲ ಪ್ರತಿವರ್ತೆಯ ಕುಮಾರವ್ಯಾಸ ಹೇಳ್ತಾರೆ. ಕಲ್ಪನೆ ಮಾಡುವಾಗ ಅದಕ್ಕೆ ತುಂಬಾ ಪೂರ್ವ ಇತಿಹಾಸ ಕೊಡ್ತಾರೆ. ಅಷ್ಟು ಇತಿಹಾಸ ಓದಿದ ಮೇಲೆ ದ್ರೌಪದಿ ಅಂತ ಅರ್ಥ ಆಗುತ್ತೆ ನನಗೆ. ಇವತ್ತು ಕೇವಲ 5 ಜನ ಗಂಡಂದಿರಿದ್ದಾರೆ ಅಂತ ಅಂದ ತಕ್ಷಣ ಕುಲಟೆ ಅನ್ನೋದನ್ನ ಮಾತನಾಡುವ ಇವತ್ತಿನ ಮಂದಿಯ ಮನಸ್ಸಿನ ಭಾವವನ್ನು ಇಟ್ಟುಕೊಂಡು ನೋಡಿದ್ರೆ ಪಾತ್ರ ಅರ್ಥ ಆಗುದು ಬಹಳ ಕಷ್ಟ. ಅಂದ್ರೆ ನಮ್ಗೆ ಎಚ್ಚರಬೇಕು ಅಂತ, ಯಾರ ಮೇಲೂ ಆಗ್ರಹ ಅಲ್ಲ, ಯಾರ ಮೇಲೂ ಕೋಪ ಅಲ್ಲ. ಉದ್ದೇಶ ಏನು ಅಂತಂದ್ರೆ ವೇದವ್ಯಾಸ ಕೊಟ್ಟ ಶುದ್ಧವಾದ ಆ ಕಾಲದ ಇತಿಹಾಸವನ್ನು ಸರಿಯಾಗಿ ಹೊಂದುವ ಪ್ರಯತ್ನ ಬಂದ್ರೆ ನಮ್ಗೆ ಎಷ್ಟೋ ಜೀವನದ ದಾರಿಗಳಲ್ಲಿ ಹೆಲ್ಪ್ ಆಗುತ್ತೆ ಎಂಬ ಕಾರಣಕ್ಕೆ ನಾವು ಈ ಮಾತುಗಳನ್ನು ಹೇಳ್ತಾ ಇರೋದಷ್ಟೇ. ಮೂಲ ಓದಿ ಮಧ್ವಾಚಾರ್ಯರನ್ನು ಅವರು ಹೇಳಿಲ್ಲ ಕಥೆ ಬೇಡ. ಕೊನೆ ಒಂದೆರಡು ಮಾತುಗಳು ಆಡ್ಲೇಬೇಕು ಅಂತ ಹೇಳಿ ಅನ್ನಿಸ್ತು. ಅದನ್ನ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂತು ಈ ಎಲ್ಲ ಪ್ರಸಂಗಗಳು, ಪ್ರಶ್ನೋತ್ತರಗಳು, ನಿಮ್ಮ ಪ್ರಶ್ನೆ, ಆಚಾರ್ಯರ ಉತ್ತರ, ಆಚಾರ್ಯರ ಉತ್ತರ ಮೇಲೆ ಮತ್ತೆ ನಿಮ್ಮ ಪ್ರತಿ ಪ್ರಶ್ನೆ, ಅದಕ್ಕೆ ಅವರ ಸಮಾನವಾದ ಉತ್ತರ ಎಲ್ಲವೂ ಕೂಡ ಚೆನ್ನಾಗಿತ್ತು. ಆದ್ರೆ ಇದೇನಾಗ್ಬಿಡತ್ತೆ ಅಂತಂದ್ರೆ, ಸ್ವಿಚ್ ಆನ್ ಮಾಡಿರ್ತೀರಿ, ಫ್ಯಾನ್ ತಿರುಗತ್ತೆ, ಸ್ವಿಚ್ ಆಫ್ ಆದ್ಮೇಲೆ ಸ್ವಲ್ಪ ಹೊತ್ತು ಫ್ಯಾನ್ ತಿರುಗತ್ತೆ, ಆಮೇಲೆ ನಿಂತು ಹೋಗುತ್ತೆ. ಹಾಗೆ ನೀವೀಗ ಉತ್ಸಾಹದಲ್ಲಿದ್ದೀರಿ, ಆ ಪ್ರಶ್ನೆ ಈ ಪ್ರಶ್ನೆ ಅಂತ ಏನೋ ಇರುತ್ತೆ, ನಿಮ್ಮ ಮನಸ್ಸಿನಲ್ಲಿ ಭಾವನೆಗಳು ಬರ್ತಾ ಇರುತ್ತೆ, ನಾವು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು, ನಮ್ಮ ಸಹ ಬರ್ತಾ ಇರುತ್ತೆ. ಆದ್ರೆ ಇಲ್ಲಿಂದ ನಾವು ಹೆಜ್ಜೆ ಹೊರಗಡೆ ಇಟ್ಕೊಂಡೇನೆ ಎಲ್ಲ ಮರ್ತು ಹೋಗ್ಬಿಡ. ಇದು ಈ ಸಭೆಯ ಉದ್ದೇಶ ಆಗಬಾರ್ದು. ನಾನು ಮುಖ್ಯವಾಗಿ ಮೈ ತಗೊಳ್ಳೋ ಕಾರಣ, ಇಬ್ಬರು ಚಿಕ್ಕ ಮಕ್ಕಳು ಇಲ್ಲಿಗೆ ಬಂದಿದ್ದಾರೆ, ಅವರಿಗೆ ಈ ಕಥೆಯಲ್ಲಿ ಉತ್ಸಾಹದಿಂದ ಅವರು ಸ್ವತಃ ಪ್ರೇರಿತರಾಗಿ ಇಲ್ಲಿಗೆಲ್ಲ ಬಂದಿದ್ದಾರೆ, ಅವರು ಸಂಸ್ಕೃತ ಕಲಿತಾ ಇದ್ದಾರೆ ಮಕ್ಕಳು. ಮುಂದೆ ರಾಮಾಯಣ ಮತ್ತು ಮಹಾಭಾರತ ಪ್ರಾಯ ಅವರು ಮೂಲವನ್ನೇ ಓದ್ತಾರೆ, ಅನುವಾದ ಸಂಸ್ಕೃತ ಮೂಲವನ್ನೇ ಓದ್ತಾರೆ ಅಷ್ಟೇ ಹೊರತು ಅನುವಾದಗಳನ್ನು ಓದಿದಾಗ ಆಗ್ತಕ್ಕಂತಹ ನಮ್ಮ ಮನಸ್ಸಿನ ಗೊಂದಲಗಳು ಪರಿಹಾರ ಆಗಲ್ಲ. ಅನುವಾದಗಳನ್ನು ಓದಿದಾಗ ಮೂಲವನ್ನು ಓದಿದಾಗ ವೇದವ್ಯಾಸ ರಾಮಾಯಣ ಪುರಾಣಗಳನ್ನು ಓದಿದಾಗ ಬ್ರಹ್ಮಸೂತ್ರಗಳನ್ನು ಓದಿದಾಗ ಮಹಾಭಾರತವನ್ನು ಓದಿದಾಗ ಪೂರ್ವಾಪರ ವಿಮರ್ಶೆ ಮಾಡಿದಾಗ ನಮಗೆ ನಿಜವಾದ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಇದಕ್ಕೆ ಉದಾಹರಣೆಗೆ ನಿನ್ನೆ ನಾವೆಲ್ಲರೂ ಮತತ್ರಯಾಚಾರ್ಯರ ನೋಡ್ಬೇಕಾದ್ರೆ ಯಾರು ಎಲ್ಲಿ ಏನು ವಿಚಾರ ಹೇಳಿದ್ರು, ಯಾವ್ದು ಸರಿಯಿತ್ತು ಯಾವ್ದು ತಪ್ಪಿತ್ತು ಅನ್ನುವಾಗ ನಮಗೊಂದು ಸ್ವಲ್ಪ ಬುದ್ಧಿ ಹೊಳಿಲಿಕ್ಕೆ ಮೂರನ್ನು ಓದಿದಾಗ ಗೊತ್ತಾಯ್ತು ಯಾವ್ದೋ ಒಂದು ವಿಚಾರ. ಹಾಗೆ ಒಂದು ವಿಚಾರ ಇಷ್ಟು ಗೊತ್ತಾಯ್ತು ಅಂದ್ರೆ ಜಗತ್ತಿನಲ್ಲಿ ತಿಳ್ಕೊಳ್ಳುವಂತಹ ಸಹಸ್ರಾರು ವಿಚಾರಗಳಿವೆ. ಅದನ್ನ ನೀವು ಎಲ್ಲ ಹಿರಿಯರು ಬಂದಿದ್ದೀರಿ, ಗೌರವಾನ್ವಿತ ಹಿರಿಯರು ಬಂದಿದ್ರಿ, ನಿಮ್ಮ ಕರ್ತವ್ಯ ಅಂತಂದ್ರೆ ಈ ನೀವೇನು ತಿಳಿದ್ರಲ್ಲ ನಿಮ್ಗೆಲ್ಲರಿಗೂ ಖಂಡಿತ ಅಸ್ಪಷ್ಟವೇ ಆಗಿರುತ್ತೆ. ಸ್ಪಷ್ಟ ಆಗಿರೋದ್ರೆ ನನಗಂತೂ ಭರವಸೆ ಇಲ್ಲ. ಹಾಗಿದ್ರೆ ದೇವ್ರ ದಯ, ನೀವೇನ್ ಮಾಡ್ಬೇಕಂದ್ರೆ ಚಿಕ್ಕ ಮಕ್ಕಳನ್ನ ಮುಂದುವರಿಸ್ಬೇಕು ಈ ವಿಚಾರದಲ್ಲಿ. ಮನೆಯಲ್ಲಿ ಧರ್ಮಾಚರಣೆ ದೃಷ್ಟಿಯಿಂದ ಮಕ್ಕಳಿಗೆ ಪ್ರೋತ್ಸಾಹ ಇಲ್ಲ, ಏಕಾದಶಿ ವಿಚಾರದಿಂದ ಮುಂದೆ ದೊಡ್ಡವನ್ನ ಆದ್ಮೇಲೆ ಮಾಡೋದು ಇಲ್ಲಿ ಇದೆ. ಯಾಕೆ ಸಂಧ್ಯಾವನ್ನ ದೃಷ್ಟಿಯಿಂದ ಹೋಮ್ವರ್ಕ್ ಮಾಡು, ಸಂಧ್ಯಾವನ್ನ ಆಮೇಲೆ ಮಾಡು, ಧರ್ಮಾಚರಣೆ ದೃಷ್ಟಿಯಿಂದ ಇಲ್ಲ. ಕನ್ನಡದ ಪ್ರೇಮ ಕನ್ನಡದ ಪ್ರೇಮ ಇಲ್ಲ, ಇಂಗ್ಲಿಷ್ ಮಾತಾಡು ಅಂತ ಹೇಳ್ತೀವಿ, ಸಂಸ್ಕೃತದ ದೃಷ್ಟಿಯೇ ಇಲ್ಲ. ಇದು ನಮ್ಮ ದೋಷ ಅಷ್ಟೇ ಹೊರತು ಮಕ್ಕಳ ದೋಷ ಅಲ್ಲ. ಆದ್ರಿಂದ ನೀವು ಈಗ ಅಲ್ಲಿ ಕೂತ್ಕೊಂಡು ಕಳವಳ ಕೊಡ್ತಾ ಅನ್ನೋ ಹಂಗೆ ಮುಂದೆ ನಮ್ಮ ಮಕ್ಕಳಲ್ಲಿ ಕೂತ್ಕೊಳ್ತಾರೆ.
ಅವರಿಗೆ ಸಂಸ್ಕೃತಿ ಏನಂತ ಗೊತ್ತಾಗಲ್ಲ, ನಿಜ ಏನಂತ ಗೊತ್ತಿಲ್ಲ ಅಂತ ತುಂಬಾ ಒತ್ತಾಡ್ತಾರೆ. ಕೊನೆಗೆ ತಿರುಗ್ತಾರೆ, ನಮಗೆ ಯಾವುದು ಬೇಕಾಗಿಲ್ಲ, ರಾಮ ಯಾರೋ ಕೃಷ್ಣ ಯಾರೋ ಯಾವ ಧರ್ಮ ಯಾವ ಧರ್ಮ, ನನಗೆ ಏನು ಬೇಕಾದ್ರೆ ನಾನು ಆರಾಮಾಗಿದ್ದು ಬಿಡ್ತೇನೆ ಅಂತ ಹೇಳಿ ಎಲ್ಲದರಿಂದಲೂ ದೂರ ಹೋಗುವಂತ ಪರಿಸ್ಥಿತಿ ನಾವು ನಮ್ಮ ಮಕ್ಕಳಿಗೆ ತಾಯ್ತಾ ಇದ್ವಿ. ಈಗ ಆ ಕಾಲದಲ್ಲಿ ಬಂದಿದೆ, ನೂರಿಗೆ ಒಬ್ಬ ಆಗುತ್ತೆ ದೇವರದೇ ಅಂತ ಸ್ಥಿತಿಯಲ್ಲಿ ನಾವೆಲ್ಲ ಈ ಒಂದು ಕಾರ್ಯಕ್ರಮದಿಂದ ದಯವಿಟ್ಟು ನಿಮ್ಮೆಲ್ಲ ಪ್ರಾರ್ಥನೆ ಏನು ಅಂತಂದ್ರೆ ಈ ನಿಟ್ಟಿನಲ್ಲಿ ಹೋಗಿ ಮೂರು ಜನ ಆಚಾರ್ಯರನ್ನು ಓದಬೇಕು, ಸರಿ ಯಾವುದು ಅನ್ನೋದು ಒಳ್ಳೆ ಕಣ್ಣಿನಿಂದ ನೋಡ್ಬೇಕು. ಸಂಸ್ಕೃತವನ್ನ ಚೆನ್ನಾಗಿ ಅದೇ ಭಾಷೆಯಲ್ಲೇ ಸಂಸ್ಕೃತವನ್ನು ಕನ್ನಡದಲ್ಲಿ ಓದಿದ್ರೆ ಏನವಸ್ಥೆ, ಅದ್ರ ಪದವೇ ಬೇರೆ ಇದ್ರ ಪದವೇ ಬೇರೆ, ತುಂಬಾ ಅವಾಂತರಗಳಾಗ್ತವೆ. ಆದ್ರಿಂದ ನೀವು ಮುಂದುವರಿರಿ, ನಿಮ್ಮ ಮಕ್ಕಳನ್ನು ಮುಂದುವರಿಸಿ, ಮೊಮ್ಮಕ್ಕಳನ್ನು ಮುಂದುವರಿಸಿ ಅನ್ನೋದು ನನ್ನ ಕಳಕಳೆಯ ಪ್ರಾರ್ಥನೆ. ಈ ರೀತಿಯಾದ ಸಭೆಗಳು ನಿಮ್ಮ ಮುಂದೆ ನಡೆದು ಏನೇನೇನು ನಿಮ್ಮಲ್ಲಿ ಅಸ್ಪಷ್ಟವಾಗಿದೆ ನೀವು ಕೂಡ ಅದನ್ನ ನೀವು ಸ್ವತಃ ಸ್ಪಷ್ಟವಾಗಿ ಈ ಒಂದು ಕಾರ್ಯಕ್ರಮದಿಂದ ಎಲ್ಲವೂ ಕೂಡ ನಿಮಗೆ ಕ್ಲಿಯರ್ ಆಯಿತು ಅಂತ ಉದ್ದೇಶವನ್ನ ಮಾಡಿದ್ದಲ್ಲ, ನೀವು ಆ ಮುಖದಲ್ಲಿ ನೀವು ಒಂದ್ಸಲ ನೋಡಿ ನೋಡಿ ಸರಿ ಯಾವುದನ್ನ ತಿಳಿಬೇಕು ಅನ್ನೋದು ಮುಖ್ಯವಾಗಿ ಆಚಾರ್ಯರ ಉದ್ದೇಶ. ಅದು ನೀವು ಸರಫಲ ಮಾಡ್ಕೊಳ್ಳೋದು ಮುಂದಿನ ಜೀವನದಲ್ಲಿ ಆಫ್ ಮಾಡಿ ಕೂತ್ಕೊಂಡ್ಬಿಡೋದು ಅದು ಅವನೇ ಇರಲಿ ಅಂತ ಹೇಳಿ ಕೇಳ್ಕೊಂಡು ನಾಳೆ ದಿವಸವೂ ಕೂಡ ಮಹಾಭಾರತ ರಾಮಾಯಣದ ಬಗ್ಗೆ ಕಾರ್ಯಕ್ರಮ ಪ್ರಕಟಿಸಿದೆ. ಈ ಸಂವಾದ ಮೂರು ದಿನ ಇತ್ತು, ಅದು ಅದು ಉನ್ನಪ ವಿದ್ಯಾಪೀಠದವ್ರದ್ದು ಒಂದು ನಾಟಕ ಇತ್ತಲ್ಲ, ಅದಕ್ಕೋಸ್ಕರ ಒಂದು ದಿನ ಮುಗಿಸ್ಕೊಳಿಸ್ತೀವಿ. ನಾಳೆ ಪ್ರವಚನ ಕಾರ್ಯಕ್ರಮ ಭಾಗವತ್ಗಳ ಬಗ್ಗೆ ಪ್ರವಚನ ಸಂಜೆ ಆರೂವರೆಗೆ ಭಾಗವಹಿಸಬೇಕಾಗಿದೆ. ನಿನ್ನೆ ಮತ್ತು ಇವಾಗ ಎರಡು ದಿನ ಇದು ಒಂದೊಂದು ಸಣ್ಣ ಇಷ್ಟೊಂದೊಂದು ಈ ವೇದಿಕೆಯಲ್ಲಿ ಕಾರ್ಯಕ್ರಮ ಪ್ರಾಯಶಃ ಆಗಿಲ್ಲ. ಆದ್ರೆ ನನ್ನ ವಿಜಯನ ನಾವೆಲ್ಲ ಒಟ್ಟಿಗೆ ಓದೋರು ಪ್ರಾರಂಭದಲ್ಲಿ ಆಯ್ತಾ, ಅವರ ಅನಿಸಿಕೆ ಸೆಪರೇಟ್ ಆಗಿ ಹೇಳಿದ್ರೆ ಏನಂತ ಹೇಳಿದ್ರೆ ಇಷ್ಟಕ್ಕೆ ನಿಲ್ಲಬಾರದು. ಕಾರ್ಯಕ್ರಮ ಮಾಡ್ತಿದ್ದೀರಾ, ಜನಪರಿಚಯ ಎಲ್ಲ ಇದೆ, ಇಂತಹ ಕಾರ್ಯಕ್ರಮವನ್ನು ಬೇರೆ ಬೇರೆ ವೇದಿಕೆಗಳಲ್ಲಿ ನಾವೆಲ್ಲ ತೆಗೆದುಕೊಂಡು ಹೋಗೋಣ. ಮುಖ್ಯವಾಗಿ ನಾವು ಗಮನಿಸಬೇಕು, ನಮ್ಮ ಹಿಂದೆ ಮಹಾಭಾರತ ರಾಮಾಯಣಗಳು ಇತಿಹಾಸ ನಡೆದ ಘಟನೆ. ಆದ್ರೆ ಇವತ್ತು ನಾವ್ ಯಾಕೆ ಹೇಳಬೇಕು, ನಾವ್ ಯಾಕೆ ಅದನ್ನ ಪ್ರತಿ ಪ್ರವಚನಕ್ಕೆ ಹೋಗ್ಬೇಕು, ರಾಮಾಯಣ ಮಹಾಭಾರತ ನಡೆದ ಕಥೆ ಎಸ್ಸಲ್ಲಿ ಹೇಳೋದು ಅಷ್ಟೇ, ಮತ್ತೇನು ವ್ಯತ್ಯಾಸ ಏನಾಗುದಿಲ್ಲ, ಮತ್ತೆ ಯಾಕೆ ಕೇಳಬೇಕು ಅಂತ. ಆದ್ರೆ ಒಂದೊಂದು ಗೊಂದಲಗಳು ಪರಿಹಾರ ಆಗುದು ಒಂದು ಮುಖ ಆದ್ರೆ ಮತ್ತೊಂದು ಮುಖ ಒಳ್ಳೆಯ ಸಂಸ್ಕಾರ ಸಿಗುತ್ತೆ. ನಮ್ಮ ಹಿಂದಿನವರು ಚಿಕ್ಕ ಮಕ್ಕಳಿಗೆ ಏನ್ ಮಾಡ್ತಿದ್ರು, ರಾಮಾಯಣ ಮಹಾಭಾರತ ಇತ್ಯಾದಿ ಕಥೆಗಳನ್ನ ಪ್ರಾರಂಭದಲ್ಲಿ ಚಿಕ್ಕ ಮಕ್ಕಳಿಗೆ ಹೇಳ್ತಾ ಇದ್ರು. ಅದರ ಪರ್ಯವಸಾನ ಏನಾಗ್ತಿತ್ತು ಅಂದ್ರೆ ದೊಡ್ಡವರಲ್ಲಿ, ಮುಖ್ಯವಾಗಿ ಹಿಂದಿನ ಸಮಾಜದಲ್ಲಿ ನಾವು ಕಾಣದೇ ಇರೋದು ಏನು ಅಂತ, ನಾವು ದೊಡ್ಡವರಲ್ಲಿ ಗೌರವ ಕೊಡೋದಿಲ್ಲ. ನಾವು ಹಿಂದೆ ನಮ್ಮ ಹಿರಿಯರನ್ನ ನಾವು ಎಷ್ಟು ಪ್ರೀತಿ ಮಾಡ್ತೀವಿ, ಎಷ್ಟು ಗೌರವಿಸ್ತೀವಿ, ಆ ಗೌರವ ಇವತ್ತು ಸಿಗ್ತಾ ಇಲ್ಲ. ಇವತ್ತು ಇವತ್ತೆಲ್ಲ ನಾವೆಲ್ಲ ಸೆಪರೇಟ್ ಸೆಪರೇಟ್ ದೊಡ್ಡವರನ್ನ ಹೊರ ಹಾಕುವಂತ ಕಾಲ ಬರ್ತದೆ. ಇವತ್ತಾಗೋಗಿದೆ, ಇದು ಯಾಕೆ ಅಂತ ಹೇಳಿದ್ರೆ ಇದು ನಮ್ಮದೇ ತಪ್ಪು. ನಾವು ಮನೆಯಲ್ಲಿ ಸಂಸ್ಕಾರವನ್ನು ಕೊಡ್ತಾ ಇಲ್ಲ ಮಕ್ಕಳಿಗೆ. ಆ ರಾಮಾಯಣ ಮಹಾಭಾರತ ಕಥೆಗಳಲ್ಲಿ ಆ ಪಾತ್ರಗಳಲ್ಲಿ ಅವರು ದೊಡ್ಡವರ ಬಗ್ಗೆ ದೊಡ್ಡವರ ಬಗ್ಗೆ ಮಾತ್ರ ಚಿಕ್ಕವರ ಬಗ್ಗೆ ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋ ಒಂದು ಒಳ್ಳೊಳ್ಳೆ ಘಟನಾವಳಿಗಳು ನಮಗೆ ಸಿಗ್ತಾ ಇದೆ. ಹಾಗಾಗಿ ವಿದ್ಯಾ ಸಂಪಾದನೆ ಮಾಡಲಿಕ್ಕೆ ಯಾವ ರೀತಿ ನಾವು ಗುರು ಗುರು ಭೂಮಿಯನ್ನು ತೋರಿಸಬೇಕು, ಪ್ರತಿಯೊಂದು ನಡವಳಿಕೆ ರಾಮಾಯಣದಲ್ಲಿ ಟೈಮ್ ಸಾಲಿಲ್ಲ, ನಾಳೆ ಇದೆ ತಿಳ್ಕೊಂಡಿದ್ದೆ. ರಾಮಾಯಣದಲ್ಲಿ ಅಯ್ಯೋ ರಾಮಚಂದ್ರ ಕಾಡಿಗೆ ಹೋಗ್ಬೇಕಾದ್ರೆ ಲಕ್ಷ್ಮಣ ಎಷ್ಟು ಹೇಳ್ತಾನೆ ಏನಂತ ನೋಡು, ಸ್ತ್ರೀ ವ್ಯಾಮೋಹದಿಂದ ಯಾರಿಗಾದ್ರೂ ಮಾತು ಕೊಟ್ಟಿದ್ರೆ ಆ ಮಾತನ್ನ ಬಿಟ್ಟರೆ ಏನು ದೋಷ ಇಲ್ಲ, ಶಾಸ್ತ್ರ ದೋಷ ಇಲ್ಲ. ಅದಕ್ಕಾಗಿ ತಂದೆ ಅವಳ ಮೋಹದ ಮೇಲೆ ನಿನ್ನೆಲ್ಲ ಇವಾಗ ಕಾಡಿ ಕಳಿಸ್ತಾ ಇದ್ದಾನೆ, ಹಾಗಾಗಿ ನೀನು ಇದನ್ನ ಉಲ್ಲಂಘನ ಮಾಡಿದ್ದೇಕೆಂದ್ರೆ ಅವನೊಬ್ಬನಿಗೆ ದುಃಖ ಆಗತ್ತೆ. ಆದ್ರೆ ಸಾವಿರಾರು ಲಕ್ಷಾಂತರ ಜನರಿಗೆ ನೀನು ರಾಜನಾದ್ರೆ ನಿನ್ನ ಸುಖ ಆಗತ್ತೆ. ಹೇಳಿದ್ರು ಕೂಡ ರಾಮಚಂದ್ರ ಕೇವಲ ಗುರು ಭಕ್ತಿ ತಂದೆ ಭಕ್ತಿಯಿಂದ ಅವನ ಮಾತನ್ನ ನಡೆಸ್ತೇನೆ, ಅದೇ ಅಪರ್ವಾಕ್ಯ ಪರಿಪಾಲನಾ ಅನ್ನೋ ಒಂದು ನಮಗೆ ಸಿಗ್ತೋ ಇಲ್ಲೋ. ಇಂತಹ ಬಹಳ ಗುಣಗಳು ನಮಗೆ ರಾಮಾಯಣದಲ್ಲಿ ಅಯೋಧ್ಯ ಕಾಂಡದಲ್ಲಿ ಬಹಳ ಸಿಗುತ್ತೆ ನಮಗೆ. ಹಾಗಾಗಿ ಅದು ನಮಗೆ ಸಿಗಬೇಕು ಅಂತಂದ್ರೆ ಇಂತಹ ನಡೀಬೇಕು ಅಂತ ವಿಜೇಂದ್ರ ಯಾವಾಗ್ಲೂ ಹೇಳುದು. ಹಿಂದೆ ಇಂತಹ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಕಡೆ ಮಾಡಿ ಯುವಕರನ್ನ ನಾವು ಅವರಿಗೆ ಮನದಟ್ಟಾಗುವಂತೆ ಹೇಳಿ
ನಾವು ಒಳ್ಳೆ ಸಂಸ್ಕಾರವಂತರನ್ನಾಗಿ ಮಾಡಬೇಕು ಅಂತ ಎಲ್ಲರ ಅಭಿಲಾಷೆ ಇದೆ. ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತಹ ಎಲ್ಲ ವಿದ್ವಾಂಸರಿಗೆ ಭಾಗವತಾಶ್ರಮದಿ ಸ್ಥಾನದಿಂದ ಕೃತಜ್ಞತೆಗಳನ್ನು ನಮಸ್ಕಾರವನ್ನು ಸಮರ್ಪಣೆ ಮಾಡ್ತಾ ವೈಯಕ್ತಿಕವಾಗಿ ಅವರಿಗೆ ನಮಸ್ಕಾರ ಸಮರ್ಪಣೆ ಮಾಡ್ತಾ ಶ್ರೀಪಾದಂಗಳವರು ಅಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮಗೆ ಅನುಗ್ರಹ ಮಾಡಿದರೆ ಅವರಿಗೂ ಕೂಡ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ ವಿದ್ವಾಂಸರಾದಂತಹ ಕೃಷ್ಣರಾಜರಿಗೆ ಸುಂದರರಾಯರು ಭಾಗವತಾಶ್ರಮದಿಂದ ಗೌರವವನ್ನು ಸಮರ್ಪಣೆ ಮಾಡಬೇಕಂತ ಹೇಳಿಕೊಳ್ಳುತ್ತೇನೆ. ಹಾಗೂ ವಿಜಯ ಜಯ ಸಂಘಾಚಾರ್ಯರು ಕೂಡ ಭಾಗವತಾಶ್ರಮದಿಂದ ಸುಂದರರಾಯರು ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ವಿಕ್ರಮ ಸಂಘಾಚಾರ್ಯರು ವೇದಿಕೆಗೆ ಬರಬೇಕು. ಆಶೀರ್ವಾದಪೂರ್ವಕವಾಗಿ ನಾಳೆ ಕಾರ್ಯಕ್ರಮ ಇಲ್ಲದಾದಷ್ಟು ನನ್ನ ಸೇವೆ ಸರಿಯಾಗಿ ಆಗುವವರಿಗೆ ಭಾಗವತದಲ್ಲಿ ಭಾಗವತರ ಕವಿದ ಮುಖಗಳ ಬಗ್ಗೆ ಪ್ರವಚನ ಕಾರ್ಯಕ್ರಮ ಸೇವೆ ಆಗುವವರಿಗೆ ಎಲ್ಲರೂ ಆ ಕಾರ್ಯಕ್ರಮ ಬರಬೇಕಂತ ನಮ್ಮ ಕೆಳಗೆ ಅರ್ಪಡ್ತೇವೆ. ಅದೇ ಅದೇ ಸರ್ ನಮಸ್ತೆ.